वेदांताचार्यवर्यो मे सन्निधत्तां सदा हृदि ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे व्यासं वसिष्ठनप्तारं शक्तेः पौत्रमकल्मषं पराशरात्मजं वन्दे शुकतातन्तपोनिधिं व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः सम्यग्न्यायकलापेन महता भारतेन च वाल्यूम् कमि माडि उपब्रह्मितवेदाय नमो व्यासाय विष्णवे मुनिं स्निग्धां गुदाभासं वेदावासमकल्मषम् वेदव्यासं सरस्वत्यावासं व्यासं नमाम्यम् नमोऽस्तु ते व्यासविशालबुद्धे फुल्लारविन्दायदपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः जडान्तबधिरोन्मत्तं तमो भूतं जगद्भवेत् यदि ज्ञानहुताशेन त्वया नोज्ज्वलितं भवेत् तमसान्धस्य लोकस्य वेष्टितस्य स्वकर्मभिः ज्ञानाञ्जनशलाकाभिः बुद्धिः नेत्रोत्सवकृतः धर्मार्थकाममोक्षार्थैः समासव्यासकीर्तनैः त्वया भारतसूर्येण नृणां विनिहतन्तमः प्रपन्नपारिजाताय वेत्ततोत्रैकपाणये ज्ञानमुद्राय कृष्णाय गीतामृतदुहे नमः कृष्णं कमलपत्राक्षं पुण्यश्रवणकीर्तनम् वासुदेवं जगद्योनिं नौमि नारायणं हरिं कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने पाराशर्यवचः सरोजममलं गीतार्थकन्धोत्कटं नानाख्यानककेसरं हरिकथासम्बोधनाबोधितं लोके सज्जनषट्पदैरहरः पेपीयमानं मुदा भूयात् भारतपङ्कजं करिमलप्रध्वंसनश्रेयसे द्वैपायनोष्ठपुटनिःसृतमप्रमेयं पुण्यं पवित्रमथ पापहरं शिवं च यो भारतं समधिगच्छति वाच्यमानं किं तस्य पुष्करजलैरभिषेचनेन यो घोषतं कनकशृङ्गमयं ददाति विप्रायवेदविदुषेषु बहुश्रुताय पुण्याञ्च भारतकथां सततं शृणोति तुल्यं फलं भवति तस्य तस्य चैव धर्मे चार्थे च कामे च मोक्षे च भरतर्षभा यदि हास्ति तदन्यत्र यन्ने हास्ति न कुत्रचित् महत्वाद्भारवत्वाच्च महाभारतमुच्यते निरुक्तमस्य यो वेदा सर्वपापैः प्रमुच्यते युधिष्ठिरो धर्ममयो महाद्रुमः स्कन्धोऽर्जुनो भीमसेनोऽस्य शाखाः माद्रीसुतौ पुष्पफले समृद्धे मूलं कृष्णो ब्रह्म च ब्राह्मणाश्च साध्यवाद नन् ज्योतिर्हेळि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् श्रीकृष्णाय परब्रह्मणे नमः तमगेल्लरिगू वंदनेगळु ನಮ್ಮ ಮಿತ್ರರಾದ ರಾಮು ಅವರು ಬಹಳಷ್ಟು ಮಾತನಾಡಿಬಿಟ್ಟಿದ್ದಾರೆ ನನ್ನ ಬಗೆಗೆ. ಅದರ ಮುಂದೆ ಮಹಾಭಾರತ ಏನೂ ಇಲ್ಲ. ಇಲ್ಲಿ ಆಗಬೇಕಾದದ್ದು ವ್ಯಾಸಸ್ತುತಿ ಮತ್ತು ಪುಣ್ಯಪುರುಷರಾದ ಪಾಂಡವರು ಅವರಿಗೆ ಅನಿವಾರ್ಯವಾಗಿ ಜೀವನದಲ್ಲಿ ಒದಗಿ ಬಂದ ಧರ್ಮಯುದ್ಧ, ಅದರ ಬೆನ್ನೆಲುಬಾಗಿ ನಿಂತ ಭಗವಂತ ಶ್ರೀಕೃಷ್ಣ ಅವತಾರಿ. ಧರ್ಮಕ್ಕೆ ಜಯ, ಸತ್ಯಕ್ಕೆ ಜಯ ಅನ್ನೋದನ್ನು ಹೇಗೆ ಅದು ಅಸಾಧ್ಯವೆಂಬುದಾಗಿ ಭಾವನೆ ಮಾಡಿಕೊಂಡಿದ್ದ ಕಾಲದಲ್ಲಿ ಮಾಡಿ ತೋರಿಸಿದ ಅನ್ನುವ ಪವಾಡ, ಇದನ್ನು ನಾವು ಸ್ತೋತ್ರ ಮಾಡಬೇಕು. ನಿತ್ಯ ಜೀವನದಲ್ಲಿ ಮಹಾಭಾರತ ನಾವು ಹೇಗೆ ನಡ್ಕೊಳ್ಬೇಕು ಅಂತ ತೋರಿಸುವ ಮೌಲ್ಯ, ಧ್ಯೇಯ, ಆದರ್ಶಗಳನ್ನು ಕುರಿತು ಹೇಳಬೇಕು.
ಅದು ಪಾತ್ರ ವಿಶ್ಲೇಷಣೆಯ ರೂಪದಲ್ಲಾಗಬೇಕು ಅಂತ ಅವರು ನನಗೆ ಹೋರ್ಸಲ ಇಲ್ಲಿ ರಾಮಾಯಣ ಪ್ರವಚನಕ್ಕೆ ಬಂದಾಗಲೇ ಇದು ಮುಕ್ತಾಯ ಆಗುವಾಗಲೇ ಈ ಟಾಪಿಕ್ ಕೊಟ್ಟು ಡೇಟ್ ಒಂದು ಫಿಕ್ಸ್ ಮಾಡಿರಲಿಲ್ಲ ಆಮೇಲೆ ಮೈಸೂರಿಗೆ ಬಂದರು ನಾನು ಸ್ವಲ್ಪ ಹಿಂದೆ ಮುಂದೆ ನೋಡ್ತಿದ್ದೆ ಒಂದರ ಮೇಲೆ ಕಾರ್ಯಕ್ರಮಗಳಾಗಿ ವಿಶ್ರಾಂತಿ ಇಲ್ಲದೆ ಮಧ್ಯದಲ್ಲಿ ಕೇಳುವವರಿಗೆ ತೊಂದರೆ ಆಗಬಾರ್ದು ಆಸ್ಪತ್ರೆಗೆ ಹೋಗಿ ಕೂತ್ಕೊಂಡು ಅನ್ನೋ ದೃಷ್ಟಿಯಿಂದ ಹಾಗೆಯೂ ಮೈಸೂರಲ್ಲಿ 2 ದಿವಸ ಆಸ್ಪತ್ರೆಗೆ ಹೋಗಬೇಕಾಯಿತು ಮಹಾಭಾರತ ಪಾತ್ರ ಅಲ್ಲಿ ಉದ್ಯೋಗ ಪರ್ವ ವಿರಾಟ ಪರ್ವ 2 ಪರ್ವದ ಪ್ರವಚನ 22 ದಿವಸ ಇಟ್ಟಿದ್ರು ನಡುವೆ ಸ್ವಲ್ಪ ತೊಂದರೆಯಾಯಿತು ಈಗ ಚೇತರಿಸಿಕೊಂಡಿದ್ದೇನೆ ಮತ್ತೊಂದು ಕಡೆಯಲ್ಲಿ ಶ್ರೀಮದ್ ಭಾಗವತ ದಶಮಸ್ಕಂದ ಪ್ರವಚನ ಅದನ್ನು ಏರ್ಪಡಿಸಿದ್ದವರು ಬಂದಿದ್ದಾರೆ ಶ್ರೀಮತಿ ಸುಶೀಲಾ ಪಡಿಯಾರ್ ಅವರು ಮಲ್ಲೇಶ್ವರದಲ್ಲಿ ಈಗ ಮಹಾಭಾರತ ಹೆಚ್ಚು ವೇಳೆಯನ್ನು ಅನಗತ್ಯವಾದ ಪೀಠಿಕೆ ಅನಗತ್ಯವಾದ ಮಾತುಕತೆಗಳಲ್ಲಿ ನಾನು ಹಾಡು ಮಾಡೋಕ್ಕೆ ಇಷ್ಟಪಡೋದಿಲ್ಲ ಮಹಾಭಾರತ ಗ್ರಂಥಕ್ಕೊಂದು ಪೀಠಿಕೆ ಬೇಕು ಅದು ಇವತ್ತು ತಗೊಂಡಿರುವ ವಿಷಯಕ್ಕೆ ಸಂಬಂಧಪಟ್ಟ ಎಷ್ಟು ಬೇಕೋ ಅಷ್ಟನ್ನು ನಾನು ತಮಗೆ ಒಂದು ರೀತಿಯಲ್ಲಿ ಭಿನ್ನಯಿಸಿಕೊಂಡು ವಿಷಯವನ್ನು ಆರಂಭಿಸ್ತೇನೆ ಪ್ರಾರಂಭದಲ್ಲೇ ಜನ ಪ್ರಶ್ನೆ ಕೇಳ್ತಾರೆ ಉತ್ತರ ತಿಳ್ಕೊಳ್ಳೋಕ್ಕಿಂತ ಪ್ರಶ್ನೆ ಕೇಳೋ ಜನ ಬಹಳ ಉತ್ತರ ಹೇಳಿದ್ರೆ ಅಯ್ಯೋ ಉತ್ತರ ಎಲ್ಲಿ ಹೋಗೋದಿಲ್ಲ ನಮಗೆ ಪ್ರಶ್ನೆ ಕೇಳುವುದು ಮುಖ್ಯ ಯಾಕೆ ನಮಗೆ ಗೊತ್ತಿದೆ ಅಂತ ತೋರಿಸಬೇಕು ಅನ್ನುವ ಪ್ರವೃತ್ತಿ ನಮ್ಮಲ್ಲಿ ತುಂಬಾ ಇದೆ ಅದಕ್ಕೆ ಕಾರಣ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಸುಮಾರು 3-4 ಜನರೇಷನ್ಸ್ ತಲೆಮಾರುಗಳನ್ನು ನಾವು ಹಾಳು ಮಾಡಿದ್ದೇವೆ ಸಂಸ್ಕೃತ ಕಡೆಗಣಿಸಿ ಭಾರತೀಯ ಸಂಸ್ಕೃತಿಯನ್ನು ಮೂಲೆ ಗುಂಪು ಮಾಡಿ ವಿದೇಶಿ ಅಪಮೌಲ್ಯಗಳನ್ನು ಆಮದು ಮಾಡಿಕೊಂಡು ಇವತ್ತೆಲ್ಲ ಏನೇನು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೇವೆ ಇದಕ್ಕೆಲ್ಲ ಇದುವರೆಗೆ ರಾಷ್ಟ್ರದ ಚುಕ್ಕಾಣಿ ಹಿಡಿದಿರುವ ಮಹನೀಯರೆಲ್ಲ ಕಾರಣ ದುಃಖದಿಂದ ಹೇಳ್ತೇನೆ ಧೈರ್ಯವಾಗಿ ಹೇಳ್ತೇನೆ ಸ್ಥಾಪಿಸಿ ತೋರಿಸ್ತೇನೆ ನಮಗೆ ನಾವೇ ಪರಕೀಯರಾಗಿ ಕೀಳರಿಮೆ ಭಾವದಿಂದ ಇವತ್ತು ರಿಸರ್ಚ್ ಅನ್ನೋ ಹೆಸರಲ್ಲಿ ಅಬದ್ಧವಾದ ಎಷ್ಟೊಂದು ವಿಷಯಗಳನ್ನು ಮಾತನಾಡ್ತಾರೆ ಹೇಳ್ತಾರೆ ಕೇಳ್ತಾರೆ ನೀವು ಕೇಳಿದ್ದೀರಿ ಕೃಷ್ಣ ಅನ್ನೋನು ಇರಲಿಲ್ಲ ಪೂರ್ವಪಕ್ಷ ದ್ವಾರಕೆಯಲ್ಲಿ ಉತ್ಖನನ ಕೃಷ್ಣನ ಕೋಟೆ ಬಾಗಿಲು ಹಡಗುಗಳು ನಿಲ್ಲಿಸ್ತಾ ಇದ್ದಿದ್ದು ಆಂಕರ್ ಶೀಟ್ಸ್ ಎಲ್ಲ ಪತ್ತೆ ಮಾಡಿ ತೆಗೆದಿದ್ದಾರೆ ಶಿಕಾರಿಪುರದ ಎಸ್ ಆರ್ ರಾಯರು ಅಂಥದ್ದು ಎಷ್ಟು ದ್ವಾರಕೆಗಳಿದ್ವೋ ಗೊತ್ತಿಲ್ಲ ಮಹಾಭಾರತ ಯುದ್ಧ ನಡೆದದ್ದು ಇದರೊಳಗೆ ಕೊಟ್ಟಿರುವ ಜ್ಯೋತಿಷ ಮಾಹಿತಿಗಳಿಂದ ಕ್ರಿಸ್ತಪೂರ್ವ ಸುಮಾರು 3101 ಮತ್ತು 102 ವರ್ಷಗಳ ನಡುವೆ ಮಹಾಭಾರತ ಯುದ್ಧ ನಡೆಯಿತು ಮಹಾಭಾರತ ಪಾತ್ರ ಪ್ರಪಂಚ ಅಂತ ಒಂದು ಪುಸ್ತಕ ಬರೆದೆ ನಾನು ಈಗ ಪುಸ್ತಕ ಪೇಟೆಯಲ್ಲಿ ಇಲ್ಲ ಇದು ನನ್ನ ಪರ್ಸನಲ್ ಕಾಪಿ ಇದು ಈಗ 3ನೇ ಮುದ್ರಣ ಆಗ್ತಾ ಇದೆ ಮುಂದಿನ ತಿಂಗಳು ಬಿಡುಗಡೆ ಆಗ್ತಾ ಇದೆ ರಾಮಾಯಣ ಪಾತ್ರ ಪ್ರಪಂಚ ಇದರಲ್ಲೆಲ್ಲ ಡೇಟ್ಸ್ ಕೊಟ್ಟಿದ್ದೆ ಅಭಿಮನ್ಯು ಹುಟ್ಟಿದ ದಿವಸ ಅಭಿಮನ್ಯು ಮದುವೆಯಾದ ದಿವಸ ಸುಭದ್ರ ಪ್ರಣಯಾದ ದಿವಸ ಸಂಧಾನಕ್ಕೆ ಕೃಷ್ಣ ಹಸ್ತಿನಾಮತಿಗೆ ಹೋದ ದಿವಸ ಅವರ ದ್ವಾದಶಿ ರೇವತಿ ನಕ್ಷತ್ರ ಮಹಾಮತಿಗಳಾದ ವೇದವ್ಯಾಸರು ಮುಂದೆ ಬೃಹಸ್ಪತಿಗಳು ಬರ್ತಾರೆ ಕಥೆ ನಡೆಯಲಿಲ್ಲ ಅಂತ ಸುಳ್ಳು ಹೇಳ್ತಾರೆ ಅನ್ನೋ ದೃಷ್ಟಿಯಿಂದ ಎಲ್ಲವನ್ನು ಕೊಟ್ಟಿದ್ದಾರೆ ನೀವು ಅರ್ಜುನ್ ಸಿಂಗ್ ಅಂತ ದುರ್ಮಂತ್ರೆಯನ್ನು ಇಟ್ಕೊಂಡು ಏನು ಮಾಡ್ತೀರಿ ನೀವು ಪೀಪಲ್ ಹು ಆರ್ ಆಂಟಿ ಕಲ್ಚರ್ ಆಂಟಿ ಹಿಂದೂ ಆಂಟಿ ನ್ಯಾಷನಲ್ ಈ ದೇಶ ಜನರನ್ನು ಪರಕೀಯರನ್ನಾಗಿ ಮಾಡಬೇಕು ಅದೆಲ್ಲ ಅವರು ಮಾಡಿ ಹಿಂದಿನವರು ಮುರಳಿ ಮನೋಹರ್ ಜೋಶಿ ಮಾಡಿದ್ದೆಲ್ಲ ಕಿತ್ತಾಕಿ ಆಯ್ದೆಲ್ಲ ಕಾಕ್ ಅಂಡ್ ಬುಲ್ ಸ್ಟೋರಿ ಕಾಗೆ ಗೂಬೆ ಕಥೆ ಆಯ್ದಕ್ಕೆಲ್ಲ ಸತ್ಯ ಅಂಶ ಇದು ಕಮ್ಯುನಿಸ್ಟರ್ ಪ್ರಭಾವ ನಾವು ಸಡ್ಡೆ ಹೊಡೆದು ತೋಳು ತಟ್ಟಿ ನಿಂತಿದ್ದೇವೆ ಬೇಕಾದವರು ಬರಲಿ ಸ್ಥಾಪನೆ ಮಾಡಿ ತೋರಿಸ್ತೇವೆ ಯಾವುದೇ ಪ್ರವಚನದಲ್ಲಿ ನನ್ನ ಗುರಿ ನಾನು ಈ ಸಂಭಾವನೆಗೋಸ್ಕರ ಅಥವಾ ಒಂದು ಎಂಟರ್ಟೈನ್ಮೆಂಟ್ ಅನ್ನೋ ದೃಷ್ಟಿಯಿಂದ ನಾನು ಎಲ್ಲಿಯೂ ಪ್ರವಚನ ಮಾಡೋದಿಲ್ಲ ದಿಸ್ ಮಸ್ಟ್ ಬಿ ಎ ಮೀಡಿಯಮ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ನನ್ನ ದೃಷ್ಟಿಯಲ್ಲಿ ಸ್ಕೂಲಲ್ಲಿ ಕಾಲೇಜಿನಲ್ಲಿ
ಎಲ್ಲಿಯೂ ಕಲಿಯಬೇಕೆನ್ನುವವರಿಗೆ ಇಂಥ ವಿಷಯಗಳನ್ನು ಹೇಳೋದು ಅಪರಾಧ. ಇವತ್ತು ಸೆಕ್ಯುಲರ್ ಮಹಾಭಾರತನೂ ಸೆಕ್ಯುಲರ್ ಅಲ್ಲ, ರಿಲಿಜಿಯಸ್ ಆಗುತ್ತಂತೆ. ಇಲ್ಲ ನ್ಯಾಷನಲ್ ಎಪಿಕ್ಸ್ ರಷ್ಯಕ್ಕೆ, ರಷ್ಯದ ಭಾಷೆಗೆ ತರ್ಜುಮೆ ಆಗಿದೆ, ಜಗತ್ತಿನ ಭಾಷೆಗಳಿಗೆ ತರ್ಜುಮೆಯಾಗಿದೆ. ಸ್ವಾತಂತ್ರ್ಯ ಬರೋ ಪೂರ್ವದಲ್ಲಿದ್ದ ಯುಗದಲ್ಲಿ ಮಹಾಭಾರತ ಹೇಗೆ ಇಟ್ಕೊಂಡಿದ್ರು, ರಾಮಾಯಣ ಹೇಗೆ ತಲೆ ಮೇಲೆ ಇಟ್ಕೊಂಡಿದ್ರು, ಭಗವದ್ಗೀತೆ ಭಾರತ, ಇವತ್ತು ಅದನ್ನು ಮಾತನಾಡಿದ್ರೆ ಕಮ್ಯುನಲ್ ಅನ್ನೋ ಸ್ಥಿತಿಗೆ, ಇಷ್ಟು ಅಧಮ ಸ್ಥಿತಿಗೆ ತಂದಿದ್ದಾರೆ. ಅದರಿಂದ ಅವರಿಗೆಲ್ಲ ಉತ್ತರಗಳನ್ನು ಕೊಡಬೇಕು. ಈ ಪ್ರಶ್ನೆ ಕೇಳೋರ ಸಂಖ್ಯೆ ಹೆಚ್ಚು, ಉತ್ತರ ಕೊಡೋರ ಸಂಖ್ಯೆ ಕಡಿಮೆ. ನಾನೆಲ್ಲೋ ಒಬ್ಬ ಹೇಳ್ತಿದ್ದೆ, ನೀವು ಮಾತನ್ನ ಪುಸ್ತಕದಲ್ಲಿ ಬರೆದ ನಂಬೋದಿಲ್ಲ, ನೋಡೋದಿಲ್ಲ. ವೇದವ್ಯಾಸರಿದ್ದೇ ಸುಳ್ಳೆ. ಒಬ್ಬರು ಹೇಳು, 18 ಪುರಾಣ 18 ಉಪಪುರಾಣ, ಇಷ್ಟು ದೊಡ್ಡ 1.5 ಲಕ್ಷ ಶ್ಲೋಕದಷ್ಟು ದೊಡ್ಡ ಮಹಾಭಾರತ ಗ್ರಂಥವನ್ನ ಬರೆದಿರೋದು ಶಕ್ಯವಿಲ್ಲ ಅನ್ನೋದು ನಮ್ಮ ನಂಬಿಕೆಯ ಬಡತನದ ಪರಮಾವಧಿಯ ಪಾತಳಿ. ಅಷ್ಟು ತಿಳಿದಿದ್ದೇವೆ. ವಿ ಡೋಂಟ್ ಈವನ್ ಹ್ಯಾವ್ ದ ಪವರ್ ಆಫ್ ಬಿಲೀಫ್, ಫೈತ್ ಕೂಡ ಇಲ್ಲ ನಮ್ಮಲ್ಲಿ, ಆತ್ಮವಿಶ್ವಾಸ. ಅದನ್ನು ಕುಗ್ಗಿಸಿದೆ ನಮ್ಮ ಆಂಗ್ಲ ವಿದ್ಯಾಭ್ಯಾಸ, ಮೆಕಾಲಯಿಸಂ, ಮಾರ್ಕ್ಸಿಸಂ. ವ್ಯಾಸ ಅನ್ನೋದು ಒಂದು ಕಮಿಟಿ ಹೆಸರಿರಬಹುದು, ವ್ಯಾಸ ಅನ್ನೋದು ಒಬ್ಬರ ಹೆಸರಲ್ಲ ಅದು. ಹೀಗೆಲ್ಲ ವಾದ ಮಾಡ್ತಾರೆ. ಮಹಾಭಾರತ ಬರೆದಿದ್ರೆ ಯಾವಾಗ ಬರೆದ್ರು, ಎಷ್ಟು ಶ್ಲೋಕ ಇತ್ತು, ಏನು ಪರಂಪರೆ, ಪ್ರಕ್ಷಿಪ್ತಗಳು, ಏನೇನೋ ಹಾಕ್ಬಿಟ್ಟಿದ್ದಾರೆ ಮುಂದೆ ಬಂದವರೆಲ್ಲ. ಇದು ಒಬ್ಬರು ಬರೆದ ಗ್ರಂಥ ಅಲ್ಲ. ಎಲ್ಲ ಹೀಗೆಲ್ಲ ಕುತರ್ಕ ವಿತರ್ಕಗಳು. ಮಹಾಭಾರತ ಮಧ್ಯದಲ್ಲಿ ಒಂದು ಕಡೆ ಬರುವಂತಹ ವಿಷ್ಣು ಸಹಸ್ರನಾಮ ಅನುಶಾಸನ ಪರ್ವ, ಅದರಲ್ಲಿ ಭೀಷ್ಮ ಕೊಡುವ ಕೃಷ್ಣನ ಶ್ರೀನಾಮಗಳಲ್ಲಿ ಕೆಲವು ಶ್ರೀನಾಮಗಳು ಕ್ರಿಸ್ತಪೂರ್ವ 7,500 ವರ್ಷದಷ್ಟು ಹಳೆಯವು, ಬಹ್ರೇನ್ನಲ್ಲಿ ಸಿಕ್ಕಿವೆ. ಟ್ಯಾಬ್ಲೆಟ್ಸು, ಹರಪ್ಪ ಮಹಂಜದಾರೋ ಸಂಸ್ಕೃತಿಯ ದಾಖಲೆಗಳು. ನಮ್ಮ ಬೆಂಗಳೂರಿನ ನವರತ್ನ ರಾಜ ರಾಮರಾಯರು ಆ ಸಿಂಧು ಕೊಳ್ಳದ ಲಿಪಿಯನ್ನೆಲ್ಲ ಡಿಸೈಫರ್ ಮಾಡಿ, ಇವತ್ತು ರೋಮನ್ ಅಂಕಿ 1, 2 ಅದೆಲ್ಲ ಭಾರತೀಯ ಮೂಲದ್ದು. ನಾ ಹೇಳಿದ್ರೆ ಒಟ್ಟಿಗೆ ಶಾಕ್ ಆಗಿಬಿಡುತ್ತೆ, ಸಭೆಯಿಂದ ಹೋಗೋರೊಳಗನೆ ಪ್ರಾಣ ಹೋಗ್ಬಿಡುತ್ತೆ. ಅದು ಅದಾಗಬಾರ್ದು, ಸ್ವಲ್ಪ ಸ್ವಲ್ಪ ಶಾಕ್ ಮಾಡ್ತೀನಿ ದಿವಸ, ಸ್ವಲ್ಪ ಸ್ವಲ್ಪ ವಿಷಯಗಳನ್ನು ಹೇಳಿ. ಏನಾಗಿರುವುದು ಸುಳ್ಳಿನ ಪ್ರಪಂಚದಲ್ಲಿ, ಅದರೊಳಗಿಂದ ಸತ್ಯ ನೋಡುವರು ಕಣ್ಣು ಕುರುಡಾಗಿ ಬಿಡುತ್ತೆ. ಅದರಿಂದ ವೇದವ್ಯಾಸರು ತಮ್ಮ ಸಮಕಾಲದಲ್ಲೇ ನಡೆದಂತಹ, ತಮ್ಮ ವಂಶದ 2 ಶಾಖೆಗಳಲ್ಲಿಯೇ ನಡೆದಂತಹ ಭೀಕರ ಮಾರಣಾಂತಿಕ ಯುದ್ಧವನ್ನು ತಪ್ಪಿಸುವುದಕ್ಕೆ ಅವರು ಬಹಳ ಶ್ರಮಪಟ್ಟು, ಆದರೆ ನಿಸ್ಸಹಾಯಕರಾಗಿ ನಡೆದ ಕಥೆಯಿಂದ ಮುಂದೆ ಬರುವವರು ಪಾಠ ಕಲ್ತುಕೊಳ್ಳಿ ಅನ್ನೋ ದೃಷ್ಟಿಯಿಂದ ಈ ಮಹಾಗ್ರಂಥವನ್ನು ರಚಿಸಿದ್ದು. ಇದನ್ನು ಋಷಿಗಣಗಳಲ್ಲಿ ಮುಖ್ಯನಾಗಿ ಸ್ಕ್ರಿಪ್ಟ್ ಬರಕೊಳ್ಳುವ, ಆ ಗಣಗಳಲ್ಲಿ ಋಷಿಗಣಗಳೆಷ್ಟೋ ಇದ್ವು ಋಷಿಕುಲಗಳು, ಆ ಋಷಿಕುಲಗಳಲ್ಲಿ ಒಂದು ಗಣಗಳಲ್ಲಿ ಮುಖ್ಯನಾದ ಒಬ್ಬ ಗಣೇಶ್ವರ ಗಣಪತಿ ಇದನ್ನು ಬರೆದುಕೊಂಡ, ಟ್ಯಾಬ್ಲೆಟ್ಸಲ್ಲಿ ಇದ್ದದನ್ನು ಬರೆದುಕೊಂಡ. ಅದಕ್ಕೆ ಎಷ್ಟು ದಿವಸ ಹಿಡೀತು, 3.5 ವರ್ಷ ಹಿಡಿಯಿತು. ಇವರು ಡಿಕ್ಟೇಷನ್ ಹೇಳಿ ಅವರು ಬರ್ಕೊಳ್ಳೋದಕ್ಕೆ 3, ಅದು ಮಹಾಭಾರತದಲ್ಲೇ ಇದೆ, ಓದೋದಿಲ್ಲ. ಈ ಕನ್ಫ್ಯೂಷನ್ಗೆ ನಮ್ಮ ಕನ್ನಡ ಕವಿಗಳು ಕಾಂಟ್ರಿಬ್ಯೂಷನ್ ಬೇರೆ, ಕೃಷ್ಣ ಇರಲಿಲ್ಲ, ರಾಮ ಇರಲಿಲ್ಲ, ಇದ್ರೆ ಒಂದು ವೇಳೆ ಅವರು ದೇವರ ಅವತಾರೋ ಅಲ್ಲ, ಇದು ಮನುಷ್ಯ ದೃಷ್ಟಿಯ ಕಥೆ. ಇದು ರಿಸರ್ಚ್ ಅನ್ನೋ ಹೆಸರಲ್ಲಿ ಮನಮೋಹಕವಾಗಿ ಬಂದಿದೆ. ಇವತ್ತು ನಾನು ಅವತಾರಗಳ ವಿಷಯ ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. 3.5 ವರ್ಷ ಹಿಡಿಯಿತು ವೇದವ್ಯಾಸರಿಗೆ ಉಕ್ತ ಲೇಖನ ಹೇಳುವುದಕ್ಕೆ. ಆಗ ಗಣೇಶ್ವರ ಹೇಳಿದ, ನನ್ನ ಲೇಖನಿ ಓಡ್ತಾ ಇರುವಂತೆ ನೀವು ಹೇಳಿದ್ರೆ ನಾನು ಬರ್ಕೊಳ್ತೇನೆ, ಮಧ್ಯದಲ್ಲಿ ನೀವು ನಿಲ್ಲಿಸಿದ್ರೆ ನಾನು ಬರೆಯೋದಿಲ್ಲ. ವ್ಯಾಸರು ಹೇಳಿದರು, ಬಹಳ ಸಂತೋಷ, ನಾ ಹೇಳುವುದನ್ನು ಅರ್ಥ ಮಾಡಿಕೊಂಡೇ ಬರೆಯಬೇಕು, ಅರ್ಥ ಮಾಡಿಕೊಳ್ಳದೆ ಬರೀಬಾರ್ದು. ಇದು ಹೀಗೆ ದಿವಸ ಬೆಳಿಗ್ಗೆ ಸಾಯಂಕಾಲ ಅನೇಕ ಮುಗಿಸಿ ಇವರು ಹೇಳ್ತಾ ಹೋದರು. ಅವ್ರು ಬರ್ಕೊಳ್ತಾ ಹೋದಾಗ ಅವನಿಗೆ ಎಲ್ಲಿ ಆಯಿತು ಮುಂದಕ್ಕೆ ಹೇಳಿ ಅಂದಾಗ ಅವನಿಗೆ ಪೀಕ್ಲಾಟ ಬರುವಂತಹ ಶ್ಲೋಕಗಳನ್ನು ಹೇಳಿ, ಅಂಥದ್ದು ಎಷ್ಟು ಶ್ಲೋಕ, 8,800 ಶ್ಲೋಕಗಳು, ಕೂಟ ಶ್ಲೋಕಗಳು, ಗಣಪತಿಗೆ ಅರ್ಥ ಆಗದೆ ಶ್ಲೋಕಗಳು. ಅದನ್ನು ತಲೆ ಕೆರೆಕೊಂಡು ಅವನು ಬರೆಯೋ ಅಷ್ಟರಲ್ಲಿ ಮುಂದಕ್ಕೆ 1,000 ಶ್ಲೋಕಗಳನ್ನು ರಚಿಸಿ ವೇದವ್ಯಾಸರು, ಅಪ್ಪ ವೇದವ್ಯಾಸರ ಕೊಡುಗೆಯನ್ನು ಹೇಗೆ ಮರಿತೀರಿ, ಈ ದೇಶದಲ್ಲಿ ಕೂತ ಕಡೆ ನಿಂತ ಕಡೆ ನಿಮಗೆ ಶಬ್ದ ಬೇಕೆ, ಸಂಸ್ಕೃತಿ ಬೇಕೆ, ಸಂಸ್ಕೃತಿಯ ಮೂಲದ ಅನೇಕ ಸಂಸ್ಥೆಗಳು, ತೀರ್ಥಯಾತ್ರಾ ಸಂಸ್ಥೆ,
ಬದರಿ ಕ್ಷೇತ್ರ ಭಾಗವತ ಅವತಾರಗಳು ವ್ಯಾಸಪೂರ್ವದ ಮಹಾನುಭಾವರ ನಳದಮಯಂತಿ ಚರಿತ್ರೆ ಸತ್ಯವಂತ ಸಾವಿತ್ರಿ ಚರಿತ್ರೆ ಹರಿಶ್ಚಂದ್ರನ ಉಪಾಖ್ಯಾನ ರಾಮಾಯಣ ಅವೆಲ್ಲವನ್ನ ಒಳಗೊಡಿಸಿ ಇವರು 100,000 ಮೇಲ್ಪಟ್ಟ ಶ್ಲೋಕವನ್ನು ಬರೆದದರಲ್ಲಿ ಇದಂ ಶತಸಹಸ್ರಂತು ಲೋಕಾನಾಂ ಪುಣ್ಯಕರ್ಮಣಾಂ ಉಪಾಖ್ಯಾನೈ ಸಹ ಜ್ಞೇಯಂ ಆದ್ಯಂ ಭಾರತಮುತ್ತಮಂ ಇದಂ ಶತಸಹಸ್ರಂತು ಲೋಕಾನಾಂ ಪುಣ್ಯಕರ್ಮಣಾಂ ಶತಸಹಸ್ರ 100,000 ಅಂದರೆ ಗೆರೆ ಹಾಕಿ 100,000 ಅಂತ ಹಾಗೆ ಹೇಳೋದು ಪದ್ಧತಿ ಅಲ್ಲ. ಅದ್ರ ಮೇಲೆ ಸ್ವಲ್ಪ ಇರುತ್ತೆ. 24,000 ಶ್ಲೋಕ ರಾಮಾಯಣ ಅಂದರೆ 24,000 ಕರೆಕ್ಟಾಗಿ ನಿಲ್ಲಿಸಬೇಕು. ಇದು ಇದು ಕರೆಕ್ಟ್ ಮೆಷರ್ಮೆಂಟ್. ಇದು ವೆಸ್ಟರ್ನ್ ಸಿಸ್ಟಮ್. ಹೆಚ್ಚಿದ್ರೆ ಏನು ಕಮ್ಮಿ ಇರೋಲ್ಲ, ಪಾಪ ಬರೋದಿರಲ್ಲ. ಒಬ್ಬರನ್ನ ಶತಾಯುಷಗಳು ಅಂತಾರೆ. ಇಲ್ಲ ಸ್ವಾಮಿ, ನಾನು 110 ವರ್ಷ ಅಂದರೆ 110 ವರ್ಷದವರು ಶತಾಯುಷಗಳೇ, 99 ಇದ್ದರು ಶತಾಯುಷಗಳೇ, ಶತಮಾನಂ ಭವತಿ ಅಂತ ಹೇಳ್ತೇವೆ ಭಾರತೀಯ ದೃಷ್ಟಿಮಾನ ನೋಡಿ. ಇದಂ ಶತಸಹಸ್ರಂತು ಲೋಕಾನಾಂ ಪುಣ್ಯಕರ್ಮಣಾಂ ಉಪಾಖ್ಯಾನೈ ಸಹ. ಉಪಾಖ್ಯಾನಗಳನ್ನು ಹಿಡಿದು ಒಂದು ವನಪರ್ವದಲ್ಲಿ ಎಷ್ಟು ಉಪಕಥೆಗಳು ಬರ್ತವೆ, ಒಂದು ಶಾಂತಿ ಪರ್ವದಲ್ಲಿ ಎಷ್ಟು ಕಥೆಗಳು ಬರ್ತವೆ, ಅದನ್ನೆಲ್ಲ ಸೇರಿಸಿದರೆ ಅದು ವ್ಯಾಸರು ಬರೆದಿದ್ದೆ 100,000 ಶ್ಲೋಕ. ಆದರೆ ಚತುರ್ವಿಂಶತಿ ಸಹಸ್ರೀಂ ಚಕ್ರೇ ಭಾರತ ಸಂಹಿತಾಂ ಉಪಾಖ್ಯಾನೈರ್ವಿನಾ. ಉಪಾಖ್ಯಾನ ಬಿಟ್ಟು ಲೆಕ್ಕ ಹಾಕಿದರೆ 24,000 ಶ್ಲೋಕ. ಪದಚ್ಛೇದ ಸರಿಯಾಗಿ ತಿಳ್ಕೊಳ್ಳಿ ಎಲಿಮೆಂಟ್ರಿ ಸಂಸ್ಕೃತ ಹುಡುಗರಿಗೆ. ಚತುರ್ವಿಂಶ ಸಹಸ್ರೀಂ ಚಕ್ರೇ ಭಾರತ ಸಂಹಿತಾಂ ಫುಲ್ ಸ್ಟಾಪ್ ಅಲ್ಲ, ಉಪಾಖ್ಯಾನೈರ್ ವಿನಾ. ಮುಂದೆ ಶ್ಲೋಕದ ಅರ್ಧದಲ್ಲಿ ಬರುತ್ತೆ ಅದು. ಆದರೆ ನೀವು ವಿನಾ ಮಾಡ್ಕೋಬೇಕು. ಬರೀ ಮೂಲ ಗ್ರಂಥ, ಬರೀ ಕೌರವ ಪಾಂಡವರ ಕಥೆ ಬೇಕಾಯಿತು, 24,000 ಶ್ಲೋಕ. ಅದಕ್ಕೆ ಸಂಬಂಧಪಟ್ಟ ಹಾಗೆ ದುಷ್ಯಂತನ ಕಥೆ, ಶಕುಂತಲೆಯ ಕಥೆ, ಭೀಷ್ಮ ಯಾತಕ್ಕೆ ಮನುಷ್ಯನಾಗಿ ಹುಟ್ಟಿದ, ವಸುಗಳಲ್ಲಿ ಒಬ್ಬನಾಗಿದ್ದವನು, ಸರ್ಪಯಾಗ ಹೇಗೆ ನಡೆಯಿತು, ಜನ್ಮೇಜಯರಾಯ ಅದನ್ನು ಯಾತಕ ಮಾಡಿದ, ಪರೀಕ್ಷಿತನಿಗೇನು ಉಂಟಾಯಿತು ತೊಂದರೆ, ಮತ್ತು ಧರ್ಮರಾಜನಿಗಿಂತ ಹಿಂದೆ, ಭೀಷ್ಮನಿಗಿಂತ ಹಿಂದೆ ಯಾರೆಲ್ಲ ಇದ್ದರು, ಎಷ್ಟು ತಲೆಮಾರುಗಳಿದ್ದರು, ಅಷ್ಟೆಲ್ಲರ ಕಥೆ ಹೇಳಬೇಕಲ್ಲ. ಒಂದು ಇಡೀ ವಂಶಾವಳಿಯ ಕಥೆಯನ್ನು ಹೇಳ್ತಾರೆ ಇಲ್ಲಿ. ಅದನ್ನೆಲ್ಲ ಲೆಕ್ಕ ಇಟ್ಕೊಂಡು ನೀವು ನೋಡಿದ್ರೆ 100,000 ಮಿಗುತ್ತೆ ಶ್ಲೋಕ ಇದು. ಚಂದ್ರವಂಶದಲ್ಲಿ ಪುರೂರವ, ಪುರೂರವನಿಂದ ಹಿಡ್ಕೊಂಡ್ರೆ ಭೀಷ್ಮನವರಿಗೆ 38 ತಲೆಮಾರು ದೊರೆಗಳಾಗ್ತಾರೆ. ಅಷ್ಟು ಜನರ ಹೆಸರು ಕಥೆ ಇದೆ. ವಿಲ್ ಯು ಬಿಲೀವ್? ಕನ್ಕಾಕ್ಟೆಡ್ ಸ್ಟೋರಿ. ಈಡಿಯಟ್ಸ್ ಓನ್ಲಿ ಸೇ ಇಟ್. ಲೆಕ್ಕಾಚಾರ ಗುರುತಾಕಿದ್ದೇನೆ, ಹುಡುಕಿ ಅಕ್ಷರ ಅಕ್ಷರ ಓದಿ. ಭೀಷ್ಮನಿಗಿಂತ ಹಿಂದೆ 38ನೇ ತಲೆಮಾರಿನಲ್ಲಿ ಪುರೂರವ. ಭರತ ಚಕ್ರವರ್ತಿ ಎಂದು ಹೇಳಿದರೆ ಯಾವನ ಹೆಸರಲ್ಲಿ ಇವತ್ತು ಭಾರತ ದೇಶ ಅಂತಾಗಿದೆಯೋ, ಯಾವನ ಹೆಸರನ್ನು ಹೇಳೋಕೆ ನಾವು ನಾಚಿಕೆ ಪಟ್ಕೊಂಡು ಇಂಡಿಯಾ ಅರೇಬಿಯಾ ಅಂದಾಗಿ ಮಾಡಿದ್ದೇವೆಯೋ, ಆ ಭರತ ಚಕ್ರವರ್ತಿ ಎಂದು ಹೇಳಿದರೆ 14ನೇ ತಲೆಯವನು ಭೀಷ್ಮ, 14th ಜನರೇಷನ್. ಹಸ್ತಿನಾವತಿ ಅಂತ ಒಂದು ನಗರವನ್ನು ಕಟ್ಟಿದರು. ಆ ಹಸ್ತಿ ಎನ್ನುವ ದೊರೆ ಕಟ್ಟಿದ ಊರು. ಅವನಿಂದ 11ನೇ ತಲೆಯವನು ಭೀಷ್ಮ. ಕುರುವಂಶ, ಕುರುಕ್ಷೇತ್ರ. ಆ ಕುರುವೆಂಬ ವ್ಯವಹಾರದಲ್ಲಿ 7ನೇ ತಲೆಮಾರಿನವರು. ಇಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ ವ್ಯಾಸರು, ಓದೋಕೆ ಬುದ್ಧಿ ಬಿಡುವೆ. ಪರೀಕ್ಷಿತ್ ರಾಜನಿಗಿಂತ ಹಿಂದೆ ನೀವು ಲೆಕ್ಕ ಹಾಕಿದರೆ 98 ದೊರೆಗಳ ಹೆಸರು ಬರುತ್ತೆ. ಅದು ಬೇರೆ ಪುರಾಣಗಳಲ್ಲಿ, ವೇದದಲ್ಲಿ ಬರುವ ಮಾಹಿತಿಗಳಿಗೆ ಕರೆಕ್ಟಾಗಿ ಹೊಂದುತ್ತೆ. ಶ್ರೀಕಾಂತ ತಳಗೇರಿ ಎನ್ನುವರೊಬ್ಬರು ಮಹಾನುಭಾವರು, ಸಾರಸ್ವತರು. ಋಗ್ವೇದದಲ್ಲಿ ಬರುವ ದೊರೆಗಳು ಹೆಸರು, ಇವು ಎಲ್ಲೆಲ್ಲಿ ಹೋದರು, ಯಾವ್ಯಾವ ನದಿ ತೀರದಲ್ಲಿದ್ದರು, ಯಯಾತಿಯ ಸಂತಾನ, ಯಯಾತಿಯ ಮಕ್ಕಳಲ್ಲಿ ಅನು, ಪುರು, ದೃಹ್ಯು, ಹೀಗೆ ಅನೇಕರ ಹೆಸರು ಬರುತ್ತೆ. ಯದು ಮೊದಲಾದವರು, ಅದು ಮೊದಲನೇ ಪುರು, ಅಲ್ಲಿಂದ ಪೌರವ ವಂಶ. ಯಯಾತಿಗಿಂತ ಹಿಂದೂ ಇತ್ತಲ್ಲ, ಅವನ ಹಿಂದೆ ಒಬ್ಬ ನಳ ಬರ್ತಾನೆ. ಮಹಾಭಾರತದಲ್ಲಿ ಬರೋ ನಳ ಕಥೆ ಅಲ್ಲ, ಇನ್ನೊಬ್ಬ ನಳ ನಹುಷ ಅವರೆಲ್ಲ ಕಥೆ ಬರುತ್ತೆ. ಇವರೆಲ್ಲ ಋಗ್ವೇದದಲ್ಲಿ ಕೆಲವರ ಹೆಸರು ನಹುಷ್ಯ, ರಾಹುಷ್ಯ ಸಂತಾನರು, ನಾಗರು, ನಾಗರು ಆರ್ಯರು ಹೇಗೆ ಬೆರೆತರು ಇತ್ಯಾದಿ ವಿಷಯಗಳು. ಇನ್ನೆಲ್ಲಿ ಅದಕ್ಕೆ ಹೇಳ್ತೇವೆ ಅಂದರೆ ಅವರು ಶ್ರೀಕಾಂತ್ ಅಡಿಗೇರಿಯವರು ಋಗ್ವೇದಿಕ್ ಲೀನಿಯಾಲಜಿ ಆಫ್ ಕಿಂಗ್ಸ್ ಕೊಡ್ತಾರೆ.
ಇಲ್ಲಿಂದಲೇ ಭಾರತ ದೇಶದಿಂದಲೇ ಕೆಲವರು ವಲಸೆ ಹೋಗಿಬಿಟ್ರು ಬೇರೆ ಕಡೆಗೆ. ಪುರುವಂಶ ಭಾರತದಲ್ಲಿ ನಿಂತುಕೊಂಡಿತು. ರಾಜ್ಯಭ್ರಷ್ಟರಾದ ಯದುಗಳು ದಕ್ಷಿಣದಲ್ಲಿ ಪೂರ್ವದಲ್ಲಿ ಅಲ್ಲಿ ಇಲ್ಲಿ ಹಂಚಿ ಹೋದರು. ಹಂಚೋದಕ್ಕೆ ಪೂರ್ವದಲ್ಲಿ ಕೃಷ್ಣಾವತಾರದ ಕೊನೆಯಲ್ಲಿ ಈ ಗಾಂಧಾರಿಯ ಶಾಪದಿಂದ ಯಾದವರಲ್ಲಿ ಪರಸ್ಪರ ಕಲಹ ಉಂಟಾಗಿ ಯಾದವೀ ಕಲಹವಾಗಿ ಇಡೀ ವಂಶ ನಾಶವಾಯಿತು. ಉಳ್ಕೊಂಡಿರೋ ಯಾದವರಲ್ಲಿಯೂ ಒಗ್ಗಟ್ಟಿಲ್ಲ. ಇಬ್ಬರು ಯಾದವರು ಸೇರಿದ್ರೆ ಕಿತಾಪತಿ ಬಿಹಾರದಲ್ಲಿ ನೋಡ್ತೀರಿ. ಆ ಶಾಪದ ಫಲ ಇವತ್ತಿಗೂ ನೋಡ್ತಾ ಇದ್ದೀರಿ. ಯು ಪಿನಲ್ಲೊಬ್ಬ ಇದ್ದಾನೆ, ಇಲ್ಲೊಬ್ಬ ಇದ್ದಾನೆ. ಯಾದವರಲ್ಲಿ ಒಗ್ಗಟ್ಟಿಲ್ಲ. ಅವ್ರ ಕೈಗೆ ನೀವು ರಾಜ್ಯ ಕೊಟ್ಟುಬಿಟ್ರೆ ದೇವರೇ ಗೊತ್ತಿ ಅದು ಇವತ್ತಿನ ಹಿಸ್ಟ್ರಿ ತನಕ ಇದೆ. ಅನು ಕಡೆಯವರು ಇವತ್ತು ಗ್ರೀಸ್ ಅಂತ ಏನು ಹೇಳ್ತೀರಿ ಅವತ್ತು ಹೆಸರಿರಲಿಲ್ಲ, ಆ ದ್ವೀಪದ ಕಡೆಗೆ ಹೋಗಿ ಅವರಿಗೆ ಪ್ರಾಚೀನ ಕಾಲದಲ್ಲಿ ಅಯೋನಿಜರು ಅಂತ ಹೆಸರಿತ್ತು. ಅಯೋನಿಯನ್ಸ್ ಗ್ರೀಕ್ಸ್ ದ್ವೀಪಕ್ಕೆ ಲ್ಯಾಟಿನ್ ಭಾಷೆಯಲ್ಲಿ ಗ್ರೀಸ್ ಭಾಷೆಯಲ್ಲಿ ಅಯೋನಿಯಾ. ಹಾಗೆ ಪೋರ್ಚುಗಲ್ ಮತ್ತು ಸ್ಪೇನ್ ದೇಶಗಳು ಕೂಡಿದ್ದಕ್ಕೆ ಐಬೀರಿಯಾ, ಐಬೀರಿಯನ್ ಪೆನಿನ್ಸುಲಾ ಅಂತ ಹೇಳ್ತೀರಿ ಹಳೆ ಹೆಸರುಗಳು. ಗ್ರೀಸ್ ದೇಶಕ್ಕೆ ಅಯೋನಿಯಾ, ಅವರು ಅಯೋನಿಜರು. ಕಾಮಧೇನು ಯೋನಿ ಪ್ರದೇಶದಿಂದ ಹುಟ್ಟಿದವರು. ವಸಿಷ್ಠರ ಜೊತೆಗೆ ಸಹಾಯಕ ನಿಂತು ವಿಶ್ವಾಮಿತ್ರ ಸೇನೆ ಬಗ್ಗುಬಡಿದ್ರು ಅಂತ ಹೇಳ್ತಾರಲ್ಲ, ಆ ಕಡೆಯವರು. ಅಲ್ಲಿದ್ದವರೆಲ್ಲ ಭಾರತೀಯರೇ. ತುರುವಸು ಕಡೆಯವರು ಇವತ್ತು ಟರ್ಕಿ ಅಂತ ಹೇಳೋ ಕಡೆಗೆ ಹೋಗಿ, ತುರುಷ್ಕರು ಮುಸಲ್ಮಾನರಿರಲಿಲ್ಲ ಇನ್ನೂ ಅವಾಗ, ಅವರು ಪ್ರೀ ಮೊಹಮ್ಮದ್ ತುರುಷ್ಕರು ಟರ್ಕಿ ದೇಶದಲ್ಲಿ. ದೃಹ್ಯು ಕಡೆಯವರು ಮೆಡಿಟರೇನಿಯನ್ ಸಮುದ್ರದ ಕಡೆಗೆ ಹೋಗಿ ಡ್ರೂಯಿಡ್ಸ್ ಅಂತ ಅನ್ನಿಸಿಕೊಂಡರು. ಇದು ನಾಲ್ಕು ಸಂತಾನ ಹೊರಗಡೆ ಹೋಗಿಬಿಡಿತು, ಒಂದು ಇಲ್ಲಿ ಉಳಿಯಿತು. ಆದ್ದರಿಂದ ಪುರುವಂಶದವರ ದೇವಾಪಿ ಶಂತನು ಅವರ ಕಥೆಯೆಲ್ಲ ಋಗ್ವೇದದಲ್ಲಿ ಬರುತ್ತದೆ. ರಾಜ್ಯ ಬಿಟ್ಟುಬಿಟ್ಟ ದೇವಾಪಿ ಮಹರ್ಷಿಯಾದ ಅವನಿಂದ ದೃಷ್ಟವಾದ ಋಗ್ವೇದ ಮಂತ್ರಗಳು ನಮ್ಮಲ್ಲಿವೆ. ಋಷಿ ಪರ್ವರ ಛಂದಸ್ಸು ಹೇಳದೆ ಮಾಡಬಾರದು. ಆಲ್ ದಿಸ್ ಈಸ್ ಹಿಸ್ಟಾರಿಕಲಿ ವೆರಿಫೈಡ್. ವಿಷ್ಣು ಪುರಾಣದಲ್ಲಿ, ಭಾಗವತದಲ್ಲಿ, ಒಂಬತ್ತನೇ ಸ್ಕಂದದಲ್ಲಿ ಬರುವ ರಾಜರೆಲ್ಲರ ಹೆಸರು ಟ್ಯಾಲಿ ಮಾಡಿದರೆ ಬೇರೆ ಬೇರೆ ಪ್ರಮಾಣಗಳಿಂದಲೂ ಡು ಯು ಥಿಂಕ್ ಎ ಹೋಲ್ ವರ್ಲ್ಡ್ ಕ್ಯಾನ್ ಬಿ ಫುಲ್ ಆಫ್ ಇಡಿಯಟ್ಸ್ ಲೈಕ್ ದಿಸ್? ಶಕ್ಯ ಯೋಚನೆ ಮಾಡಿ. ಒಂದು ನಿಂದನೆಗೂ ನಿಮಿತ್ತಿದೆ. ಭಾರತೀಯರ ತೇಜೋವಧೆಗೆ ಒಂದು ಮಿತಿ ಇದೆ. ಅದು ನಮ್ಮ ಜನ ಅದನ್ನು ಅಪಲಾಪ ಮಾಡೋದು ಬಿಟ್ಟು ಅವ್ರನ್ನ ಇನ್ನಷ್ಟು ನಾವೇ ಇಂಪೋರ್ಟ್ ಮಾಡ್ಕೊಳ್ತಾ ಕೂತಿರೋದು ಅತ್ಯಂತ ನಾಚಿಗೇಡಿನ ಸಂಗತಿ. ನಾವು ಯಾವತ್ತಿಗೆ ಭಾರತೀಯರಾಗಿ ಮತ್ತೆ ಮರಳ್ತೇವೆಯೋ ನಮಗದಕ್ಕೆ ಮೋಕ್ಷ. ಈ ಮಹಾಭಾರತ ಶ್ರವಣ ತಮಗೆ ಅದಕ್ಕೊಂದು ದಾರಿಯಾಗಲಿ ಅನ್ನೋ ದೃಷ್ಟಿಯಿಂದ ಉಪನ್ಯಾಸ ಮಾಡ್ತೇನೆ. 24,000 ಶ್ಲೋಕ ಉಪಾಖ್ಯಾನ ಬಿಟ್ಟು ಬರೀ ಕೌರವ ಪಾಂಡವರ ಕಥೆ ತಗೊಂಡ್ರೆ, ನಮ್ಮ ಎ ಆರ್ ಕೃಷ್ಣ ಶಾಸ್ತ್ರಿಗಳು ಭಾಷಾಂತರ ಮಾಡಿದ್ದಾರೆ ನೋಡಿ ಕನ್ನಡದಲ್ಲಿ, 20-30 ಮುದ್ರಣ ಬರ್ತಾ ಇದೆಯಲ್ಲ, ಅದು ಬರೀ ಕೌರವ ಪಾಂಡವರ ಕಥೆ ಎಷ್ಟು ನಡೆದಿದೆ ಅದರ ಒಂದು ಸಮ್ಮರಿ. ಅದು ಅಳಸಿಂಗಾಚಾರ್ಯ ಭಾಷಾಂತರದಲ್ಲಿ ಸಮಗ್ರ ಭಾರತದ ಮೂಲ ಮಹಾಭಾರತ ಭಾಷಾಂತರ ಕೊಟ್ಟಿದ್ದಾರೆ. ಅದು ದಾಕ್ಷಿಣಾತ್ಯ ಪಾಠದಲ್ಲಿ ಸ್ವಲ್ಪ ಹೆಚ್ಚು ಶ್ಲೋಕ ಇದೆ, ಔತ್ರೇಯ ಪಾಠದಲ್ಲಿ ಸ್ವಲ್ಪ ಕಡಿಮೆ. ಸಮರಸ ಮಾಡಿ ಗೋರಖ್ಪುರದವರು ಪ್ರತಿ ಮಾಡಿದ್ದಾರೆ. ಯಾಕೆ ಹೇಳ್ತೇವೆ ಅಂದರೆ ಸಂಶಯ ಇರೋರಿಗೆ ಪಿಶಾಚಿ ಹೋಗಲಿ ಅನ್ನೋ ದೃಷ್ಟಿಯಿಂದ ಹೇಳ್ತೇನೆ. ಅದರಲ್ಲಿ 8,800 ಶ್ಲೋಕ ಹೇಳಿದ್ರಲ್ಲ, ಕೂಟ ಶ್ಲೋಕ. ಕೂಟ ಅಂದರೆ ಬೇಗ ಬಿಡಿಸೋಕ್ಕಾಗದೇ ಇರುವಂತಹ ಶ್ಲೋಕಗಳು. ಗೂಢ ಕೂಟ, ಗೂಢ ಈ ತೆಂಗಿನಕಾಯಿ ಮೊಟ್ಟೆ ಇರುತ್ತಲ್ಲ ಅದನ್ನ ಮೇಲೆ ಸಿಪ್ಪೆ ತೆಗೆದು ನಾರು ಜುಂಗು ಎಲ್ಲ ತೆಗೆದು ಒಳಗಡೆ ಇರೋ ಕರಟ ಇದೆಯಲ್ಲ ಅದನ್ನು ಒಡೆದರೆ ನೀರು ಹೇಗೆ ಬರ್ತದೆಯೋ, ತಿರುಳಿನೊಳಗಡೆ ಎಳುನೀರು ಇರ್ತದೆಯೋ ಆ ರೀತಿ ಆ 8,800 ಶ್ಲೋಕಗಳು ಒಂದೇ ಕಡೆಯಲ್ಲಿ ಸಿಕ್ಕೋದಿಲ್ಲ, ಹಂಚಿ ಬಿಟ್ಟಿದ್ದಾರೆ. ತುಂಬ ಚಿಂತನೆ ಮಾಡಬೇಕು, ಪದ ಬಿಡಿಸೋದಕ್ಕೆ ತುಂಬ ಕಷ್ಟವಾಗ್ತದೆ. ಇವತ್ತೆಲ್ಲನೂ ಪತ್ತೆ ಮಾಡಿಲ್ಲ. ವ್ಯಾಖ್ಯಾನಕಾರರು ಅಲ್ಲೋ ಇಲ್ಲೋ ಹೇಳಿರುವ ಕೆಲವು ಶ್ಲೋಕಗಳು ಗೊತ್ತಾಗ್ತವೆ, ನಮಗೆ ಕೆಲವು ಅರ್ಥ ಆಗೋದಿಲ್ಲ. ಇದು ಹೀಗಿರುವಾಗ ಪಶ್ಚಿಮದವರು ಕೆಲವರು ಈ ಭಂಡಾರ್ಕರ್ ಇನ್ಸ್ಟಿಟ್ಯೂಟ್ ಪುನಾದವರಿಗೆ ಹುಚ್ಚಿಡಿಸಿ ಮೂಲದಲ್ಲಿ ವೇದವ್ಯಾಸರು ಬರೆದಿದ್ದೇ 8,800 ಶ್ಲೋಕ, ಅದನ್ನು ಆಮೇಲೆ ಬಂದವರು ವೈಶಂಪಾಂದ್ರೆ ಹೇಗಿಸಿದರು, ಸೂತ ಪೌರಾಣಿಕರು ಹೇಗಿಸಿದರು, ನಮ್ಮ ಅಜ್ಜ ಹೇಗಿಸಿದರು, ಹೀಗೇನೇನೋ ಮಾಡಿ ಸುಕ್ತಂಕರ್ ಅಂತ ಒಬ್ಬರು ಮಹಾನುಭಾವರು ಕೇಳಿರಬೇಕು. ವಿ ಎಸ್ ವಾಸುದೇವ, ವಿ ಎಸ್ ಅಂತ ಬರ್ತದೆ, ವಾಸುದೇವ ಶರಣ ಸುಕ್ತಂಕರ್ ಅಂತಲೂ ಏನೋ ಅವರು. ಅವರು ಸುಮಾರು 30 ಸಂಪುಟದಲ್ಲಿ ವ್ಯಾಸರು ಬರೆದಿಲ್ಲ ಅಂತ ಇವರು ಕಲ್ಪನೆ ಮಾಡಿಕೊಂಡದ್ದನ್ನೆಲ್ಲ ಕ್ಲಿಪ್ ಆಫ್ ಮಾಡಿ ಕತ್ರಿ ಕೈಲಿ ಹಿಡ್ಕೊಂಡು ಕೂತು, ಇದು ಎಡಿಷನ್ಸ್ ಸ್ಕಾಲರ್ಶಿಪ್ ಅಂದರೆ ಮಾಡೋ ಕೆಲಸ, ಕತ್ರಿ ಹಾಕೋ ಕೆಲಸ, ಇಂತಗಿ ಅಂತಗಿ ಇಂತಗಿ
ಮಾಡಿ 8800 ಶ್ಲೋಕ ಯಾವುದಿರಬಹುದು ಪತ್ತೆ ಮಾಡೋದಕ್ಕೆ ಹೋಗಿ ಅದನ್ನು ಮಾಡೋದಕ್ಕಾಗದೆ ಇವತ್ತು ಪ್ರತಿಗಳನ್ನು ಯಾರು ಓದೋದಿಲ್ಲ. ಅವರು ತಮ್ಮ ಪ್ರಾಣ ಹೋಗುವ ದಿವಸ ಮುಂಬೈ ಪುಣೆ ಎಲ್ಫಿನ್ಸ್ಟನ್ ಕಾಲೇಜಿನಲ್ಲಿ ಆನ್ ದಿ ಮೀನಿಂಗ್ ಆಫ್ ಮಹಾಭಾರತ ಅಂತ 5 ಲೆಕ್ಚರ್ಸ್ ಕೊಡುವಾಗ ಅದರಲ್ಲಿ ಆ ಕೊನೆಯ ಲೆಕ್ಚರ್ನ ಓದೋದಕ್ಕೆ ಮುಂಚೆ ಹೃದಯಾಘಾತವಾಗಿ ಸತ್ತೋದರು. ಟೆನಿಸನ್ ಕವಿ ಹೇಳ್ತಾನೆ ಇಂಗ್ಲೀಷ್ನಲ್ಲಿ, ಟ್ರೂತ್ ಸಿಟ್ಸ್ ಆನ್ ದಿ ಲಿಪ್ಸ್ ಆಫ್ ಎ ಡೈಯಿಂಗ್ ಮ್ಯಾನ್. ಸಾಯುವ ಮನುಷ್ಯನ ಬಾಯಿನ ತುಟಿ ಮೇಲೆ ಸತ್ಯವೆಂಬುದು ಕೂತಿರುತ್ತದೆ ಎಂಬುದಾಗಿ. ಅಂದರೆ ಲಾಸ್ಟ್ ವರ್ಡ್ ಸುಕ್ತಂಕರ್ ಹೇಳಿದ್ದು. ಅವರೇನು ಬರೀತಾರೆ, ವಾಕ್ಯ ಕೊಟ್ಟಿದ್ದಾರೆ ಈ ಪುಸ್ತಕದಲ್ಲಿ, ನನ್ನ ಜನ್ಮದಲ್ಲಿ ನಾನು ಮೂರ್ಖತನ ಮಾಡಿ 8800 ಶ್ಲೋಕ ಆಡೆ ವ್ಯಾಸರು ಬಾರದರು ಅಂತ ಅದನ್ನು ಪತ್ತೆ ಮಾಡೋದು ಹೊರಟು ಆಯುಷ್ಯವನ್ನು ವ್ಯರ್ಥ ಮಾಡಿಕೊಂಡೆ. ಭಾರತೀಯರೇ, ನೀವು ಈ ಹುಚ್ಚು ಕೆಲಸಕ್ಕೆ ಕೈ ಹಾಕಬೇಡಿ. ವ್ಯಾಸರು ಹೇಳಿದ್ದನ್ನು ನಮ್ಮ ಗುರುಗಳು ಹೀಗೆ ಹೇಳಿದ್ರು ಅಂತ ವೈಶಂಪಾಯನರು ಹೇಳಿ ವೈಶಂಪಾಯನೋ ವಾಚ ಅಲ್ಲಲ್ಲೇ ಬಂದಿದೆ. ನಿಮ್ಮ ಗಂಟೆ ಏನು ಹೋಯಿತು? ವೈಶಂಪಾಯನರು ಹೇಳಿದ್ದನ್ನು ವ್ಯಾಸರು ಬರೆದ್ರು ಅಂತ ಯಾರು ಹೇಳ್ತಾರಿಯಾ? ವೈಶಂಪಾಯನರು ಹೇಳಿದ್ದನ್ನು ನಮ್ಮ ಗುರುಗಳು ಹೇಳಿದರು ಅಂತ ಸೂತ ಪೌರಾಣಿಕರು ಸೌತಿರು ವಾಚ ಕಾಪಿರೈಟಲ್ಲಿ ಅಲ್ಲಲ್ಲಿಯೇ ಹೇಳಿದ್ದಾರೆ. ಅದು ಬೆಳೆದು ಬಂದ ವೃಕ್ಷ ಅಂದರೆ ಅದೀಗ ನಾನು ನೋಟ್ಸ್ ಕೊಡ್ತೇನೆ ಕ್ಲಾಸ್ ರೂಮ್ನಲ್ಲಿ. ನನ್ನ ಶಿಷ್ಯರು ಅದನ್ನು ಇಟ್ಕೊಂಡು ಮುಂದಿನ ಪರಂಪರೆಗೆ ನಮ್ಮ ಎಷ್ಟೇ ಹೇಳ್ತಾ ಇದ್ರಪ್ಪ, ಅವರೊಂದು ಪೇಟಿಗೆ ಹಾಕಿ ನಾ ಹೇಳಿದ ಮಾತನ್ನೇ ಅವರು ಮುಂದೆ ನೋಟ್ಸ್ ಕೊಡ್ತಾರೆ. ಮುಂದೆ ಬಂದವರು ಹೀಗೆ ಪರಂಪರೆಯಲ್ಲಿ ಹೋಗುತ್ತೆ. ಸ್ವಲ್ಪ ಅರ್ಥ ಒಂದೇ ಇಟ್ಕೊಂಡು ಹೆಚ್ಚು ಕಮ್ಮಿ ಮಾಡಿದರು, ಇದರಲ್ಲಿ ವ್ಯತ್ಯಾಸವಿಲ್ಲ ಅನ್ನೋ ಭಾವನೆಯಿಂದ ಹೀಗೆ ಬಂದಿರೋ ಗ್ರಂಥ ಭಾರತೀಯ ಗ್ರಂಥಗಳೆಲ್ಲ ಬಂದಿರೋದು ಹೀಗೇನೆ, ಪರಾಶರಂ ಮುನಿವರಂ ಕೃತಪೌರ್ವಾನ್ ಹಿಕಕ್ರಿಯಂ ಮೈತ್ರೇಯ ಪರಿಪಪ್ರಚ ಕೃತಪಾದಾಭಿವಂದನ. ವಿಷ್ಣು ಪುರಾಣದ ಮೊದಲನೇ ವಾಕ್ಯ. ಪರಾಶರ ಮಹರ್ಷಿಯನ್ನು ಮೈತ್ರೇಯರು ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಜಗತ್ತು ಹೇಗೆ ಉದ್ಭವ ಆಯಿತು ಇತ್ಯಾದಿ ಪ್ರಶ್ನೆ ಕೇಳಿದರು. ಅದಕ್ಕೆ ಅವರೇನು ಉತ್ತರ ಹೇಳಿದರು ಅದನ್ನು ನಾನು ಹೇಳ್ತೇನೆ ಅಂತ ಮೈತ್ರೇಯರು ಹೇಳಿದ ಹಾಗೆ ಆರಂಭ. ಗುರು ಶಿಷ್ಯ ಸಂವಾದ, ನಾರದರು ವಾಲ್ಮೀಕಿ ಸಂವಾದದಿಂದ ರಾಮಾಯಣ ಆರಂಭ. ಪ್ರತಿಯೊಂದು ಕಡೆಯೂ ಈ ರೀತಿ ದೆರ್ ಆರ್ ಅಕ್ನಾಲೆಜ್ಮೆಂಟ್ಸ್ ಎವ್ರಿ ವೇ ರೆಸ್ಟ್ ಹೌ ದಿ ಥಿಂಗ್ಸ್ ಡಿಸೆಂಡೆಡ್. ಗುರು ಯಾರು, ಶಿಷ್ಯ ಯಾರು, ಪರಂಪರೆ ಯಾರು? ಒಬ್ಬ ಅಂದ್ರೆ ಒಬ್ಬನೇ ಬರೀಬೇಕು, ಕಾಪಿ ರೈಟ್ ಇರಬೇಕು, ಅದ್ರ ಮಧ್ಯವರು. ಇದು ಸ್ಟುಪಿಡ್ ವೆಸ್ಟರ್ನ್ ಕಾನ್ಸೆಪ್ಟ್ ಆಫ್ ಬುಕ್ ರೈಟಿಂಗ್ ಇಟ್ಕೊಂಡು ವ್ಯಾಸರು ಬರೀಲಿಲ್ಲ ಈ ಶ್ಲೋಕಗಳನ್ನು. ಆಯುಷ್ಯವನ್ನು ಹಾಳು ಮಾಡಿಕೊಂಡೆ ಸುಕ್ತಂಕ. ಹೈಯರ್ ಕ್ರಿಟಿಸಮ್ ವುಡ್ ಹ್ಯಾವ್ ಅಸ್ ಸರ್ಚ್ ಫಾರ್ ದಿ ಲಾಸ್ಟ್ ಎಪಿಕ್ ನ್ಯೂಕ್ಲಿಯಸ್ ವಿಚ್ ಇಸ್ ಅಪೇರೆಂಟ್ಲಿ ಸಮಥಿಂಗ್ ಇಮ್ಮೆನ್ಸ್ಲಿ ವರ್ತ್ ಪೊಸೆಸಿಂಗ್. ವಿತ್ ದಟ್ ಎಂಡ್ ಇನ್ ವ್ಯೂ ಇಟ್ ಪ್ರೊಸೀಡ್ಸ್ ಬೈ ದಿ ಮೆಥಡ್ ಆಫ್ ಅಥೆಟೈಸಿಂಗ್ ಸರ್ಟನ್ ಲೈನ್ಸ್ ಪ್ಯಾಸೇಜಸ್ ಚಾಪ್ಟರ್ಸ್ ಆರ್ ಈವನ್ ಹೋಲ್ ಬುಕ್ಸ್. ದೀಸ್ ಆರ್ ಸ್ಪೋರಿಯಸ್ ಅಂಡ್ ಆಲ್ ದ ರೆಸ್ಟ್ ಈಸ್ ದಿ ವರ್ಕ್ ಆಫ್ ಒನ್ ಪೋಯೆಟ್. ಹಾಗಂತಂತಾರೆ. ಆದರೆ ವೆರಿ ಲಿಟಲ್ ರಿಫ್ಲೆಕ್ಷನ್ ಈಸ್ ನೀಡೆಡ್ ಟು ಕನ್ವಿನ್ಸ್ ಒನ್ ದಟ್ ಎ ಮಿಯರ್ ಪ್ರೋಸೆಸ್ ಆಫ್ ಸ್ಟ್ರಿಪ್ಪಿಂಗ್ ಆಫ್ ವಾಟ್ ವಿ ರಿಗಾರ್ಡ್ ಎಸ್ ಸ್ಪೂರಿಯಸ್ ವಿಲ್ ನಾಟ್ ಆಟೋಮ್ಯಾಟಿಕಲಿ ಲೀವರ್ಸ್ ವಿತ್ ದಿ ಪ್ಯೂರ್ ಅಂಡ್ ಅನ್ಅಲಾಯ್ಡ್ ಒರಿಜಿನಲ್ ನಾಟ್ ಒನ್ ಸೋರ್ಸ್ ಬಟ್ ಮೆನಿ. ಆನ್ ದಿ ಅದರ್ ಹ್ಯಾಂಡ್ ವಿ ಹ್ಯಾವ್ ಗಾಟ್ ದಿ ಪೋಯಮ್ ಅಬೌಟ್ ವಿಚ್ ದೇರ್ ಈಸ್ ನೋ ಡೌಟ್ ಆ್ಯಂಡ್ ವಿ ಶಾಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇಟ್ ಆಸ್ ಬೆಸ್ಟ್ ವಿ ಕ್ಯಾನ್. ಐ ಬಿಲೀವ್ ವಿ ಶಾಲ್ ಇನ್ ದಿ ಪೋಯಮ್ ಇಟ್ ಸೆಲ್ಫ್ ಫೈಂಡ್ ಸಮಥಿಂಗ್ ಫಾರ್ ಗ್ರೇಟರ್ ಅಂಡ್ ನೋಬ್ಲರ್ ದ್ಯಾನ್ ದಿ ಲಾಸ್ಟ್ ಪ್ಯಾರಡೈಸ್ ಆಫ್ ದಿ ಪ್ರಿಮಿಟಿವ್ ಕ್ಷತ್ರಿಯ ಟೇಲ್ ಆಫ್ ಲವ್ ಅಂಡ್ ವಾರ್ ಫಾರ್ ವಿಚ್ ದಿ ವೆಸ್ಟರ್ನ್ ಸಾವನ್ಸ್ ಹ್ಯಾವ್ ಬೀನ್ ವೈನ್ಲಿ ಸರ್ಚಿಂಗ್ ಆ್ಯಂಡ್ ವಿಚ್ ದಿ ಇಂಡಿಯನ್ ಪೀಪಲ್ ಹ್ಯಾಡ್ ಲಾಂಗ್ ಔಟ್ ಗ್ರೋನ್ ಅಂಡ್ ಡಿಸ್ಕಾರ್ಡೆಡ್. ಇವು ಸುಕ್ತಂಕರ್ ಮಾತು. ಮೂಲದಲ್ಲಿ ಇದು ಕ್ಷತ್ರಿಯರ ಹೊಡೆದಾಟ ಬಡಿದಾಟದ ಕಥೆ. ಕ್ಷತ್ರಿಯ ಲವ್ ಆಫ್ ವಾರ್ ಅಂಡ್ ಲವ್, ದ್ರೌಪದಿ ನಿಮಿತ್ತ ಕೌರವರಿಗೆ ಪಾಂಡವರಿಗೆ ಜಗಳ ಆಯಿತಂತೆ. ಅದು ಕುರುಪಾಂಚಾಲ ಯುದ್ಧದ ರೂಪವನ್ನು ತಡೆದುಕೊಂಡಿತು. ಅದಕ್ಕಿಲ್ಲದೆ ಇದ್ದದ್ದನ್ನು ನಡುವೆ ಬಂದು ಬ್ರಾಹ್ಮಣರು ಪ್ರೀಸ್ಟ್ ಕ್ರಾಫ್ಟ್ ಪುರೋಹಿತ್ ಶಾಹಿಯವರು ಭಗವದ್ಗೀತೆ ಸರಸ್ಸು ಜಾತಿಯ ವಿಷ್ಣು ಸಹಸ್ರನಾಮ ಇದನ್ನೆಲ್ಲ ತುರುಕಿ 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 ಈ ರ್ಯಾಚೆಡ್ ಬ್ರಾಹ್ಮಿನ್ಸ್ ಇವರು ಇದನ್ನು ಇಷ್ಟು ದೊಡ್ಡದ ಬ್ರಾಹ್ಮಣರು ಎತ್ಕಟ್ಟಬೇಕಲ್ಲ, ಉಳಿದವರು ಅವ್ರ ಮೇಲೆ ನಡೀತಾ. ಬ್ರಿಟಿಷರು ಮಾಡಿದ ಕೆಲಸ ಇದು, ಇವರನ್ನ ಹತ ಮಾಡಿದರೆ ದೇಶ ಹಾಳಾಗ್ತದೆ ಅಂತ. ತಮಿಳ್ನಾಡಲ್ಲಿದೆ ಗತಿ, ನಮ್ಮ ಕರ್ನಾಟಕದಲ್ಲಿದೆ ಗತಿ, ಉತ್ತರ ಪ್ರದೇಶದಲ್ಲಿದೆ ಗತಿ, ಬಿಹಾರದಲ್ಲಿದೆ ಗತಿ. ನೋಡ್ತಾ ಇದ್ದೀರಿ, ಬುದ್ಧಿವಂತರು ಇರಬಾರ್ದು. ಏನು ಅಪರಾಧ ಮಾಡಿದ್ರು ಬ್ರಾಹ್ಮಣರು? ಈ ಕ್ರೈಸ್ಟ್ ಕ್ರಾಫ್ಟ್ ಶಬ್ದ ಕ್ರೈಸ್ತರಿಗೆ ಹೇಳಿ, ಪ್ರೀಸ್ ರೂಲಿಂಗ್ ಓವರ್ ಹೋಲ್ ಕಂಟ್ರಿ. ಇವತ್ತಿಗೂ ಪೋಪ್ ಪೊಲಿಟಿಕಲ್ ಲೀಡರ್ ಮೋರ್ ದ್ಯಾನ್ ಎ ಸ್ಪಿರಿಚುವಲ್. ನಮ್ಮಲ್ಲಿ ರಾಜ್ಯವನ್ನು ಆಳಿದಂತಹ ಬ್ರಾಹ್ಮಣರು ಎಲ್ಲಿದ್ದಾರೆ? ಅಂತಹ ಸಮಾಜ ಇಲ್ಲಿ ಕಟ್ಟಿದ್ರು ನಾವು.
ಈ ಶಬ್ದಗಳನ್ನೆಲ್ಲ ತಲೆಯಲ್ಲಿ ಹಾಕ್ಕೊಂಡು ಎಲ್ಲರ ತಲೆಗೆ ಕೆಡಿಸಿ 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 ರಾಜಕಾರಣದ ಮಟ್ಟ ತನಕ ತಂದಿದ್ದೀವಿ. ಇರೋ ಗ್ರಂಥ ಓದಿ ಸ್ವಾಮಿ, 8800 ಶ್ಲೋಕದ್ದು ಇಲ್ಲ ಸೂಕ್ತ ಕರ್ಮ ಆಗಿದೆ. 8800 ಶ್ಲೋಕ ಇಲ್ಲ ಇದೆ, ಅದು ಎಂಥದ್ದು ಹೇಳ್ತಾರೆ ನೋಡಿ. ಅದು ಗೂಢ, ಯಾವ ಅರ್ಥದಲ್ಲಿ ಹೇಳ್ತಾರೆ ವೇದವ್ಯಾಸರು, ಗ್ರಂಥ ಗ್ರಂಥಿಂ ತದಾ ಚಕ್ರೆ ಮುನಿರ್ಗೂಢಂ ಕುತೂಹಲಾತ್ ಯಸ್ಮಿನ್ ಪ್ರತಿಜ್ಞಯಾ ಪ್ರಾಹ ಮುನಿ ದ್ವೈಪಾಯನಸ್ತು ಇದಂ ಅಷ್ಟೌ ಶ್ಲೋಕ ಸಹಸ್ರಾಣಿ ಅಷ್ಟೌ ಶ್ಲೋಕ ಶತಾನಿ ಚ ಅಹಂ ವೇದ್ನಿ ಶುಕೋ ವೇತ್ತಿ ಸಂಜಯೋ ವೇತ್ತಿ ವಾನವ. ವ್ಯಾಸರ ಮಾತು, ಆ 8800 ಶ್ಲೋಕಗಳು ಎಲ್ಲಿವೆ, ಅದರ ಅರ್ಥ ಏನಿದೆ ಅದು ನನಗೆ ಗೊತ್ತು. ಹೇಳಿದವನಿಗೆ ಮೊತ್ತ ಮೊದಲು ಉಪದೇಶ ಮಾಡಿದ್ದು ಶುಕಾಚಾರ್ಯರಿಗೆ, ಅವನಿಗೆ ಗೊತ್ತು. ಆಮೇಲೆ ಸಂಜಯ ಇದನ್ನು ಕೇಳಿದ, ಅವನು ಸ್ವಲ್ಪ ಗೊತ್ತಿದ್ರೆ ಗೊತ್ತಿರಬಹುದು, ಇಲ್ದಿದ್ರೆ ಇಲ್ಲ. ಸಂಜಯನ ಮೇಲೆ ಡೌಟ್ ಹಾಕಿಬಿಟ್ರು ವ್ಯಾಸರು. ತತ್ ಶ್ಲೋಕಕೂಟ ಮಧ್ಯಾಪಿ ಗ್ರಥಿತಂ ಸುದೃಢಂ ಮುನೇ ಭೇತ್ತುಂ ನ ಶಕ್ಯತೆ ಅರ್ಥಸ್ಯ ಗೂಢತ್ವಾತ್ ಪ್ರಶ್ನಿತಸ್ಯ ಚ. ಇವತ್ತಿಗೂ ಅದನ್ನು ಅರ್ಥ ಮಾಡಿಕೊಳ್ಳೋದು ಕಷ್ಟ ಅಂತ, ಅವತ್ತು 3500 ವರ್ಷ ಪೂರ್ವದಲ್ಲಿ, ಕ್ರಿಸ್ತ ಪೂರ್ವದಲ್ಲಿ ಅಂದರೆ ಇವತ್ತಿಗೆ 5300 ವರ್ಷಗಳ ಹಿಂದೆ ವೇದವ್ಯಾಸರು ಬರೆದಿಟ್ಟಾರೆ. ನಿಮಗೆ ನಂಬಿಕೆ ಬರೋದಿಲ್ಲ ಅಂದರೆ ಇವತ್ತು ಭೀಷ್ಮನ ಪಾತ್ರ ತಗೊಳ್ತೇನೆ ವಿವೇಚನೆಗೆ. ಮಹಾಭಾರತದಲ್ಲಿ ಮೊದಲಿಂದ ಕೊನೆಯ ತನಕ ಬರುವ ಅನುಸ್ಯೂತ ಪಾತ್ರಗಳಲ್ಲಿ ಭೀಷ್ಮ ಒಂದು. ಅವನು ಎಷ್ಟೊಂದು ತಪ್ಪುಗಳನ್ನು ರಾಜಕಾರಣದಲ್ಲಿ ಮಾಡಿದ ಅಂತ ನಿರೂಪಣೆ ಮಾಡುವುದು ನನ್ನ ದೃಷ್ಟಿಯಲ್ಲಿ. ಭೀಷ್ಮನನ್ನು ಕೊಂಡಾಡೋಕೆ ನಾನು ಹೊರಟಿಲ್ಲ. ಲೆಟ್ ಮಿ ನಾಟ್ ಹಿಯರ್ ಆಫ್ ದಿ ವಿಸ್ಡಮ್ ಆಫ್ ದಿ ಎಲ್ಡರ್ಸ್, ಲೆಟ್ ಮಿ ರಾದರ್ ಹಿಯರ್ ಆಫ್ ದೇರ್ ಫಾಲೀಸ್. ಟಿ ಎಸ್ ಎಲಿಯಟ್ ಕವಿ, ಪೂರ್ವಜರು ಮಾಡಿದ ಒಳ್ಳೆಯ ಕೆಲಸದ ಬಗ್ಗೆ ನಾವು ಕೇಳೋಣ ಬೇಡ, ಅವರು ಮಾಡಿದ ತಪ್ಪುಗಳನ್ನು ನಾವು ಮಾಡದಿದ್ದರೆ ಸಾಕಾಗಿದೆ. ಆ ದೃಷ್ಟಿಯನ್ನಿಟ್ಟು ಇವತ್ತು ನಾನು ವಿವೇಚನೆ ಮಾಡೋಕೆ ಹೊರಡ್ತೇನೆ. ಭೀಷ್ಮನ ದೂಷಣೆ ಮಾಡಿ ನನಗೆ ಲಾಭ ಇಲ್ಲ, ಆದರೆ ಈ ಹರಿಕಥನೆ ಮಾಡುವರು ಅಯ್ಯ ಭೀಷ್ಮ ಮಹಾಭಾಗವತ ಭಾಗವತ ಭಾಗವತ ಪ್ರಹ್ಲಾದರಾರದ ಪರಾಶರ ಪುಂಡರೀಕ ಹೇಳಿ ಹೇಳಿ ಭೀಷ್ಮನ ಹೊಗಳಿ ಮೇಲಕ್ಕಿಟ್ಟು ವಿ ಹ್ಯಾವ್ ಲಾಸ್ಟ್ ದಿ ಪೊಲಿಟಿಕಲ್ ಸೆನ್ಸ್ ಆಫ್ ದಿ ಮಹಾಭಾರತ. ಮಹಾಭಾರತ ಹೇಳಿ ಕೇಳಿ ರಾಜಕೀಯದಲ್ಲಿ ಸಾಮಾಜಿಕದಲ್ಲಿ ಹೇಗೆ ಬದುಕಬೇಕು ನಾವು ಅಂತ ತೋರಿಸೋ ಗ್ರಂಥ. ನೀವು ಕೊಟ್ಟಿರೋ ಟಾಪಿಕ್ ಅದೇನೆ. ನಾವು ಅದನ್ನೇ ಬಿಟ್ಟು ಎಲ್ಲರೂ ಹರಿಭಕ್ತರು ಅನ್ನೋ ದೃಷ್ಟಿಯಿಂದ ಭಜನೆ ಮಾಡ್ತಾ ಕೂತ್ರೆ, ಮಹಾಭಾರತ ಇಟ್ಕೊಂಡು ದೀಪ ಸ್ವಿಚ್ ಆಫ್ ಮಾಡಿಬಿಟ್ಟು ತುಂಬ ಚೆನ್ನಾಗಿದೆ ದೀಪ ತುಂಬ ಚೆನ್ನಾಗಿದೆ ಅಂದರೆ ಅದರ ಸುತ್ತ ಪ್ರದಕ್ಷಿಣೆ ಎಷ್ಟು ಬಂದರೆ ಏನು ಪ್ರಯೋಜನ? ದೀಪ ಹಚ್ಚಬೇಕು ನೋಡಬೇಕು. ಈ ದೀಪನೂ ಅಲ್ಲಿ ಬಂದರು ಪಕ್ಕದಲ್ಲಿ ಕತ್ಲೇ ಇದೆ ಸ್ವಾಮಿ, ಇಲ್ಲೇ ಇದೆ ನೋಡಿ ದೀಪ ಬತ್ತಿ ಇದೆ ಅಂತ ಅನ್ನೋ ಹಾಗಾಗ್ಬೋಯ್. ಹಾಗೆ ವ್ಯಾಸರು ಭೀಷ್ಮನನ್ನು ಜನ್ಮ ಜಾಡಾಡಿಸಿದ್ದಾರೆ. ವ್ಯಾಸರೇ ಜಾಡಾಡಿದ್ದಾರೆ ಜನ್ಮನ. ದ್ರೋಣ ಕರ್ಣ ಶಕುನಿ ಧೃತರಾಷ್ಟ್ರ ಇವರೆಲ್ಲರನ್ನು ಒಟ್ಟುಗೂಡಿಸಿ ಬ್ರ್ಯಾಕೆಟ್ ಹಾಕಿಟ್ಟಿದ್ದಾರೆ. ನಮಗದು ಗೊತ್ತಾಗೋದಿಲ್ಲ. ಅದು ನಾವು ತಿಳ್ಕೊಂಡ್ರೆ ಸ್ವಲ್ಪ ನಮಗೆ ಪರಾಮರ್ಶೆಯ ಬುದ್ಧಿ ವಿಮರ್ಶನ ಬುದ್ಧಿ ಉಂಟಾಗಿ ನಮ್ಮಲ್ಲಿ ಎಷ್ಟು ದೊಡ್ಡ ವ್ಯಕ್ತಿಗಳಾದರೂ ಎರಡು ಕೈ ಎತ್ತಿ ಮುಗಿದು ಮಂಕಾಗಿ ಆರತಿ ಎತ್ತೋದ್ರ ಬದಲು ಅವರಲ್ಲಿರೋ ಗುಣ ತಗೊಳ್ಳೋಣ, ಅವರಲ್ಲಿರೋ ದೋಷನೂ ನೋಡೋಣ. ಅವ್ರ ಗುಣ ದೋಷ ನೋಡಿ ನಾವು ನರಕಕ್ಕೆ ಹೋಗೋದಲ್ಲ, ನಾವು ತಪ್ಪು ಮಾಡದೇ ಇರಬೇಕು. ಇವತ್ತು ಅದಕ್ಕೆ ಬೇಕು ನಮಗೆ ಅಂಥ 8800 ಶ್ಲೋಕಗಳಲ್ಲಿ ಒಂದು ನೆನಪಿಗೆ ಬಂದದ್ದು ಹೇಳ್ತೇನೆ, ಬೇರೆ ಕಡೆ ಹೇಳಿದ್ದೇನೆ. ಇದು ಎಲ್ಲಿ ವಿರಾಟ ಪರ್ವದಲ್ಲಿ ಬರುವ ಒಂದು ಶ್ಲೋಕ. ಕಥೆ ಪೂರ್ತಿ ಹೇಳೋಕೆ ಟೈಮ್ ಇಲ್ಲ ನನಗೆ. ಅಜ್ಞಾತವಾಸ ಮುಗಿಯಿತು ಪಾಂಡವರದು. ಉತ್ತರ ಕುಮಾರನನ್ನು ಕಟ್ಟಿಕೊಂಡು ಬಂದ ಅರ್ಜುನ ಅವನು ಸೈನ್ಯವನ್ನು ನೋಡಿ ಹೆದರಿದ್ದನ್ನು ಕಂಡು ಗಾಬರಿಯಾಗಿ ಕಟವಾಯ ಕೊಯ್ಯುವೆನು, ಇನ್ನೊಂದು ಮಾತಾಡಿದ್ರೆ ಬಾಯಿ ಕೊಯ್ದು ಬಿಡ್ತೇನೆ ನೋಡಂತ ಅವನನ್ನು ಸಾರಥ್ಯ ಕೂರಿಸಿ ತಾನೇ ರಥಿಯಾಗಿ ನಿಂತು ಬಿಚ್ಚಿ ಹೋದ ನೀಳ ಜಡೆಯನ್ನು ಅರ್ಜುನ ಬೃಹನ್ನಳೆ ವೇಷದಲ್ಲಿದ್ದ ಸುಂದರಾಕಾರ ಗುಡಾಕೇಶ ಅದನ್ನು ಬಿಳಿ ಬಟ್ಟೆಯಲ್ಲಿ ಎತ್ತಿ ಸುತ್ತಿ ಕಟ್ಟಿಕೊಂಡು ಕಚ್ಚೆ ಎತ್ತಿ ಕಟ್ಟಿ ಗಾಂಡೀವನ್ನು ತೆಗೆದು ಎದುರುಗಡೆ ನೋಡ್ತಾನೆ. ಒಬ್ಬರನ್ನು ಬಿಡದೆ ಸಮಸ್ತ ಕೌರವ ಸೈನ್ಯ ಮುಂದೆ ಬರುವ ಮಹಾಭಾರತ ಯುದ್ಧದಲ್ಲಿ ಹೇಗೆ ಸಾಯಬೇಕು ಅಂತ ರಿಹರ್ಸಲ್ ಪಡೆಯುವುದಕ್ಕೆ. ರಿಪಬ್ಲಿಕ್ ಡೇ ಪೆರೇಡ್ ಮೊದಲ ದಿವಸ ಒಂದು ಮಾಡ್ತಾರೆ ನೋಡಿ. ಗೋಗ್ರಹಂ ವನಭಂಗಂಚ ದೃಷ್ಟ್ವಾಪ್ಯೇತವು ವಿಮೋಹಿತವು. ಲೋಕದಲ್ಲಿ ಇಬ್ಬರು ಮಹಾಮೂರ್ಖರಂತೆ ಧೃತರಾಷ್ಟ್ರನಿಗೆ ವಿದುರ ತನ್ನ ವಿದುರ ನೀತಿ ಭಾಗದಲ್ಲಿ ಹೇಳ್ತಾನೆ. ಜಗತ್ತಲ್ಲಿ ಅತಿದೊಡ್ಡ ಮೂರ್ಖರಿಬ್ಬರು ಯಾರು?
ಒಬ್ಬ ರಾವಣ ಒಬ್ಬ ದುರ್ಯೋಧನ ದುರ್ಯೋಧನ ದಶಾನನೌ ದ್ವಾವೇತೌ ಪುರುಷೌ ಮೂರ್ಖೌ ದುರ್ಯೋಧನ ದಶಾನನು ಯಾಕೆ ಗೋಗ್ರಹಂ ವನಭಂಗಂಚ ದೃಷ್ಟ್ವಾಪಿ ಒಂದು ಕೋತಿ ಬಂದು ರಾವಣನ ತೋಟವನ್ನೆಲ್ಲ ಹಾಳು ಮಾಡಿದ್ದನ್ನು ಕಂಡು ರಾಮನ ಮೇಲೆ ಯುದ್ಧಕ್ಕೆ ಹೋದ್ನಲ್ಲ ಅವನಿಗಿಂತ ಶತಮೂರ್ಖ ಉಂಟೆ ಗೋಗ್ರಹಂ ಉತ್ತರ ಗೋಗ್ರಹಣದಲ್ಲಿ ಒಬ್ಬ ಅರ್ಜುನ ಸಮಸ್ತ ಕೌರವರನ್ನೂ ಸೋಲಿಸಿ ಯಾರನ್ನೂ ಕೊಲ್ಲದೆ ಒಬ್ಬರ ಮೈ ಮೇಲೆ ಒಂದು ಚೂರು ಬಟ್ಟೆ ಇಲ್ಲದಂತೆ ಬೆತ್ತಲೆ ಮಾಡಿ ಊರಿಗೆ ಹೋಗೋದಕ್ಕೆ ಅವರಿಗೆ ಭಿಕ್ಷೆ ಎತ್ಕೊಂಡು ಹೋಗ್ಬೇಕು ಬಟ್ಟೆನ ಆ ಸ್ಥಿತಿ ಮಾಡಿದ್ದಲ್ಲ ಅದನ್ನು ನೋಡಿಯೂ ಭೀಷ್ಮ ದ್ರೋಣಾದಿಗಳನ್ನು ಮುಂದೆ ಇಟ್ಟುಕೊಂಡು ದುರ್ಯೋಧನ ಯುದ್ಧಕ್ಕೆ ಬಂದಲ್ಲ ಇವನಿಗಿಂತ ಶತಮೂರ್ಖ ಉಂಟೆ ಅದು ಬರೋದಕ್ಕೆ ಮುಂಚೆನೆ ವಿದುರ ಹೇಳ್ತಾರೆ ಅದನ್ನು ನೀವು ಓದಬೇಕು ವಿರಾಟ್ ಪರ್ವ ಅಂಥ ಮಹಾವೀರ ಎದುರಿಗೆ ಬಂದು ಆ ಸೈನ್ಯದಲ್ಲಿ ನಿಂತಿರ್ತಾರೆ ಭೀಷ್ಮ ದ್ರೋಣ ಕರ್ಣ ದುರ್ಯೋಧನ ಶಕುನಿ ಎಲ್ಲ ಗುರುಭಕ್ತಿಯಿಂದ ಅರ್ಜುನ ಏನು ಮಾಡ್ತಾನೆ ಬಿಲ್ಲಿಗೆ ಹಗ್ಗ ಕಟ್ಟಿ ಎರಡು ಬಾಣವನ್ನು ಹೂಡಿ ಕಿವಿ ತನಕ ಎಳೆದು ದ್ರೋಣಾಚಾರ್ಯರ ಹೆಸರನ್ನು ಹೇಳಿ ಬಾಣ ಪ್ರಯೋಗ ಮಾಡಿದರೆ ಅದು ಮೆಷರ್ಮೆಂಟ್ ಆಗಿತ್ತು ರೈ ಅಂತ ಶಬ್ದ ಮಾಡ್ತಾ ಬಂದು ದ್ರೋಣ ನಿಂತಿದ್ದ ಪಾದಕ್ಕೆ ಬಂದು ಅಭಿವಾದನ ಮಾಡುವಂತೆ ಅಲ್ಲಿ ನಿಂತ್ಕೊಳ್ತೆ ಎರಡು ಬಾಣಗಳು ನಿಮ್ಮ ಕಣ್ಣೆದುರು ಚಿತ್ರ ಕೊಡ್ತಾರೆ ವ್ಯಾಸರು ಅದನ್ನು ನೋಡಿ ಕಣ್ಣಲ್ಲಿ ನೀರು ಬರುತ್ತೆ ದ್ರೋಣನಿಗೆ ಭೀಷ್ಮನಿಗೂ ಕಣ್ಣಲ್ಲಿ ಆನಂದ ಬಾಷ್ಪ ಉಂಟಾಗುತ್ತೆ ನಮ್ಮ ಶಿಷ್ಯ ಬಂದುಬಿಟ್ಟ ಆ ಕುದುರೆ ಶಬ್ದನ ಕುದುರೆ ನಡೆಸೋದ್ರಲ್ಲಿ ಒಂದು ವೇಗ ಬಿಲ್ಲಿನ ಹಗ್ಗ ಎತ್ತಿ ಬಿಡುವುದರಲ್ಲಿ ಈ ಪಿಟೀಲಿ ನೋಡ್ಸೋಕೆ ಮುಂಚೆ ಸುಮ್ಮನೆ ಟಿಂಗ್ ಟಿಂಗ್ ಅಂತ ನೋಡಿ ಕೆಲವರು ಗಮಕಗಳು ಮಾಡಿದ ಹಾಗೆ ಆ ಹಗ್ಗ ಇಟ್ಟು ಬಿಡುವ ಟಂಕಾರದಲ್ಲಿ ಒಂದು ನಯ ಒಂದು ನಾಜೂಕು ಅದರಲ್ಲೊಂದು ಸಂಗೀತ ಮಾಧುರ್ಯ ಮತ್ತು ಬಾಣಪ್ರಯೋಗ ಅವರ ಪಾದದಲ್ಲಿಯೇ ಬಂದು ಕೂತ್ಕೊಳ್ಳೋ ಹಾಗೆ ಬಾಣ ಬಿಟ್ಟದ್ದು ನೋಡಿ ಆಗ ದ್ರೋಣ ಹೇಳ್ತಾನೆ ಆ ಮಾತುಕೂಟ ಶ್ಲೋಕ ಪಕ್ಕದಲ್ಲಿ ದುರ್ಯೋಧನ ಇದ್ದಾನೆ ಅವನಿಗೊಂದು ಅಕ್ಷರ ತಿಳಿದಿರಬಾರದು ಭೀಷ್ಮನಿಗೆ ತಿಳಿದಿರಬೇಕು ಈ ಕಡೆ ಕರ್ಣ ಅವನು ದುರ್ಯೋಧನ ಮುಖ ನೋಡ್ಕೊಂಡು ಏನು ಹೇಳ್ತಿದ್ದಾನೋ ದ್ರೋಣಾಚಾರ್ಯ ಒನಕೇನ ತೆರೆಯುಮೋ ಏನಕ್ಕೆ ಅವಳದಾನು ತೆರೆಯೋ ನಿನಗೇನು ಗೊತ್ತೋ ನನಗೂ ಅಷ್ಟೇ ಗೊತ್ತು ತಲೆ ಚಚ್ಕೋಬೇಕು ಡಿಕ್ಷನರಿ ಮೀನಿಂಗ್ ಕೇಳೋಕೆ ಅವಕಾಶ ಇರಬಾರದು ಅದು ಸರಳ ಅನುಷ್ಠುಪ್ ಶ್ಲೋಕದಲ್ಲಿರುವ ಕೂಟ ಶ್ಲೋಕ ನೆನಪಿಟ್ಕೊಳ್ಳೋಕೆ ಬಹಳ ಸುಲಭ ಕರ್ಣ ಪರ್ವದಲ್ಲಿ ಬರುತ್ತೆ ನಮ್ಮ ಸಭಾಪರ್ವದಲ್ಲಿ ಬರುತ್ತೆ ಅವಕಾಶ ದೇವರು ಕೊಟ್ಟರೆ ಆಯುಷ್ಯ ಇದ್ದರೆ ಮಹಾಭಾರತ ಕೂಟ ಶ್ಲೋಕಗಳು 8,800 ಶ್ಲೋಕ ನಾನು ಹುಡುಕಿ ಪುಸ್ತಕ ಬರೀತೇನೆ ನಾನು ಯಾರೂ ಮಾಡಿಲ್ಲ ಕನ್ನಡದಲ್ಲಿ ದೇವರು ಆಯುಷ್ಯ ಕೊಟ್ಟರೆ ಮಾಡ್ತೇನೆ ಅದಕ್ಕೆ ಹೇಳ್ತೇವೆ ಅಂದರೆ ದಿಸ್ ಈಸ್ ದಿ ಕೈಂಡ್ ಆಫ್ ರಿಸರ್ಚ್ ಯು ವಾಂಟ್ ಟು ಡು ಪಶ್ಚಿಮದವ್ರನ್ನ ಕೇಳಿಕೊಂಡು ಅವರು ಅಮೇ ಜನ ತಿನ್ನೋ ಕೆಲಸ ಅಲ್ಲ ನಮ್ಮ ಸಂಸ್ಕೃತಿ ಎಷ್ಟಿದೆ ನೋಡಿ ನೀವು ನೋಡಿ ಪ್ರವಚನ ಆದಮೇಲೆ ಪುಸ್ತಕ ನೋಡಿ ದೇರ್ ಈಸ್ ನಾಟ್ ಎ ಲೈನ್ ಆರ್ ವರ್ಲ್ಡ್ ವಿಚ್ ಐ ಹವ್ ನಾಟ್ ಮಾರ್ಕ್ಡ್ ಪುಸ್ತಕ ಎಲ್ಲ ಹರಿದು ಹಾಳೆ ಕೈಗೆ ಬರೋ ಸ್ಥಿತಿ ಅದು ಎಷ್ಟು ವರ್ಷ ಹಾಗೆ ಓದೋ ಪಂಡಿತರು ಬೇಕಿವತ್ತು ಮುಂದೆ ತಯಾರಾಗಬಹುದು ದ್ರೋಣ ಹೇಳ್ತಾನೆ ಆ ಶ್ಲೋಕ ಆಗಿದೆ ನದಿ ಜಲಂ ಕೇಶವ ನಾರಿಕೇತು ನಗಾಹ್ವಯೋ ನಾಮ ನಗಾರಿಸೂನು ನದಿ ಜಲಂ ಕೇಶವ ನಾರಿಕೇತು ಬರ್ಕೊಳ್ಳೋರು ಬರ್ಕೊಳ್ಳಿ ನಗಾಹ್ವಯೋ ನಾಮ ನಗಾರಿಸೂನು ಯಶೋಂಗನ ವೇಷಧರ ಕಿರೀಟಿ ಜಿತ್ವಾ ವಯಂ ನೇಷ್ಯತಿ ಚಾದ್ಯಗಾವ 8,32 ಅಕ್ಷರ ನದಿ ಜಲಂ ಏನು ಅರ್ಥ ಆಗುತ್ತೆ ನದಿ ರಾಮಾಯಣಕ್ಕೆ ಅರ್ಥ ಗೊತ್ತಿಲ್ಲದೆ ಇದ್ದವರು ವ್ಯಾಖ್ಯಾನ ಹಿಡಿತಿದ್ರಂತೆ ಒಬ್ಬರು ಮೂಲ ಓದ್ತಾರೆ ಅವ್ರಿಗೆ ಅರ್ಥ ಗೊತ್ತಿಲ್ಲ ಇನ್ನೊಬ್ರು ಅರ್ಥ ಹೇಳ್ತಾರೆ ಮೂಲ ಗೊತ್ತಿಲ್ಲ ಇವರಿಬ್ಬರು ಸೇರಿ ಪ್ರವಚನ ಮಾಡ್ತಿದ್ರು ಎತ್ರ ಎತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತ ಮಸ್ತಕಾಂಜಲಿಂ ದಿವಸ ಹೇಳುವರು ಆ ಶ್ಲೋಕನ ಪ್ರಾರಂಭದಲ್ಲಿ ಇವರು ಕಥೆ ಹೇಳ್ಕೊಂಡು ಹೋಗ್ಬಿಟ್ಟಿದ್ದಾರೆ ಎಲ್ಲಿ ತನಕ ಬಂದಿದ್ದಾರೆ ಹನುಮಂತ ರಾವಣನ ಸಭೆಯಲ್ಲಿ ರಾಯಭಾರ ಹೇಳೋ ತನಕ ಬಂದುಬಿಟ್ಟಿದ್ದಾರೆ ಇದು ಶ್ಲೋಕ ಇಲ್ಲೇ ಕೂತಿದ್ದಾರೆ ಇನ್ನು ಎತ್ರ ರಘುನಾಥ ಕೀರ್ತನಂ ಅವರೇ ಹೇಳಬೇಕು ಹನುಮಂತ ಬಾಲ ಸಿಂಬಿ ಸುತ್ತಿ ಎಷ್ಟೆತ್ರ ಕೂತಿ ಎತ್ರ ಎತ್ರ ರಘುನಾಥ ಕೀರ್ತನಂ ಇದನ್ನು ಕೇಳಿ ರಾವಣನಿಗೆ ತತ್ರ ತತ್ರ ಈ ಶ್ಲೋಕಕ್ಕಿದೆ ಅರ್ಥ ಪಂಡಿತರು ತಲೆ ಚಚ್ಕೋಬೇಕು ಬಾಷ್ಪವಾರಿ ಪರಿಪೂರ್ಣ ಲೋಚನ ಪಕ್ಕದಲ್ಲಿದ್ದವರೆಲ್ಲ ಕಣ್ಣೀರು ಹಾಕಿದ್ದಾರೆ ಹನುಮಂತ ಎತ್ತರಕ್ಕೆ ಹೋಗೋದು ರಾವಣನಿಗೆ ಎದೆ ಹೊಡೆದು ಹೋಗೋದು
ಕೇಳಿದವರು ಅಯ್ಯಯ್ಯೋ ಎಷ್ಟು ರಸವತ್ತಾಗಿದೆ, ತುಂಬಾ ಚೆನ್ನಾಗಿದೆ ವ್ಯಾಖ್ಯಾನ, ಎಲ್ಲಿ ಕರ್ಪೂರ ತಗೊಂಡ್ಬಂದು ಆರತಿ ಮಾಡೋಣ. ನದಿ ಹೌದು, ನದಿ ಅಂದ್ರೆ ನದಿ ಜಲಂ ಹೌದು, ಮತ್ತು ನದಿಯಿಂದ ಮೇಲೆ ಜಲ ಇಲ್ದೇ ಇರುತ್ತೆ. ನದಿಗೂ ಜಲಕ್ಕೂ ಕೇಶವ, ಎಲ್ಲ್ಯಾಕೆ ಬಂದ ಕೃಷ್ಣ? ನಾರಿ ಕೃಷ್ಣ ಅಂದಮೇಲೆ ಅಲ್ಲೊಂದು ಹೆಂಗಸು ಬೇರೆ ಬಂದು ನಾರಿ. ನದಿ ಒಂದಕ್ಕೊಂದಕ್ಕೇನು ಸಂಬಂಧ? ನದಿ ಜಲಂ ಕೇಶವ ನಾರಿ ಕೇತು ರಾಹು ಇದ್ರು ಸರಿ, ಕೇತು ಬೇರೆ ಬಂದಲ್ಲ ಇಲ್ಲಿ. ನಗಹ್ವಯೋ ನಾಮ, ಯಾರು ನಗ ಅಂತ ಹೆಸರಿಟ್ಕೊಳ್ತಾರೆ, ನಗುತ್ತಾರೆ. ನಗಹ್ವಯೋ ನಾಮ ನಗಾರಿ ಸೂನು, ನಗಾರಿ ಮಗನಂತೆ ಇವನು. ಕನ್ನಡದಲ್ಲಿ ನಗಾರಿ ಅಂತ, ಸಂಸ್ಕೃತದಲ್ಲಿ ನಗಾರಿ ಶಬ್ದ ಇದೆಯಾ? ನಾವು ಮೇಷ್ಟ್ರು ರೇಗಿಸ್ತಾ ಇದ್ವು ಚಿಕ್ಕ ವಯಸ್ಸಿನಲ್ಲಿ. ಈಗ ಇಲಿಹಿ ಬಿಲಂ ತೋಡತಿ, ಇಲಿಹಿ ಕನ್ನಡ ಶಬ್ದ, ಇಲಿಹಿ ಶಬ್ದ ಸಂಸ್ಕೃತದಲ್ಲಿ ನೋಡಿ, ಬಿಲಂ ಬಿಲ ಶಬ್ದ ಇದೆ. ತೋಡತಿ ತೋಡು ಅನ್ನೋ ಶಬ್ದ ಕನ್ನಡದ್ದು, ತೋಡತಿ ತೋಡತ ತೋಡಂತಿ ಸಂಸ್ಕೃತದಲ್ಲಿ ಮಾಡ್ತಾರೆ ಇದನ್ನ. ಮೇಷ್ಟ್ರಿಗೆ ಎಲ್ಲೋ ಕೇಳಿದಾಗ ಇದೆಲ್ಲ ಸಂಸ್ಕೃತ. ಏ ಸಂಸ್ಕೃತ ಅಲ್ಲ ಕಾಣೋ, ನಮ್ಮ ಕ್ಲಾಸ್ಮೇಟ್ ಕೂತಿದ್ದಾರೆ ಕೇಳಿ ರೇಗಿಸ್ತಾ ಇದ್ದು. ನದಿ ಜಲಂ ಕೇಶವ ನಾ ಕೇಳಿದ್ರೆ ಶ್ಲೋಕನ ಗುಂಡಪ್ಪರು ಇರಬೇಕಾಗಿತ್ತು ಇವತ್ತು. ನಗಹ್ವಯೋ ನಾಮ ನಗಾರಿಸೂನು ಏಷೋ ಅಂಗನ ವೇಷಧರ ಕಿರೀಟಿ, ಈ ಸ್ವಲ್ಪ ತಿಳಿಯುತ್ತೆ. ಕಿರೀಟ ಉಳ್ಳವನು ಅಂಗನೆಯ ವೇಷವನ್ನು ಧರಿಸಿ ಎದುರಿಗೆ ಬಂದಿದ್ದಾನೆ. ಜಿತ್ವಾ ವಯಂ, ಜಿತ್ವಾ ವಯಂ ಹಾಗೆ ಬಿಡಿಸರೆ, ವಯಂ ಅಂದ್ರೆ ನಾವು, ಜಿತ್ವ ಅಂದ್ರೆ ಗೆದ್ದು, ನಾವು ಗೆಲ್ಲಬೇಕು ಅವ ಗೆಲ್ಲಬೇಕು. ಚಾದ್ಯ ನೇಷ್ಯತಿ ಗಾವಹ, ಅದು ಆಗೋದಿಲ್ಲ. ಇದನ್ನ ಹೇಳಿದವನು ದ್ರೋಣ, ದ್ರೋಣ ಹೇಳಿದ ಅಂತ ಬರದವರು ವೇದವ್ಯಾಸರು. ಭೀಷ್ಮ ಕೇಳಿದ, ಕಣ್ಣಲ್ಲಿ ನೀರು ಬಂತು. ಏನ್ ನಡೆಯಿತು ಅಂದ್ರೆ, ಎದುರಿಗೆ ಬಂದವನು ಅರ್ಜುನನೇ ಅಂತ ದ್ರೋಣನಿಗೆ ಖಾತ್ರಿಯಾಯಿತು. ಬಾಣ ಬಂದು ಈ ಥರದ ಮೆಷರ್ಮೆಂಟ್, ಮೆಷರ್ಡ್ ಸ್ಟ್ರೋಕ್, ಅದನ್ನು ಅರ್ಜುನನ ಕಲಿಸಿದ್ದವನು ದ್ರೋಣ. ಅವನು ಯಾವ ಪಕ್ಷದಲ್ಲಿರಲಿ, ಶಿಷ್ಯ ಪಕ್ಷಪಾತಿ, ಇವನು ಗುರುಪ್ರೇಮಿ, ಅವರವರಲ್ಲಿ ಆ ರೀತಿ ಯುದ್ಧ ಆಗಬಾರದಾಗಿತ್ತು ಮಹಾಭಾರತ. ಈ ಘೋರತೆಯ ಸಂಕಟ ತಂದಿಟ್ಟವನು ಹಾಳು ದುರ್ಯೋಧನ. ಇವತ್ತು ಸಮಾಜದಲ್ಲಿ ಎಷ್ಟು ಜನ ದುರ್ಯೋಧನ ಅಂತಿದ್ದಾರೆ, ಬೇಡದೆ ಜಗಳ, ಜಾತಿ ಜಾತಿ ಜಗಳ, ಎಲೆಕ್ಷನ್ನ ಜಗಳ. ಈಗ ತಾನು ಮುಗಿದಿದೆ, ಎರಡು ರಂಪ, ಇಲ್ಲೊಂದು ಶಿವಮೊಗ್ಗದಲ್ಲೊಂದು. ಯಾತಿ ಕಡಿತೇವೆ ಅಂದರೆ, ಇವತ್ತು ಆ ದೃಷ್ಟಿ ನಾವು ನೋಡಬೇಕು. ಅವನಿಗೆ ಆನಂದ, ಅದನ್ನು ಹೇಳ್ಕೊಳ್ಳೋಕೆ ಜಾಗ ಇಲ್ಲ. ಶಿಷ್ಯ ಬಂದಿದ್ದಾನೆ ಅಂತ ಹೇಳಿದ್ರೆ ನೀವೇನ್ರಿ ಅವನು ಹೊಗಳೋ ಯುದ್ಧಭೂಮಿಯಲ್ಲಿ ಹೊಗಳಕ್ಕೆ ಬಂದಿದ್ದಾರೇನು? ಹಾಗೂ ಕೊನೆಗೆ ಅರ್ಥ ಮಾಡಿಕೊಂಡು ಕಾರಣ, ಇಡೀ ಬ್ರಾಹ್ಮಣ ಜಾತಿಯನ್ನು ಹಳಿಯುವಂತಹ ಇವತ್ತು ಯಾವ ಮಂಡಲ್ ಕಮಿಷನ್ ಗಿಮಿಷನ್ ಯಾವುದೂ ಇಲ್ಲ. ಅಷ್ಟು ಬ್ರಾಹ್ಮಣ ದ್ವೇಷವನ್ನು ಒಬ್ಬ ಕರ್ಣ ಹೇಗೆ ಬೆಳೆಸಿದ್ದ? ಕನ್ನಡ ಕವಿಗಳು ಹೊಗಳ್ತಾರೆ ಕರ್ಣನನ್ನು, ಯಾವ ಬಾಯಿಂದ ಹೊಗಳ್ತಾರೆ? ಬಹಳ ಸಂಕಟವಾಗುತ್ತೆ. ಎರಡು ದಿವಸ ಹೇಳ್ತಾನೆ ಕರ್ಣನ ಪಾತ್ರ, ಮೂರು ದಿವಸ ಹೇಳ್ತಾನೆ ಶ್ರೀಕೃಷ್ಣನ ಪಾತ್ರ. ಅದರಲ್ಲಿ ಅರ್ಥ ಮಾಡಿಕೊಳ್ಳಿ, ಯಾರನ್ನು ಹೊಗಳಬಾರದು. ಯಾರು ಜಾತಿ ದ್ವೇಷ ಎಬ್ಬಿಸಿ ತಮ್ಮ ಸ್ವಾರ್ಥಕ್ಕೋಸ್ಕರ ದೇಶವನ್ನು ಬಲಿಗೊಟ್ಟರು, ಅವತ್ತೂ ಇದ್ರು ಇವತ್ತೂ ಇದ್ದಾರೆ, ನೋಡ್ತಾ ಇದ್ದೀವಿ. ಇವನಿಗೆ ಶಿಷ್ಯ ಬಂದ ಅಂತ ಅಭಿಮಾನದಿಂದ ಹೇಳ್ಕೊಳ್ಳೋಕೆ ಜಾಗ ಇಲ್ಲ ಸಂಕಟ ದ್ರೋಣನಿಗೆ. ಹೇಳಿದೆ ಅಂದರೆ ಒಳಗೆ ಬೀರು ಸತ್ತು ಬಿಡ್ತಾನೆ. ಅದು ಕೇಳೋಕೆ ಪಾತ್ರನಾಗಿದ್ದವನು, ಇನ್ನಷ್ಟು ತಟಸ್ಥನಾಗಿದ್ದವನು ಭೀಷ್ಮ. ಅವನಿಗೆ ಹೇಳಬೇಕು, ಅವನಿಗೆ ಅರ್ಥ ಆಗುತ್ತೆ, ಮಹಾಪಂಡಿತ ಅವನು. ಇದು ಶ್ಲೋಕ. ಆದರೆ ನಮ್ಗತಿಯೇ, ನಮ್ಗತಿಯೇ, ನಮಗೇನು ಅರ್ಥ ಆಗುತ್ತೆ? ಅಲ್ಲಿ ನೀಲಕಂಠರು ಭಾರತ ಭಾವದೀಪ ಅಂತ ವ್ಯಾಖ್ಯಾನ, ಅದು ಓದಿ ಅರ್ಥ ಆಗುತ್ತೆ. ಶ್ಲೋಕ ಬಿಡಿಸುವ ರೀತಿ ಬೇರೆ ಮಾಡಬೇಕು. ನದೀಜ ಲಂಕೇಶವನಾರಿಕೇತು, ಹೇ ನದೀಜ, ನದಿಯಲ್ಲಿ ಹುಟ್ಟಿದವನೇ ಗಾಂಗೆಯ, ಎಲೈ ಭೀಷ್ಮನೇ ಸಂಬೋಧನೆ. ನದಿ ಜಲಂ ಕೇಶವ ನದೀಜ ಲಂಕೇಶ, ಲಂಕೇಶ ರಾವಣ ಇಲ್ಲ್ಯಾಕೆ ಬಂದ? ಲಂಕೇಶನ ವನ ಅಂತ ಒಂದಿತ್ತಲ್ಲ ಅಶೋಕವನ, ಅದಕ್ಕೆ ಅರಿ ಬೆಂಕಿ ಹಚ್ಚಿದವನೊಬ್ಬ ಉಂಟಲ್ಲ ಆಂಜನೇಯ, ಅವನನ್ನ ಕೇತು ಧ್ವಜದಲ್ಲಿ ಉಳ್ಳವನು ಕಪಿಧ್ವಜ. ಅರ್ಥವಾಯ್ತ ನೋಡಿ, ನದೀಜ ಲಂಕೇಶ ವನಾರಿ ಕೇತು ಅಂದ್ರೆ ಅರ್ಜುನ. ನಗಹ್ವಯೋ ನಾಮ ನಗ ಅಂದ್ರೆ ನಗಚ್ಛತಿ, ಕಾಲಿಂದ ನಡಿಗೆ ಇಲ್ಲದೆ ಇರುವಂತಹದ್ದು ವೃಕ್ಷ, ಮರ. ಮರದ ಹೆಸರಿಟ್ಟುಕೊಂಡವನು ಅರ್ಜುನ. ಅರ್ಜುನ ಅಂತ ಒಂದು ವೃಕ್ಷದ ಹೆಸರು, ಮತ್ತಿ ಮರ. ಮರದ ಹೆಸರಿದೆ ನಗ ಅರಿಸೂನು, ನಗರಿ ಅಲ್ಲ, ನಗ ಅಂದ್ರೆ ಬೆಟ್ಟ, ಎರಡನೇ ಅರ್ಥ. ಗೋತ್ರಭಿದಂ ಗೋವಿದಂ, ಇಂದ್ರನಿಗೆ ಗೋತ್ರಭಿತ್ ಅಂತ ಹೆಸರು. ಗೋತ್ರ ಅಂದ್ರೆ ಬೆಟ್ಟಗಳು. ಗಾಹತ್ರಾಯಂತೆ ಅಸ್ಮಿನ್,
ಬೆಟ್ಟದಲ್ಲಿ ಗೋವುಗಳು ಸಮೃದ್ಧವಾಗಿ ಹುಲ್ಲು ಗಿಲ್ಲು ಮೇಯ್ತಾ ನೀರುಗೀರು ಕುಡಿತಾ ಇರ್ತವೆ. ಆ ಗೋವುಗಳನ್ನು ಕಾಪಾಡುವುದು ಬೆಟ್ಟ, ಅದಕ್ಕೆ ಗೋತ್ರ ಅಂತ ಹೆಸರು. ಬ್ರಾಹ್ಮಣರು ಗೋತ್ರ ಅಂತಾರಲ್ಲ ಅಂದರೆ ಇಲ್ಲಿ ಗೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ಜ್ಞಾನವನ್ನು ಕಾಪಾಡುವ ಋಷಿಗಳ ಗುಂಪಿಗೆ ಗೋತ್ರ, ಭಾರ್ಗವ ಗೋತ್ರ, ಜಮದಗ್ನ ಗೋತ್ರ, ವಾಸಿಷ್ಠ ಗೋತ್ರ, ಕಾಶ್ಯಪ ಗೋತ್ರ. ಗೋ ಶಬ್ದಕ್ಕೆ 23 ಅರ್ಥ ಇದೆ. ಯಾರು ಹೇಳಲಿ? ನಗ ಅರಿಸೂನು, ಒಂದು ಕಾಲದಲ್ಲಿ ಬೆಟ್ಟಗಳು ಓಡಾಡ್ತಾ ಇದ್ವು ಭೂಮಿ ಮೇಲೆ, ರೆಕ್ಕೆಯನ್ನು ಕತ್ತರಿಸಿ ಇಂದ್ರ ಕುಕ್ಕರಿಸಿದ ಅವುಗಳನ್ನು, ಅವಕ್ಕೆ ಶತ್ರು. ನಗಾರಿ ಅಂದರೆ ಇಂದ್ರ. ಇಂದ್ರ ಸೂನು, ಇಂದ್ರನಂಶದಲ್ಲಿ ಹುಟ್ಟಿದ್ದಾನೆ ಯಾವನು? ಏಷೋ ಅಂಗನಾವೇಷ ಧರ ಕಿರೀಟಿ, ಎದುರುಗಡೆ ಸ್ತ್ರೀ ವೇಷದಲ್ಲಿ ಬಂದಿದ್ದಾನೆ ಬೃಹನ್ನಲೆ, ಬೃಹನ್ನಳ. ಳ ಮತ್ತು ರ ಒಂದೇ ಸಂಸ್ಕೃತದಲ್ಲಿ. ಬೃಹನ್ನರ, ಅವನು ನರ, ಇವನು ನಾರಾಯಣ. ಬೃಹನ್ನರ ಆದಿನರ, ಅವನು ಬಂದಿದ್ದಾನೆ. ಜಿತ್ವಾ ವಯಂ, ಜಿತ್ವಾ ಅವ ಯಂ ಆಗಿಬಿಡಿಸಬೇಕು. ನಮ್ಮನ್ನು ಗೆದ್ದು ನೇಷ್ಯತಿ ಗಾವ, ಗೋವುಗಳನ್ನು ಬಿಡಿಸ್ಕೊಂಡು ಹೋಗೋಕೆ ಬಂದಿದ್ದಾನೆ. ಈಗ ಅವನನ್ನು ಗೆದ್ದು ನೀವು ನನ್ನನ್ನು ಕಾಪಾಡುವಂತ ದ್ರೋಣನಿಗೆ, ದ್ರೋಣ ಭೀಷ್ಮನಿಗೆ ಹೇಳುವಂತಹ ಒಂದು ಶ್ಲೋಕ ಇದು. ಹಾಗಿದೆ ನೋಡಿ, ಸರ್ಪಾಸ್ತ್ರ ಪ್ರಯೋಗ ಮಾಡ್ತಾನೆ ಕರ್ಣ, ಅದು ಅರ್ಜುನನ ಕಿರೀಟವನ್ನು ಹಾರಿಸಿಕೊಂಡು ಹೋಗಿ ನಿರಾಶೆಯನ್ನು ಪಟ್ಟು ಅವನ ಬತ್ತಳಿಕೆಯಲ್ಲಿ ಮತ್ತೆ ಬಂದು ಸೇರಿಕೊಂಡು ಹೇಗೆ ಗೋಗರಿತದೆ ಅನ್ನೋದನ್ನು ಕೃಷ್ಣನಿಗೆ ಗೊತ್ತಿದೆ. ಪಾಂಡವರು ಸುಟ್ಟು ಹೋಗಿಬಿಡ್ತಾರಲ್ಲ ಅನ್ಯಾಯವಾಗಿ, ಅದು ಪ್ಲಾಟ್ ನೀವು ಮೊದಲೇ ಬಹಿರಂಗ ಮಾಡಿದರೆ ಅದು ಸಿದ್ಧಪಡಿಸಿದ ರೀತಿ ಬಿಟ್ಟು ಇನ್ನೊಂದೆಲ್ಲಿ ಮಾಡಿಬಿಡ್ತಾರೆಯೋ, ಸಿದ್ಧಪಡಿಸಿದ ರೀತಿ ಪರಿಹಾರ ಹುಡುಕಿದ್ದಾನೆ ಭೀಷ್ಮನು ವಿದುರ. ದೇ ಶುಡ್ ನಾಟ್ ಆಲ್ಟರ್ ದಿ ಪ್ಲಾಟ್ ಅನ್ನೋಕೆ ಪಾಂಡವರು ಒಳಗು ಮಾಡಿದಾಗ ಮಾಡಿ ಅವರು ಹೊರಗೆ ಹೋಗೋದಕ್ಕೆ ಸುರಂಗ ತೋರಿಸಿದ್ದೇನೆ ಅಂತ ಹೇಳಿ, ನಕ್ಷತ್ರವೇ ಬೆಳಕಾಗ್ತದೆ, ಇಲಿಗಳು ಹೋಗುವ ಮಾರ್ಗದಿಂದ ಹೋಗಬೇಕು ಅಂತ ಪರ್ಯಾಯವಾಗಿ ಹೇಳುವ ಮ್ಲೇಚ್ಛ ಭಾಷೆಯಲ್ಲಿ ಬರೆದ, ಅಂದಿನ ಕಾಲದಲ್ಲಿ ಮ್ಲೇಚ್ಛ ಭಾಷೆ ಪಿಶಾಚ ಭಾಷೆಯಲ್ಲಿ ಬರೆದ 10 ಶ್ಲೋಕಗಳಿವೆ. ಕೂಟ ಶ್ಲೋಕ ನಮ್ಲೇಚ್ಛಿತವೈ ನಾಪಭಾಷಿತವೈ ಹೇಳ್ತಾರೆ ಮತ್ಸ್ಯಪುರಾಣದಲ್ಲಿ. ಸಂಸ್ಕೃತಜ್ಞರು ಅಪಶಬ್ದಗಳನ್ನು ಹೇಳಬಾರದು. ಅದರ ಮ್ಲೇಚ್ಛ ಭಾಷೆ ಅದು ಒಂದು ಭಾಷೆ, ಇವತ್ತು ಪಾಳಿ ಪ್ರಾಕೃತಿದ್ದ ಹಾಗೆ. ಏನು ಹೇಳಿದರು ವಿದುರ? ಏನು ಹೇಳಿದ ನಿಮಗೆ? ಕುಂತಿಗೇನು ತಿಳಿಯಲಿಲ್ಲ. ಧರ್ಮರಾಜನು ಸ್ವಲ್ಪ ತಿಳಿಯಿತು, ಅವನಿಗೆಲ್ಲ ಭಾಷೆ ಬರ್ತಿತ್ತು. ದುರ್ಯೋಧನ ಜಗ್ಗಿಸಿ ಕೇಳ್ತಾನೆ, ಏನಿಲ್ಲಪ್ಪ, ಕಾಡಲ್ಲಿ ಹೋಗುವಾಗ ಸ್ವಲ್ಪ ಎಚ್ಚರಿಕೆ ಅಂದಿರಬೇಕು ಅಂತ ಹೇಳಿದೆ. ಏನು ಮಾಡಿ ತಿಳಿಸ್ಬಿಡ್ತಾರೆ ಅಲ್ಲಿ ಶ್ಲೋಕ ಬರುತ್ತೆ. ಯಾಕೆಂದ್ರೆ ಭಕ್ತಿಯಿಂದ ಶ್ರದ್ಧೆಯಿಂದ ನಮ್ಮ ಪೂಜ್ಯರು, ನಮ್ಮ ಸಂಸ್ಕೃತಿಯನ್ನು ಕೊಟ್ಟವರು ವೇದವ್ಯಾಸರು, ಅವರ ಮಾತಲ್ಲಿ ಅರ್ಥ ಇಲ್ಲದೇ ಇಲ್ಲ ಅನ್ನೋ ವಿಶ್ವಾಸ ನೀವು ಹೋದರೆ ನಿಮಗೆ ಅನರ್ಘ ನಿಧಿಗಳು ಸಿಗ್ತವೆ. ಅಜ್ಜ ಬೇಕಾದಷ್ಟು ನವನಿಧಿ ಹುಟ್ಟಿದ್ದಾನೆ ಭೂಮಿ ನದಿ ಮೇಲೆ. ಏನು ಗುಡಿಸಲು ಕೂಡ ಹಾಕೊಳ್ಳದೆ ತಿರುಪೆ ಎತ್ತತ ಅಲ್ಲಿ 10 ಸಲ ನೀವು ಓಡಾಡಿದ್ರೆ ಏನು ಬಂತು ನೀವು ಭಾಗ್ಯ? ಅದು ಒಳಗಿರೋ ನಿಧಿ ತೆಗಿಬೇಕು. ಅದೇ ಮಹಾಭಾರತ ಕಟ್ಟುಕಥೆ ಅಲ್ಲ ಅನ್ನೋಕೆ ಇಷ್ಟೆಲ್ಲ ಹೇಳಬೇಕಾಯಿತು. ಇದು ಕುರುಪಾಂಡವ ವಂಶದಲ್ಲಿ ನಡೆದು ಹೋದಂತಹ ಭಯಂಕರವಾದ ಕಥೆ. ಇದರ ಒಳಗಿನ ಅರ್ಥ, ನಿತ್ಯ ನಮ್ಮ ಹೃದಯದಲ್ಲಿ ಕೌರವ ಪಾಂಡವ ಯುದ್ಧ ನಡೀತಾ ಇದೆ. ಇದು ಕುರುಕ್ಷೇತ್ರ, ಹೃದಯವೇ ಕುರುಕ್ಷೇತ್ರ. ಇದನ್ನು ಉಪನಿಷತ್ತು ಬಾಯಿಬಿಟ್ಟು ಹೇಳಿದೆ. ಈ ಸಂಸಾರ ಈ ಕಡೆಯಿಂದ ಆ ಕಡೆ ದಾರಿಗೆ ಹೋಗಿ ಸೇರಬೇಕಾದ್ರೆ ವಿಜ್ಞಾನ ಸಾರಥಿರ್ಯಸ್ತು ಮನಃಪ್ರಗ್ರಹವಾನ್ ನರಹ ಸೋಧ್ವನಃ ಪರಮಾಪ್ನೋತಿ ತದ್ವಿಷ್ಣು ಪರಮಪದಂ ಕಠೋಪನಿಷತ್ತಲ್ಲಿ ಕೊಡ್ತಾರೆ. ಗೀತೆಯಲ್ಲೂ ಹೇಳಿದೆ, ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯೇಭ್ಯ ಪರಂ ಮನಃ ಮನಸಸ್ತು ಪರಾಬುದ್ಧಿ ಯೋ ಬುದ್ಧೇ ಪರತಸ್ತು ಸಹ. ಇದು ಗೀತೆಯಲ್ಲೂ ಬರುತ್ತೆ, ಕಠೋಪನಿಷತ್ತಲ್ಲೂ ಬರುತ್ತೆ. ಒಂದು ಕಡೆಯಲ್ಲಿ ಇಂದ್ರಿಯಗಳು ಕುದುರೆಗಳಿದ್ದ ಹಾಗೆ ಅತಿ ಚಪಲ. ಕುದುರೆ ಒಂದು ಕಡೆ ಸುಮ್ಮನೆ ನಿಂತ್ಕೊಳ್ಳೋ, ಕಾಲು ಮೇಲೆ ಕೆತ್ತತ್ತೆ, ಕೈ ಎತ್ತತ್ತೆ, ಬಾಲ ಹೀಗೆ ಅನ್ನತ್ತೆ, ಮುಸುಳಿ ಹೀಗೆ ಮಾಡುತ್ತೆ, ಮೂಗು ಹೇಗೆಗೋ ಮಾಡುತ್ತೆ. ಇಂದ್ರಿಯಾಶ್ವಗಳು ಬಹಳ ಚಪಲವಾದವು, ಒಂದು ಕಡೆ ನಿಲ್ಲುವುದಿಲ್ಲ. ಇವು ಅದನ್ನು ಹೂಡಿದ್ದಾರೆ ರಥಕ್ಕೆ. ಶರೀರವೇ ರಥ, ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವಚ ಹೇಳಿದ್ರು ನೋಡಿ ಉಪನಿಷತ್ತಲ್ಲಿ. ಶರೀರ ಅನ್ನೋದು ರಥ, ಒಳಗಿರುವ ಜೀವಾತ್ಮ ಇವನು ಎಲ್ಲಿ ಹೋಗಬೇಕು? ವಿಷ್ಣು ಪದದ ಕೊನೆಯನ್ನು ಮುಟ್ಟಬೇಕು. ಬುದ್ಧಿಸ್ತು ಸಾರಥಿಂ ವಿದ್ಧಿ, ಬುದ್ಧಿ ರೂಪದಲ್ಲಿ ಕೃಷ್ಣ ಕೂತ್ಕೊಂಡಿದ್ದಾನೆ, ಕೈಲಿ ಚಾವಟಿ ಹಿಡ್ಕೊಂಡಿದ್ದಾನೆ. ಕುದುರೆ ತಪ್ಪಿದ್ರೆ ಕುದುರೆಗೂ ಹೊಡಿತಾನೆ, ಒಳಗಿದ್ದವನು ತಪ್ಪಿದ್ರೆ ಅವನಿಗೂ ಮಟ್ತಾನೆ. ಅವನ್ನೂ ಕಿವಿ ಹಿಂಡಿ ಇವನನ್ನೂ ಕಿವಿ ಹಿಂಡಿ ಬುದ್ಧಿ ಕೊಡ್ತಾನೆ. ನಾವು ದಾರಿ ತಪ್ಪದೇ ಇದ್ರೆ ಅಲ್ಲಿ ಹೋಗಿ ಸೇರುತ್ತೇವೆ. ವ್ಯತ್ಯಾಸವಾದರೆ ಕೊರಕಲಲ್ಲಿ ಹೋಗಿ ಇಂದ್ರಿಗಳು ನಮ್ಮನ್ನು ಕಾರ್ಟ್ ಡ್ರ್ಯಾಗಿಂಗ್ ದಿ ಹಾರ್ಸ್, ಅದಾಗಬಾರದು. ಅಲ್ಲಿ ಉಪನಿಷತ್ತಲ್ಲಿ ಹೇಳಿದ್ದನ್ನು ಗೀತೆಯಲ್ಲಿ ಮಾಡಿ ತೋರಿಸಿದ್ದಾರೆ. ಅಮೋಘವಾದದ್ದು ಭಗವದ್ಗೀತೆ, ಅನುಗೀತೆ 36 ಅಧ್ಯಾಯದ್ದು, ಅಶ್ವಮೇಧಿಕ ಪರ್ವದಲ್ಲಿ ಬರುವುದು.
ಒಂದು ಆಯುಷ್ಯ ಸಾಕಾಗೋದಿಲ್ಲ ಲೆಟ್ ಮಿ ಟೆಲ್ ಯು ನೀ ಮಹಾಭಾರತ ನೀವೇ ನಿಮ್ಮ ಕಣ್ಣಿಂದ ಓದಿ ಅರ್ಥ ಮಾಡಿಕೊಂಡು ಸಂತೋಷ ಪಡಬೇಕಾದ್ರೆ ಒನ್ ಲೈಫ್ ಟೈಮ್ ಈಸ್ ನಾಟ್ ಎನಫ್ ಅದಕ್ಕೆ ಉಪಾಯ ಏನು ಪ್ರವಚನವನ್ನು ಕೇಳಿಯೇ ಸಾಯಬೇಕು ಬೇರೆ ದಾರಿ ಇಲ್ಲ ಓದಿದವು ಯಾರಾದರೂ ವರ್ಷಕ್ಕೊಂದು ಪರ್ವ ಎರಡು ಪರ್ವ ಹೇಳ್ತಾ ಹೇಳ್ತಾ ಅಲ್ಲಲ್ಲಿ ಮುಖ್ಯವಾದದನ್ನು ಹೇಳಿದರೆ ತಪಸ್ಸು ಮಾಡಿದರೆ ಸೋತು ಪೌರಾಣಿಕರಂತ ಅವರು ಸಿಕ್ಕಿದರೆ ವೈಶಂಪಾಯನ ಸಾಗರಗಳು ಸಿಕ್ಕಿದರೆ ಹನ್ನೆರಡು ವರ್ಷ ಒಂದು ಯಾಗದ ನೆಪದಲ್ಲಿ ಏನು ಹೇಳಿದರು ನೈಮಿಷಾರಣ್ಯ ಕ್ಷೇತ್ರದಲ್ಲಿ ಸರಸ್ವತಿ ನದಿ ತೀರದಲ್ಲಿ ಜನ್ಮೇಜಯನ ಸರ್ಪಯಾಗ ಕಾಲದಲ್ಲಿ ಅಂಥ ದೀರ್ಘಕಾಲ ಇವತ್ತು ಬೆಂಗಳೂರಿನಲ್ಲಿ ನಿಮಗೆ ನಮಗೆ ಸಿಕ್ಕೋದಿಲ್ಲ ಇರೋದು ಒಂದು 15 ದಿವಸ ಕೊಟ್ಟಿದ್ದಾರೆ ಪುಣ್ಯಾತ್ಮರು ಅದರಲ್ಲಿ ನಿಮಗೆ ಇಲ್ಲಿರ್ತಕ್ಕಂಥ ವಿಷಯವನ್ನು ಹೇಳಬೇಕು ವೇದವ್ಯಾಸರು 60 ಲಕ್ಷ ಶ್ಲೋಕಗಳಲ್ಲಿ ಒಂದು ಭಾರತವನ್ನು ಬರೆದಿದ್ದರಂತೆ ಇಲ್ಲೇ ಹೇಳಿದ್ದಾರೆ ಅದರಲ್ಲಿ 30 ಲಕ್ಷ ಶ್ಲೋಕದ ಭಾರತವನ್ನು ನಾರದರು ದೇವಲೋಕದಲ್ಲಿ ಪ್ರಚಾರ ಮಾಡಿದರು 15 ಲಕ್ಷ ಶ್ಲೋಕದ ಮಹಾಭಾರತವನ್ನು ಪಿತೃಲೋಕದಲ್ಲಿ ಅಸಿತೋ ದೇವಲೋ ವ್ಯಾಸ ಗೀತೆಯಲ್ಲಿ ಬರ್ತಾರೆ ಹೆಸರು ಅಸಿತರು ದೇವಲರು ಪ್ರಚಾರ ಮಾಡಿದರು 14 ಲಕ್ಷ ಶ್ಲೋಕದ ಭಾರತವನ್ನು ಗಂಧರ್ವ ಲೋಕದಲ್ಲಿ ಶುಕಾಚಾರ್ಯರು ಪ್ರಚಾರ ಮಾಡಿದರು 1 ಲಕ್ಷದ್ದು ಮನುಷ್ಯ ಲೋಕದಲ್ಲಿ ವೈಶಂಪಾಯನರು ಪ್ರಚಾರ ಮಾಡಿದರು ಇದಿಷ್ಟು ಕೂಡಿಸಿದರೆ 60 ಲಕ್ಷ ಶ್ಲೋಕ ಆಗುತ್ತೆ 30, 15, 14 ಒಂದು ಲೆಕ್ಕ ಹಾಕೊಳ್ಳಿ ಇದು ಮಹಾಭಾರತದಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ಏನೇನು ಪ್ರಮೇಯಗಳನ್ನು ಕೊಟ್ಟಿದ್ದಾರೆ ವೇದವ್ಯಾಸರು ನಮಗೆ ಅಂದರೆ ಅನುಕ್ರಮಣಿಕೆ ಹೇಳಿದ ಟಾಪಿಕ್ಸ್ ಹೇಳಬೇಕಲ್ಲ ಯಾವ ವಿಷಯಗಳನ್ನು ಒತ್ತಿ ಹೇಳಿದ್ದಾರೆ ವೇದವ್ಯಾಸರು ಬರೀ ಬೋಳ್ ಕಥೆಯಾಗಿ ಹೇಳಿದ್ರ ಡಿಡ್ ಇಟ್ ಅಲ್ ಎ ಮಿಯರ್ ಸ್ಟೋರಿ ಆರ್ ಎ ಸ್ಟೋರಿ ವಿತ್ ಸಿಗ್ನಿಫಿಕೆನ್ಸ್ ಸ್ಟೋರಿ ಅನ್ನೋದ್ರಲ್ಲಿ ಸಿಗ್ನಿಫಿಕೆನ್ಸ್ ಇರುತ್ತೆಯಾ ಸಿಗ್ನಿಫಿಕೆನ್ಸ್ ಇಲ್ಲದೆ ಸ್ಟೋರಿ ಅಂತ ಇರುತ್ತದೆಯಾ ಕಚಡ ಪಶ್ಚಿಮದ ಕವಿಗಳು ಸಿಗ್ನಿಫಿಕೆನ್ಸ್ ಇಲ್ಲದೆ ಏನೂ ಬರೆದಿಲ್ಲ ಒಂದು ಪದ್ಯ ಪಕ್ಷಿಯನ್ನು ವರ್ಣನೆ ಮಾಡಿದರೆ ಆ ಸೌಂದರ್ಯ ನೋಡಿದ್ರೆ ನಿಮಗೇನು ಆನಂದವಾಗಬೇಕು ಅನ್ನೋದನ್ನು ಅದು ಅಭಿಪ್ರಾಯ ಗಮ್ಯವಾಗಿರುತ್ತೆ ಸಾಹಿತ್ಯದಲ್ಲಿ ಲಕ್ಷ್ಯ ಅಂತ ಇರ್ತದೆ ಒಬ್ಬರು ಡ್ಯಾನ್ಸ್ ಮಾಡ್ತಾರೆ ಡ್ಯಾನ್ಸ್ ಮಾಡಿದ್ರೆ ಬರೀ ಮೈ ಕುಣಿಸಿ ತೋರಿಸೋದಲ್ಲ ಟ್ರಾಫಿಕ್ ಪೊಲೀಸ್ನವನು ಮಾಡ್ತಾನೆ ಆ ಕೆಲಸನ ಆ ಕುಣಿಯೋದರಲ್ಲಿ ಮುದ್ರೆಗಳನ್ನಿಟ್ಟು ಅದೇನೋ ಒಂದು ಅಭಿಪ್ರಾಯ ಹೇಳ್ತಾ ಇರ್ತಾರೆ ಈಗ ದುಷ್ಯಂತ ಬಂದ ಶಕುಂತಲೆ ಅವನನ್ನು ಪ್ರೇಮ ಮಾಡಿದಳು ಆಮೇಲೆ ಅವನನ್ನು ಆರಿಸಿದಳು ಇಲ್ಲಿ ಅಭಿನಯ ಮಾಡಿ ತೋರಿಸ್ತಾರೆ ನಿಮಗೆ ಮುದ್ರೆಗಳಲ್ಲಿ ಪರಿಚಯ ಇದ್ರೆ ಡ್ಯಾನ್ಸ್ ಲ್ಯಾಂಗ್ವೇಜ್ ಕಮ್ಯುನಿಕೇಟ್ ಆಗುತ್ತೆ ಇಲ್ಲದಿದ್ರೆ ಬರೀ ಮೈ ನೋಡ್ತೀರಿ ಆಗಮ ಯೋಗ ಶಾಸ್ತ್ರ ಓದಿದ್ರೆ ದೇವಸ್ಥಾನದಲ್ಲಿರುವ ದೇವರ ವಿಗ್ರಹ ನಿಮ್ಮ ಜೊತೆಲಿ ಮಾತನಾಡ್ತಾನೆ ಅವನು ಇಲ್ಲದಿದ್ರೆ ಬರೀ ಶಿಲೆ ಕಾಣಿಸುತ್ತೆ ಸಂಗೀತ ರಾಗ ಸ್ವರ ಸ್ಥಾಯಿ ಪರಿಚಯ ಇದ್ರೆ ಸಂಗೀತ ಕೇಳುವಾಗ ನೀವು ಕಣ್ಣು ಮುಚ್ಚಿಕೊಂಡು ಕೇಳ್ತೀರಿ ಕಿವಿ ತೆರೆದು ಕೇಳ್ತೀರಿ ಮನಸ್ಸಿನ ಮೇಲೆ ಪರಿಣಾಮ ಮಾಡುತ್ತೆ ಇಲ್ಲದೆ ಬರೀ ಶೌಟಿಂಗ್ ಅನಿಸುತ್ತೆ ಸಾಹಿತ್ಯವೂ ಅಷ್ಟೇ ಶಬ್ದಗಳಲ್ಲಿ ಅರ್ಥ ಇಟ್ಟು ಸುಸಂಗತವಾಗಿ ಒಂದಕ್ಕೊಂದಕ್ಕೆ ಸೇರಿಸಿ ಹೇಳಿದ್ರೆ ರಸಾನುಭೂತಿಯ ತನಕ ನಿಮ್ಮನ್ನು ಒಂದು ಉಪನ್ಯಾಸ ಕರ್ಕೊಂಡು ಹೋಗಿ ಎಲ್ಲಿ ಮುಟ್ಟಬೇಕೋ ಅಲ್ಲಿ ಮುಟ್ಟಿಸುತ್ತೆ ಅಲ್ಲಿ ಗೋಪಿಕಾಗೀತೆ ಹೇಳಿದೆ 2 ದಿವಸ ಎಲ್ಲರ ಜೊತೆಯಲ್ಲಿ ಹೇಳಿಸಿ ಅವರು ಶಾಸ್ತ್ರಗಳು ಹೇಳ್ತಾ ಕೂತಿದ್ದಾರೆ ನಾನು ಗಮಕ ರೂಪದಲ್ಲಿ ಭಾಗವತವನ್ನು ಎಲ್ಲಿಯೂ ಪ್ರವಚನ ಮಾಡಿರಲಿಲ್ಲ ನಿಮಗೋಸ್ಕರವಾಗಿಯೇ ಮಾಡಿದ್ದದು ಅದು 10 ದಿವಸದ ಪ್ರವಚನ 14 ದಿವಸಕ್ಕೆ ಬೆಳೆದು ಯಾತಕ್ಕೆ ಹೇಳ್ತೇವೆ ಅಂದರೆ ಒಂದು ಪುಟ ಪುಸ್ತಕ ಓದುವಾಗ ನಿಮಗೆ ಒಳ್ಳೆ ಕಥೆ ಕಾದಂಬರಿ ರಸಪೂರ್ಣವಾಗಿದ್ದರೆ ನಿಮ್ಮ ಲಕ್ಷ್ಯ ಬಿಡಿ ಬಿಡಿ ಪದಗಳ ಅರ್ಥದ ಕಡೆಗೆ ಹೋಗುವುದಿಲ್ಲ ಒಂದೊಂದೇ ಶಬ್ದ ತೆಗೆದು ಡಿಕ್ಷನರಿ ನೋಡಿ ಏನರ್ಥ ಬರೆದ್ರು ಇದು ಅಂಗಡಿಯಲ್ಲಿ ಉದ್ದಿನಬೇಳೆ ಇವರಿಗೆ ಎಷ್ಟು ಕೊಟ್ಟೆ ಅವರಿಗೆ ಎಷ್ಟು ಕೊಟ್ಟೆ ಕಡಲೆ ಎಣ್ಣೆ ಎಷ್ಟು ಕೊಟ್ಟೆ ಅದು ಸಮ್ ಟೋಟಲ್ ಅರ್ಥಮೆಟಿಕಲ್ ಬರೋ ಹಾಗೆ ಮೀನಿಂಗ್ ಆಫ್ ಎ ಪೋಯಮ್ ಈಸ್ ನಾಟ್ ದಿ ಸಮ್ ಟೋಟಲ್ ಆಫ್ ದಿ ಇಂಡಿವಿಜುವಲ್ ಮೀನಿಂಗ್ಸ್ ಆಫ್ ಸಪರೇಟ್ ವರ್ಡ್ಸ್ ಅದನ್ನು ಹೇಳೋನು ಶತಮೂರ್ಖ ಹಾಗಲ್ಲ ಒಂದು ವಿವಕ್ಷೆ ಇಟ್ಕೊಂಡು ಹೇಳುವುದರಲ್ಲಿ ಒಂದು ದೃಷ್ಟಿ ಇಟ್ಕೊಂಡು ಹೇಳಿರ್ತಾರೆ ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ ಅಪ್ಪ ಇಷ್ಟು ದೊಡ್ಡ ಗ್ರಂಥದಲ್ಲಿ ನಾನು ಹೇಳಿರೋದು 7 ಪ್ರಮೇಯಗಳು ದೇರ್ ಆರ್ 7 ಟಾಪಿಕ್ಸ್ ಐ ಹ್ಯಾವ್ ಡಿಸ್ಕಸ್ ಹಿಯರ್ ವ್ಯಾಸರು ಹೇಳ್ತಾರೆ ವಾಸುದೇವಸ್ಯ ಮಹಾತ್ಮ್ಯಂ ಮೊದಲನೇದು ಕೃಷ್ಣನ ದೊಡ್ಡತನ ಎರಡನೇದು ಪಾಂಡವಾನಾಂಚ ಸತ್ಯತಾ ಎಂಥ ಸತ್ಯವಂತರು ಎಷ್ಟು ಕಷ್ಟಗಳು ಬಂದರೂ ಜಗ್ಗಲಿಲ್ಲ ಪಾಂಡವರು ಪ್ರತಿಜ್ಞೆಯನ್ನು ಬಿಡಲಿಲ್ಲ ಮೂರನೇದು ದುರ್ವೃತ್ತಂ ಧಾರ್ತ ರಾಷ್ಟ್ರಾಣ ಧೃತರಾಷ್ಟ್ರ ಮಕ್ಕಳು ಎಷ್ಟು ದುಷ್ಟರು ದುಷ್ಟತನದಲ್ಲಿ ಕಾಂಪಿಟೇಷನ್ ಒಲಿಂಪಿಕ್ ರೇಸ್ ಇಟ್ಟಿದ್ರೆ ದುರ್ಯೋಧನಕ್ಕೆ ಫಸ್ಟ್ ಪ್ರೈಸ್ ಎಷ್ಟೊಂದು ಗೋಲ್ಡ್ ಮೆಡಲ್ ತರ್ತಿದ್ನು ಏನು ಕಥೆಯೋ ದುರ್ವೃತ್ತಂ ಧಾರ್ತ ವ್ಯಾಸರು ಹೇಳಿ ವಿದುರ ಹೇಳಿ ಕೇಳದೇ ಇದ್ದ ಮೂರ್ಖ ಅಂದರೆ ಇಲ್ಲ ಸುಪ್ರೀಂ ಕೋರ್ಟ್ ಹೇಳಿದ್ರು ಕೇಳೋದಿಲ್ಲ ಇವತ್ತು ಮೂರ್ಖರು ಕೂತಿದ್ದಾರೆ ಈ ದೇಶದಲ್ಲಿ ತಾವು ಜೈಲಿಗೆ ಹೋಗಬೇಕು
ನಿತ್ಯ ಕೇಸ್ ಎದುರಿಸ್ತಾ ಕೂತಿರ್ತಾರೆ, ಸ್ವಾಮಿಗಳನ್ನ ಜೈಲಿಗೆ ಹಾಕ್ತಾರೆ. ಎ ಕ್ರಿಮಿನಲ್ ಸಿಟ್ಸ್ ಇನ್ ಜಡ್ಜ್ಮೆಂಟ್ ಓವರ್ ಸೈನ್ಸ್. ಇದು ತಪ್ಪು ಅಂತ ಹೇಳುವರಿಲ್ಲ. ತಮಿಳುನಾಡಲ್ಲಿ ಒಬ್ರು ಹೇಳುದು ಹೆದರು ಸಾಯ್ತಾರೆ, ಡಿಎಂಕೆ ಡಿಎಂಕೆ ನಮ್ಗೆ ಹಾಕ್ಬೇಕು. ಒಂದು ಪ್ರೊಟೆಸ್ಟ್ ಇಲ್ಲ, ಪ್ರೊಟೆಸ್ಟ್ ಅಲ್ಲ, ಇಲ್ಲಿ ಅಲ್ಲಿ ಬೇರೆ ಕಡೆ ನಾರ್ತ್ ಅಲ್ಲಿ ಮಾಡಿದ್ರು, ಅಯೋಧ್ಯೆಯಲ್ಲಿ ಮಾಡಿದ್ರು, ಕೇರಳದಲ್ಲಿ ಮಾಡಿದ್ರು, ತಮಿಳುನಾಡಲ್ಲಿಲ್ಲ. ಧರ್ಮ ಸಂಕಟ. ಭೀಷ್ಮ ಮಾಡಿದ ಕೆಲಸ, ದ್ರೌಪದಿ ಗೌಮಾನ ಆಗ್ತಾ ಇದೆ, ಒಬ್ಬರು ಪಿಟಕ್ ಅನ್ನಲಿಲ್ಲ ಬಾಯನ್ನ. ದುರ್ವೃತ್ತಂ ಧರ್ತ ರಾಷ್ಟ್ರಾಣ. ನಾಲ್ಕನೇದು ವಿಸ್ತರಂ ಕುರುವಂಶಸ್ಯ. ಕುರುವಂಶದಲ್ಲಿ ಹಿಂದೆ ಆಗಿ ಹೋದ ಮಹಾನುಭಾವರು, ಆಮೇಲೆ ಬಂದ ಪಾಂಡವರು, ಇದರ ವಿಸ್ತಾರವನ್ನು ಹೇಳ್ತೇನೆ. ನಡುವೆ ಎರಡು ಗಾಂಧಾರ್ಯ ಧರ್ಮಶೀಲತಾ. ಗಾಂಧಾರಿ ಎಷ್ಟು ಧರ್ಮವಂತಳು ಅನ್ನೋದು ನಿರೂಪಣೆ ಮಾಡ್ತೇನೆ. ಹೊಟ್ಟೆಯಲ್ಲಿಟ್ಟುಕೊಂಡು ಹಡದಲ್ಲ, 100 ಪಿಂಡಗಳನ್ನು ಮಡಿಕೆಯಲ್ಲಿಟ್ಟು ವೇದವ್ಯಾಸರು ಟೆಸ್ಟ್ ಟ್ಯೂಬ್ ಬೇಬೀಸ್ ಅಂತ ಬೆಳೆಸಿದ್ರಲ್ಲ ಈ ದಂಡಪಿಂಡಗಳನ್ನು, 100 ಜನರನ್ನು ಅವಳ ಅದನ್ನು ಹಡದೆ ತಾಯಿ ಗಾಂಧಾರ್ಯಾಹ ಸತ್ಯಶೀಲತಾಂ. ಅವಳು ಸತ್ಯವಂತಳಂತೆ. ಮೊದಲನೇ ಜೂಜ್ ಮುಗಿದು ದ್ರೌಪದಿಗೆ ಅವಮಾನ ಮಾಡಿ ಅದೆಲ್ಲ ಆಗಿ ಪಾಂಡವರು ಪ್ರತಿಜ್ಞೆ ಮಾಡಿ ತೊಡೆ ಮುರು ಸಾಯಿಸ್ತೀನಿ, ಕೊಲ್ದೆ ದುಶಾಸನ ರಕ್ತ ಕುಡಿತೀನಿ ಅಂತ ಪ್ರತಿಜ್ಞೆ ಮಾಡಿಬಿಟ್ಟ ಭೀಮಸೇನ. ನೀವು ಈ ಪ್ರವಚನ ಸರಿಯಾಗಿ ಕೇಳಿದರೆ 14 ನಿಮಗೆ 15ನೇ ದಿವಸಕ್ಕೆ ಪರಿಪೂರ್ಣ ಅಶಾಂತಿ ಉಂಟಾಗುತ್ತೆ, ಅದೇ ಫಲ. ಐ ಕಾಂಟ್ ಹೆಲ್ಪ್. ಮಹಾಭಾರತ ಕೇಳೋರು ಮನಸ್ಸು ಕುದಿಯುತ್ತೆ, ಅಯ್ಯಯ್ಯೋ ಇಂಥ ಕಥೆ ನಡೆದು ಹೋಯಿತೆ. ಅದಕ್ಕೆ ಒಗ್ಗರಣೆ ಹಾಕಬೇಕಾದ್ರೆ ಮತ್ತೆ ಭಾಗವತವನ್ನು ಕೇಳಬೇಕು. ಅದು ಕೇಳದಿದ್ರೆ ಇದು ಪ್ರಯೋಜನ ಆಗೋದಿಲ್ಲ. ನೀವು ಮತ್ತೆ ಕರೀರಿ ಅಂತ ಹೇಳ್ತಿಲ್ಲ, ಇನ್ನೊಬ್ಬರನ್ನ ಕರೀರಿ, ಯಾರು ಹೇಳಿ ಭಾಗವತವನ್ನ. ಸ್ವಯಂ ಗಾಂಧಾರಿ ಹೇಳ್ತಾಳೆ, ಮೊದಲನೇ ಜೂಜ್ ಅವನು ಕಣ್ಣಿಗೆ ಬಟ್ಟೆ ಬೇರೆ ಕಟ್ಕೊಂಡ್ಲವಳು. ಕೃಷ್ಣಾವತಾರದ ಕೊನೆಗಳಿಗೆ ಅಂತ ಒಂದು ಬರೆದಿದ್ದೇನೆ ನಾನು, ತುಂಬಲ್ಲಿ ಅನೇಕರು ನೋಡಿರಬಹುದು. ನಾನು ಬರೆದ ಮೊದಲನೇ ಕಾದಂಬರಿ. ಅದರಲ್ಲಿ ಕೃಷ್ಣ ತನ್ನ ಮಾನಸ ಪಟಲದಲ್ಲಿ ಕಾಲಿಗೆ ಏಟು ಬಿದ್ದಾಗ ಒಬ್ಬೊಬ್ಬರನ್ನೇ ಕರೀತಾನೆ. ಕೊನೆಗೆ ದ್ರೌಪದಿ ಗಾಂಧಾರಿಯನ್ನು ಕರೆದು, ಅಮ್ಮ ನೀ ಕಣ್ಣಿಗೆ ಬಟ್ಟೆ ಕಟ್ಕೊಂಡಲ್ಲ, ಯಾಕೆ ಗಂಡನ ಮುಖ ನೋಡಬಾರದು ಅಂತಲ. ಅವನು ಕುರುಡು ಗಂಡ ಬೇಡ ಅಂತ ಭೈರಪ್ಪ ಕಾದಂಬರಿ ಬರೆದಿದ್ದಾರಲ್ಲ ಪರ್ವ, ಅದು ಇದು ಹುಟ್ಟ ಕುರುಡ, ನನಗೆ ಇವನು ಮುಖ ನೋಡೋದು ಬೇಡ ಅಂತ ಅಸಹ್ಯವಾಗಿ ಬಟ್ಟೆ ಕಟ್ಕೊಂಡ್ಯಾ. ಭೈರಪ್ಪನವ್ರು ನನ್ನ ಕ್ಲಾಸ್ಮೇಟು, ಯಾಕೆ ಬರೆಯೋಕೆ ಹೋದ್ರಿ ಅಂತ ಬೈದೆ ಅವ್ರಿಗೆ ನಾನು. ಅವ್ರು ಸಂಸ್ಕೃತ ಗೊತ್ತಿಲ್ಲ, ಮೂಲ ಗ್ರಂಥ ಓದಿಲ್ಲ. ಮೂಲದಲ್ಲಿ ಏನು ಹೇಳುತ್ತೆ ನೋಡಮ್ಮ, ಕುರುಡ ಗಂಡ ನೀ ಮದುವೆ ಮಾಡ್ಕೊಳ್ತೀಯಾ ಅಂತ ಕೇಳಿದ್ರೆ ಸ್ವಂತ ಇಚ್ಛೆಯಿಂದ ಆಗಲಿ ಅಂತ ಹೇಳಿದ್ದಾಳೆ ಗಾಂಧಾರಿ. ಆ ವಾಕ್ಯ ನೋಡಿಲ್ಲ ಅವರು. ಆದ್ರೆ ಕುರುಡು ಗಂಡನನ್ನು ಯಾಕೆ ಮದುವೆ ಮಾಡಿಕೊಂಡ್ಲು ಅಂದ್ರೆ ಅವನ ನೆಪದಲ್ಲಿ ನಾನು ರಾಣಿ ಅಂತ ಆಗಬಹುದಲ್ಲ ಅಂತ ಒಂದು ಚಾಪಲ್ಯಕ್ಕೆ ಒಳಗಾಗಿ ಆದ್ರು. ಇದನ್ನ ಸೂಚ್ಯವಾಗಿ ಹೇಳಿದ್ದಾರೆ ವೇದವ್ಯಾಸರು. ಆಂಬಿಷನ್ ಯಾವ ರೂಪದಲ್ಲಿ ಇರುತ್ತೆ ನೋಡಿ, ಗೊತ್ತಿಲ್ಲ ಅದು. ಇವತ್ತು ದೊಡ್ಡ ದೊಡ್ಡ ಅಧಿಕಾರದಲ್ಲಿ ಯಾರ್ಯಾರೋ ಬಂದು ಸೇರಿರ್ತಾರೆ, ಎಲ್ಲೆಲ್ಲಿಂದೋ ಯಾವ್ಯಾವ ದೇಶದಿಂದ ಯಾಕೆ ಬರ್ತಾರೆ. ಒಂದ್ ದಿವಸ ನಾ ರಾಣಿ ಆಗ್ತೇನೆ ಭಾರತ ದೇಶಕ್ಕೆ ನೋಡಿ, ಚಾಪಲ್ಯ ಹೇಗಿರುತ್ತೆ ನೋಡಿ, ಗೊತ್ತಿರೋದಿಲ್ಲ ಹೌದಲ್ವಾ. ಈಗ ನಾ ಹೇಳುದು ಫಿಸಿಬಲ್ ತಾನೆ ಅರ್ಥಗಳು, ಯೋಚನೆ ಮಾಡಿ. ಅವಳೆಲ್ಲೋ ಇದ್ದು ಇವೆಲ್ಲೋ ಇದ್ದ, ಹಿಟ್ಟು ಅಳಿಸಿತ್ತು ನಾಯಿ ಕಾದಿತ್ತು ಹೇಳ್ತಾರಲ್ಲ. ನಿಕೃಷ್ಟವಾಗಿ ಹೇಳೋದಕ್ಕಲ್ಲ ಇದು, ಈ ತರದ ಆಂಬಿಷನ್ ಹೆಣ್ಣು ಮಕ್ಕಳಲ್ಲಿ. ಅಸಖ್ಯನಾದ ಗಂಡ ಇದ್ರೂ ಅವ ಕೆನಡಿ ಅಂತಿದ್ದ, ಕೆನಡಿ ಸತ್ತ, ಕೆನಡಿ ಹೆಂಡತಿ ಅತ್ಯಂತ ವೃದ್ಧನೂ ಆದ್ರೆ ಲೋಕದಲ್ಲಿ ಅತ್ಯಂತ ಧನಿಕನೂ ಆದ ಒಬ್ಬ ಗ್ರೀಕನನ್ನು ಅವನು ಸತ್ತ 15 ದಿವಸದಲ್ಲಿ ಮದುವೆ ಆದ್ಲು. ಅವ ಸತ್ತ, ಕೊಟ್ಟಕ್ಕಂತಾನೆ ಗೊತ್ತು ದುಡ್ಡು ಬರುತ್ತೆ. ಅಷ್ಟರಮಟ್ಟಿಗೆ ಗಾಂಧಾರಿಯಲ್ಲಿ ಒಳ್ಳೆತನ ಚಿಕ್ಕ ವಯಸ್ಸಲ್ಲಿ ಇರಲಿಲ್ಲ. ಮಾತ್ಸರಿವಿತ್ತ ಅವಳಿಗೆ, ಅಯ್ಯೋ ಕುಂತಿಗೆ ಜ್ಯೇಷ್ಠ ಪುತ್ರ ಹುಟ್ಟುಬಿಟ್ನಲ್ಲ ವಾರಸದಾರ. ಇವಳು ಗರ್ಭ ಧರಿಸಿದ್ಲು, ಮೊದಲು ಗರ್ಭ ಧರಿಸಿದ್ದವಳು ಗಾಂಧಾರಿ. ಮೊದಲು ಹುಟ್ಟಿದವನು ಧರ್ಮರಾಜ, ಸೀನಿಯಾರಿಟಿ ಹೋಯ್ತಲ್ಲ ಅಂತ ಹೊಟ್ಟೆ ಬಡ್ಕೊಂಡ್ಲು. ಬಡದಿದ್ದರಿಂದ ಗರ್ಭಛೇದವಾಗಿ ಕೆಳಗೆ ಬಿತ್ತು. ಮಾತ್ಸರ್ಯದಲ್ಲಿ ಹುಟ್ಟಿದ ಪಿಂಡಗಳು ಲೋಕಕ್ಕೇನು ಒಳ್ಳೇದು ಮಾಡ್ತವೆ. ಇವತ್ತು ಮಳೆ ಬಂದರೆ ನಾಳೆ ಒಂಥರ ಹುಳ ಬರುತ್ತೆ, ಏಳರೆ ಪೂಚಿ ಅಂತ ಹೇಳ್ತಾರೆ ತಮಿಳಲ್ಲಿ, 7 ನಿಮಿಷ ಇರುತ್ತೆ ಅದಕ್ಕೆ ಆಯುಷ್ಯ. ಅದರಿಂದ ಲೋಕ ಕಲ್ಯಾಣ ಆಗೋದಿಲ್ಲ. ಗಾಳಿ ಬೀಸಬೇಕು ಅಂತ ಹಿಡ್ಕೊಂಡ್ಬರೋ ಪತಂಗದ ಹುಳುಗಳನ್ನು ಗಾಳಿ ಬೀಸುತ್ತೆ, ಯಾರ್ಯಾರು ಕರ್ಕೊಂಡ್ಬರ್ತಾರೆ ನೋಡಿ. ಗಾಳಿ ಬೀಸೋಕ್ಕೂ ಉಪಯೋಗ, ಎಣ್ಣೆಯಲ್ಲಿ ಬಿದ್ದು ಸಾಯುತ್ತೆ, ದೀಪವನ್ನು ನೋಡಿ ಹಣ್ಣು ಅಂತ ಭ್ರಮಿಸುತ್ತೆ. ಕೌರವರಿಂದ ಯಾರಿಗೂ ಉಪಕಾರ. ನಾಡ ನಾಯಿಗಳೇನು ಫಲವೆಂದ ಕುಮಾರವ್ಯಾಸ, ಹಾವು ಹಲವನ್ನು ಹಡೆದು ಲೋಕಕ್ಕೆ ಸಾವತಹವಲು, ನೀನಾವ ಪರಿಯಲ್ಲಿ ಹಡೆದೆಯೈ ಈ ನೂರ್ವರು ಕುಮಾರಕರ. ಭಾವಿಸಲು ಸರ್ವ ಗುಣಾವಲಂಬನನೊಬ್ಬನರ್ಜುನ ದೇವ ಸಾಲದೆ
ನಾಡ ನಾಯಿಗಳೇನು ಫಲವೆಂದ. ನಾಡನಾಯಿ ಬೀದಿ ನಾಯಿ ಅಂದ್ಬಿಟ್ಟ ಕುಮಾರವ್ಯಾಸ. ರಾಜಸ್ಥಾನದ ನಿರ್ಬಂಧವಿಲ್ಲದ ಹಳ್ಳಿ ಕವಿ ಚುಚ್ಚು ಮಾತಿನಲ್ಲಿ ಹೇಳಿ, ನಾಡ ನಾಯಿಗಳೇನು ಫಲ, ಕುನ್ನಿಗಳು ಬಾಯಿ ತೆಗೆದು ಇಂಥ ಮಾತನಾಡ್ತಾನ ಅವನು. ಅಂಥ ಗಾಂಧಾರಿ ಆಮೇಲೆ ಎಷ್ಟು ಪಕ್ವಾಗಿದ್ಲು, ಕಣ್ಣಿಗೆ ಹಾಕ್ಬಿಟ್ಟೆ, ಗಂಡನಿಗೆ ಕಾಣಿಸದೇ ಇದ್ದ ಲೋಕ ನನಗೂ ಬೇಡ ಅನ್ನೋ ದೃಷ್ಟಿಯಿಂದ ಪರಿತ್ಯಾಗ ಮಾಡಿದ್ರು. ಅದು ಒಂದು ರೀತಿಯ ಧರ್ಮಶೀಲತೆ. ಅವನು ಬೇಡದೇ ಸುಖ ನನಗೂ ಬೇಡ. ಅವನು ಕಣ್ಣಿಂದ ಪರಸ್ತ್ರೀಯನ್ನು ಕಂಡಿಲ್ಲ, ನಾ ಕಣ್ಣಿಂದ ಪರಪುರುಷರನ್ನು ನೋಡುವುದು ಬೇಡ. ಪಾಚುವ್ರತ್ಯ ಇತ್ತು ಅವಳಲ್ಲಿ, ಅದು ಒಳ್ಳೆಯದೆ. ಆದರೆ ಕೃಷ್ಣ ಕೇಳ್ತಾನೆ ನಾ ಬರೋದು ಪುಸ್ತಕದಲ್ಲಿ, ಅಮ್ಮ ನಿನ್ನ ಕಣ್ಣು ಇದ್ರೆ, ನೀ ಪಟ್ಟಿ ಕಟ್ಕೊಳ್ಳದೇ ಇದ್ರೆ ದ್ರೌಪದಿಯನ್ನು ಒಡ್ಡುವಾಗ ಸಭೆಯಲ್ಲಿ ಇನ್ನೂ ದಾಳ ಬಿಡುವುದಕ್ಕೆ ಮುಂಚೆ ಶಕುನಿ ನಿನ್ನ ಗಂಡ ಆ ಶಕುನಿ ಮೈಗೆ ತೋಳಿನಿಂದ ಹೀಗೆ ನಡ್ಜು ಮಾಡಿ ನನ್ನ ಮಗ ದ್ರೌಪದಿಯನ್ನು ಗೆದ್ದನೆ 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 ಅಂತ ತವಕದಲ್ಲಿ ಕೇಳಿದ್ನಲ್ಲ, ಅವತ್ತಿನೇನಾದರೂ ನೋಡಿದ್ರೆ ಇವತ್ತು ನಿನ್ನ ಮಕ್ಕಳು ಸಾಯ್ತಾ ಇದ್ರೆ ಅಂತ ಕೇಳುವಾಗ, ಅಯ್ಯೋ ಕೃಷ್ಣ ಹಾಗಾಯ್ತೆ, ನನಗೆ ಗೊತ್ತಿಲ್ವಲ್ಲ, ನನಗೆ ಯಾರೂ ಹೇಳಿಲ್ವಲ್ಲ. ಕೃಷ್ಣ ಹೇಳ್ತಾನೆ ಈ ಲೋಕದಲ್ಲಿ ನಮ್ಮ ಭಾರತದಲ್ಲಿ ಹೆಣ್ಣು ಮಕ್ಕಳು ಮಾತನ್ನು ಕೇಳೋರು ಯಾರು, ಕೇಳಿದ್ರೆ ಈ ದೇಶ ಈ ಸ್ಥಿತಿಗೆ ಬರ್ತಿತ್ತೆ? ಕುಂತಿ ಅಂಥ ತಾಯಿ ಇದ್ದು, ದ್ರೌಪದಿ ಅಂಥ ತಾಯಿ ಇದ್ದು, ಒಬ್ಬ ಹೆಣ್ಣು ಮಗಳನ್ನು ನನ್ನ ಸಭೆಯಲ್ಲಿ ಬೆತ್ತಲೆ ಮಾಡಬೇಕು ಅಂತಾರೆ ಅವತ್ತಿನ ಸಭೆಯಲ್ಲಿ, ತಪ್ಪು ಅಂತ ಒಬ್ಬರು ಭೀಷ್ಮನಂತ ಧರ್ಮ ತಿಳಿದವರು ಒಂದು ಮಾತನ್ನು ಹೇಳುವುದಿಲ್ಲ. ಅದೇ ಗ್ಲಾನಿ, ಧರ್ಮಸ್ಯ ಗ್ಲಾನಿರ್ಭವತಿ ಅಭ್ಯುತ್ಥಾನ ಧರ್ಮಸ್ಯ. ದ್ರೋಣರೇ ನಿಮಗೆ ಹೆಂಡತಿ ಇಲ್ಲವೇ, ನಿಮ್ಮ ಮಕ್ಕಳಿಲ್ಲವೇ? ದ್ರೋಣನಿಗೆ ಹೆಣ್ಣು ಮಕ್ಕಳಿರಲಿಲ್ಲ. ಭೀಷ್ಮರೇ ನಿಮಗಿದ್ದು ಹೆಂಡತಿ ಮಕ್ಕಳು, ಅವ್ರಿಗೆ ಹೆಂಡತಿ ಮಕ್ಕಳೆಲ್ಲಿ ಬಂತು? ಧೃತರಾಷ್ಟ್ರ ನಿನಗೆ ಮಕ್ಕಳಿಲ್ಲ, ಒಬ್ಬಳೇ ಹೆಣ್ಣು ಮಗಳು, ದುಷ್ಟನಿಗೆ ಕೊಟ್ಟು ಸೈಂಧವನ ಉಪದೇವ ಮಾಡಿದ್ರು ಸಿಂಧು ದೇಶದ ಅಧಿಪತಿಗೆ, ನಿಮಗಿಲ್ಲವೇ? ಕೃಪಾಚಾರ್ಯ ಬ್ರಹ್ಮಚ ಅವನಿಗೂ ಇಲ್ಲ. ಇದು ಒಂದೊಂದೇ ಒಂದೊಂದೇ ಕೇಳ್ತಾರೆ. ನಿಮಗೆ ನಿಮ್ಮ ಪತಿಗಳೇ ಇವರಿದ್ದರೇನು? ಸತಿಯ ಭಂಗ ಕೊದಗಲಿಲ್ಲ. ಅಲ್ಲಿಲ್ಲದೇ ಕೃಷ್ಣ ಸಹಾಯವನ್ನು ಮಾಡಿದ. ನೋಡಿ ಈ ಕಥೆ ಬರೀ ಕೌರವ ಪಾಂಡವ ಯುದ್ಧದ ಕಥೆಯಲ್ಲ. ವಾಸುದೇವಸ್ಯ ಮಹಾತ್ಮ್ಯಂ ಪಾಂಡವಾನಾಂಚ ಸತ್ಯತಾಂ ದುರ್ವೃತ್ತಂ ಧರ್ತರಾಡಾಂಚ ವಿಸ್ತರಂ ಕುರುವಂಶಸ್ಯ. ಆ ಗಾಂಧಾರಿ ಬಂದು ಸಭೆಯಲ್ಲಿ ಮೊದಲನೇ ಜೂಜು ನಡೆದ ಮೇಲೆ ದುರ್ಯೋಧನನ್ನು ಓಡೋಗ್ಬಿಟ್ಟಿರ್ತಾರೆ ಅವರೆಲ್ಲ ಕರ್ಣನ ಜೊತೆಯಲ್ಲಿ ಕರೆಸಿ, ಅವನನ್ನ ಕೆಟ್ಟ ಮಗನೇ, ವಂಶ ತೊಳೆಯೋಕೆ ಹುಟ್ಟಿದೆಯಲ್ಲೋ ಅಂತ ಹೇಳಿ ಧೃತರಾಷ್ಟ್ರನಿಗೆ ಹೇಳ್ತಾಳೆ. ಈ ಮಗು ಹುಟ್ಟಿದಾಗಲೇ ಕತ್ತೆಗಳು ನಾಯಿಗಳು ನರಿಗಳು ಅರಿಸಿಕೊಂಡು ಊರಾಚೆಗೆ. ದುರ್ಯೋಧನ ಹುಟ್ಟಿದಾಗ ನರಿಯಂತೆ ಶಬ್ದ ಮಾಡಿದ. ಕೋಟೆ ಆಚೆಗಿದ್ದ ನರಿಗಳೆಲ್ಲ ಒಂದು ಹಿಂಡು ಬಂದು, ಹೌದು ಹೌದು ನಮ್ಮ ಕುಲದವನೊಬ್ಬ ಹುಟ್ಟಿದ್ದಾನೆ ಅಂತ ಅದೇ ರೆಕಗ್ನೈಸ್ ಹಿಮ್ ಉಳಿಟು ನರಿಗಳು. ಅದನ್ನು ನೋಡಿ ವಿದುರ, ಇವನಿಂದ ಕುಲ ಹಾಳಾಗ್ತದೆ, ಹೇ ರಾಜನ್ ಈ ಮಗುವನ್ನು ನಾಯಿ ನರಿಗಳು ತಿಂದು ಬಿಡಲಿ, ಊರಾಚೆಗೆ ಇಟ್ಟು ಬರೋಣ ಅಂತ ಹೇಳಿದ. ಅದನ್ನು ನೆನೆಸ್ಕೊಂಡು ಹೇಳ್ತಾಳೆ ಗಾಂಧಾರಿ, ಇವನನ್ನು ಅವತ್ತು ಹೊರಗಿಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿ ಬರಲಿಲ್ಲ. ಮಹಾರಾಜರೇ ಕೈ ಮುಗಿದು ಕೇಳ್ತೇನೆ, ಈಗಲೂ ಈ ಮಗನನ್ನು ಗಡೀಪಾರು ಮಾಡಿಬಿಡೋಣ, ನಮ್ಮ ದೇಶಕ್ಕೆ ಒಳ್ಳೇದಾಗಲಿ, 99 ಮಕ್ಕಳು ಉಳಿಯಲಿ. ಗಾಂಧಾರ್ಯ ಸತ್ಯಶೀಲತಾ ವ್ಯಾಸರಿಗೆ ಪಕ್ಷಪಾತ. ಕನ್ನಡದ ಭಾರತದಲ್ಲಿ ಒಬ್ಬರಾರು ಹೇಳಿದ್ದಾರೆ ನೋಡಿ ಮಾತನ್ನ, ಎಂಥ ಸತ್ಯವಂತೆ ಅವಳು. ಕೊನೆಯಲ್ಲಿ ಯುದ್ಧ ಪ್ರಾಪ್ತವಾದಾಗ ದುರ್ಯೋಧನ ಹೋಗಿ, ಅಮ್ಮ ನಾನು ನಮಸ್ಕಾರ ಮಾಡ್ತೇನೆ, ನನಗೆ ಆಶೀರ್ವಾದ ಮಾಡು ಅಂತ ಕೇಳಿದ್ರೆ ಅವಳು ಹೇಳ್ತಾಳೆ, ನಿನಗೆ ಜಯ ಆಗೋದಿಲ್ಲ, ಸತ್ಯಕ್ಕೆ ಜಯವಾಗುತ್ತೆ, ಧರ್ಮಕ್ಕೆ ಜಯವಾಗುತ್ತೆ. ಯಥೋ ಕೃಷ್ಣ ತಥೋ ಧರ್ಮ, ಯಥೋ ಧರ್ಮ ತಥೋ ಜಯಂ. ಮಗನಿಗೆ ನೀನು ಯುದ್ಧದಲ್ಲಿ ಗೆದ್ದಬಾ ಅಂತ ಆಶೀರ್ವಾದ ಮಾಡಲಿ, ಅಯೋಗ್ಯ ಮಗ ಅಂತ ಗೊತ್ತಿತ್ತು ಅವಳಿಗೆ. ಲೋಕದಲ್ಲಿ ತಾಯಿ ಮಕ್ಕಳ ದುಷ್ಟಾದುಷ್ಟತನಗಳಿಗೆ ಕುರುಡಾಗಿ ಬಿಡ್ತಾಳೆ ಸಾಮಾನ್ಯವಾಗಿ. ಆದರೆ ಗಾಂಧಾರ್ಯ ಧರ್ಮಶೀಲತಾ ಕ್ಷತ್ತು ಪ್ರಜ್ಞಾಂ, ಕ್ಷತ ಅಂದರೆ ವಿದುರ, ಪ್ರೆಸೆನ್ಸ್ ಆಫ್ ಮೈಂಡ್, ಯಾವತ್ತೂ ಧರ್ಮವನ್ನು ಮರೆತವನಲ್ಲ. ಈ ಜೂಜಿನ ಕಟ್ಟೆಯ ದ್ರೌಪದಿ ಮಾನಭಂಗ ಪ್ರಸಂಗವನ್ನು ಕಣ್ಣಿಂದ ಅಲ್ಲಿದ್ದುಕೊಂಡು ನೋಡೋದು ಅಪರಾಧ ಅಂತ ತಿಳಿದು ಸಭೆಯಿಂದ ಹೊರಗೆ ಹೋಗಿಬಿಟ್ಟ. ಮನಹಾಳಿ ಯುದ್ಧದಲ್ಲಿ ನಾನು ಪ್ರತ್ಯಕ್ಷದರ್ಶಿ ಆಗೋದಿಲ್ಲ ಅಂತ ಅವನು ಪ್ರವಾಸವನ್ನು ತೀರ್ಥಯಾತ್ರೆ ಹೊರಟು ಬಿಟ್ಟ. ಅದೇ ಕೆಲಸವನ್ನು ಭೀಷ್ಮ ಮಾಡಿದ್ರೆ ಯುದ್ಧ ನಡೆಯುತ್ತಿರಲಿಲ್ಲ. ದ್ರೌಪದಿ ಮಾನಭಂಗ ಪ್ರಸಂಗದಲ್ಲಿ ಮೂರ್ಖ, ನಮ್ಮನ್ನು ವಂಚನೆ ಮಾಡಿ ಟ್ರಿಕ್ ಮಾಡ್ತಾ ಇದ್ದೀಯ, ನಾನು ಇಲ್ಲಿ ಐ ವಿಲ್ ನಾಟ್ ಬಿ ಅ ಪಾರ್ಟಿ ಟು ಯುವರ್ ಮೆಕಿನೇಷನ್ಸ್ ಅಂತ ಭೀಷ್ಮ ಸಭಾತ್ಯಾಗ ಮಾಡಿದರೆ, ದ್ರೋಣ ಸಭಾತ್ಯಾಗ ಮಾಡಿದರೆ, ಕೃಪಾ ಸಭಾತ್ಯಾಗ ಮಾಡಿದರೆ 1000 ಕರ್ಣರು ಇದ್ದರು ದುರ್ಯೋಧನದೇ ಝಲ್ ಅಂದು ಬಿಡುತ್ತಿತ್ತು. ಹೇ ನನ್ನ ಕಡೆ ಇವರೆಲ್ಲ ಸತ್ಯ ಅಂತ ಹೇಳೋರೆಲ್ಲ ನನ್ನ ಕಡೆ ಇದ್ದಾರೆ, ಸಿನಿಮಾ ಆಕ್ಟ್ರೆಸ್ಸು ಆಕ್ಟರ್ಗಳೆಲ್ಲ ನಮ್ಮ ಕಡೆ ಇದ್ದಾರೆ ಪಾರ್ಟಿಯಲ್ಲಿ, ಎಲೆಕ್ಷನ್ಲ್ಲಿ ಅವರೆಲ್ಲ ಓಟ್ ಕೊಡಿಸ್ತಾರೆ ನಿಮಗೆ, ನೀವು ದೇವರನ್ನು ಬಿಟ್ಟರೆ ಸಿನಿಮಾ ಆಕ್ಟ್ರೆಸ್ ಏನು ಕೊಡ್ತಾರೆ ನಿಮಗೆ? ದುಡ್ಡು ಕೊಟ್ಟರೆ ಸೂಳೆಯವ್ರು ಏನು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಬಂದು ಹೇಳ್ತಾರೆ. ಭಾಳ ಕೆಟ್ಟ ಮಾತು ನಮ್ಮದು, ನಮ್ಮ ಲಗ್ನದಲ್ಲಿ ರಾಹು ಕೂತಿರೋದ್ರಿಂದ ಬಾಯಲ್ಲಿ ಜೋರು ಮಾತು ಬರುತ್ತೆ, ಏನು ತಪ್ಪು ತಿಳ್ಕೊಬೇಡಿ. ಮಹಾಭಾರತ ಓದಿದವರಿಗೆ ಸಿಟ್ಟು ಬರುತ್ತೆ,
ಪ್ರದರ್ಶನಕ್ಕೋಸ್ಕರ ಎಕ್ಸಿಬಿಷನ್ ಪೀಸಸ್ ಅಂತ ಕೆಲವರು ತಂದಿಟ್ಟು ನಮ್ಮ ಕಡೆಯವರೆಲ್ಲ ಇದ್ದಾರೆ ಅವರೆಲ್ಲ ಒಂದು ಎಲೆಕ್ಷನ್ ಜುಜುಬಿ ಎಲೆಕ್ಷನ್ ಕ್ಯಾನ್ವಾಸ್ ಮಾಡೋಕೆ ಎಂತೆಂಥ ಅವ್ರನ್ನ ಕರೆಸ್ತಾರೆ ನೋಡಿ. ಸಂಗೀತ ಕಚೇರಿ ಇಡ್ತಾರೆ ಮದುವೆಯಲ್ಲಿ, ಒಬ್ಬರು ಕೇಳೋದಿಲ್ಲ ನಾವು ಮಾಡಿಸಿದವು ಅಂತ. ಆ ರೀತಿಯಲ್ಲಿ ಭೀಷ್ಮ ದ್ರೋಣರನ್ನ ಬೆದರುಗೊಂಬೆಗಳನ್ನಾಗಿಟ್ಟು ಪಾಂಡವರ ಕಡೆ ಸೈನ್ಯ ಸೇರಬಾರದು ಅಂತ ಮಾಡಿದ್ದಾಗ ಯಾರ್ಯಾರು ಪಾಂಡವರಿಗೆ ಕಪ್ಪ ಕಾಣಿಕೆ ಕೊಟ್ಟಿದ್ರೋ ಅವರೆಲ್ಲರನ್ನ ಜೂಜಿನಿಂದ ಸೆಳೆದುಕೊಂಡು ಕೌರವರ ಕಡೆ 12 ಅಕ್ಷೋಹಿಣಿ ಮಾಡಿದರೆ ಕೃಷ್ಣನ ತಂತ್ರದಿಂದ ಹಾಗೂ 7 ಅಕ್ಷೋಹಿಣಿ ಈ ಕಡೆ ನಿಂತುಕೊಂಡ್ರು. ಯಾರ್ಯಾರು ಏಟು ತಿಂದಿದ್ರು ಕೃಷ್ಣನ ಕಡೆಯಿಂದ ಅವರು ಹೋಗ್ಸವರೆಲ್ಲ. ಜರಾಸಂದನ ಮಗ 1 ಅಕ್ಷೋಹಿಣಿ ತಂದ, ಜರಾಸಂದನ ಕೊಲಿಸಿದ್ದ, ಶಿಶುಪಾಲನ ತಾನೇ ಕೊಂದಿದ್ದ. ಶಿಶುಪಾಲನ ಮಗನ ಕೈಯಲ್ಲಿ 1 ಅಕ್ಷೋಹಿಣಿ ಇತ್ತು. ಉಪಾಯ ಮಾಡಿ ಮತ್ಸ್ಯಯಂತ್ರ ಹಿಡಿಸಿದ್ರಿಂದ ಅರ್ಜುನ ದ್ರುಪದನಗಳಿನಾಗಿ ಅಲ್ಲೊಂದು ಅಕ್ಷೋಹಿಣಿ ಬಂತು. ವಿರಾಟ್ನಗರದಲ್ಲಿ ಅಭಿಮನ್ಯು ಮದುವೆ ಆದ್ದರಿಂದ ಅಲ್ಲೊಂದು ಅಕ್ಷೋಹಿಣಿ ಬಂತು. ಸ್ವಂತ ಕೃಷ್ಣನ ಕಡೆ ದುಷ್ಟರನ್ನೆಲ್ಲ ಕೃತವರ್ಮನ ಕಡೆ ಸೈನ್ಯಾಧಿಪತಿ ಮಾಡಿ ನಾರಾಯಣ ಸೇನೆ ಅಂತ ಈ ಕಡೆ ರವಾನಿಸಿದರು. ಸಾತ್ಯಕ್ಕೆ ಹೇಳಿದ, ಕೃಷ್ಣ ನೀನಲ್ಲಿ ಇರ್ತೀಯೋ ನಾನು ಅಲ್ಲೇ ಇರ್ತೀನಿ ಅಂತ ಅವನು 1 ಅಕ್ಷೋಹಿಣಿ ಕಡೆ ಬಂತು. ಲೆಕ್ಕ ಹಾಕಿದರೆ ಟ್ಯಾಲಿ ಮಾಡಿದ್ರೆ 7 ಅಕ್ಷೋಹಿಣಿ ಸೈನ್ಯ ಮಾತು, ಅದು 11 ಇದು 7. ಸೈನ್ಯ ಬಲದಿಂದ ಗೆಲ್ಲಬೇಕು, ಧರ್ಮಬಲ ದೈವಬಲ ಅಲ್ಲ. ಇದು ದುರ್ಯೋಧನ ಲೆಕ್ಕಾಚಾರ. ಮಹಾಭಾರತನ ದುರ್ಯೋಧನ ದೃಷ್ಟಿ ನೀವು ಓದಿದ್ರೇನು ಬರುತ್ತೆ ನಿಮಗೆ. ಆದ್ದರಿಂದ ಕ್ಷತ್ತು ಪ್ರಜ್ಞಾಂ, ಪ್ರಜ್ಞಾ ಪ್ರೆಸೆನ್ಸ್ ಆಫ್ ಮೈಂಡ್, ಯಾವತ್ತೂ ಧರ್ಮದ ದೃಷ್ಟಿ ಕಳ್ಕೊಳ್ಳಿಲ್ಲ. ಇದು 6 ಪ್ರಮೇಯವಾಯಿತು. 7ನೇ ದೇವ ಧೃತಿಂ ಕುಂತ್ಯಾಹ, ಕುಂತಿದೇವಿಯ ಧೈರ್ಯ ಅಂದ್ರು. ಕಾಡಲ್ಲಿ ಮಕ್ಕಳನ್ನು ಪಡ್ಕೊಂಡು ಗಂಡನನ್ನು ಚಿಕ್ಕ ವಯಸ್ಸಲ್ಲಿ ಕಳ್ಕೊಂಡ್ಳು. ಕುಂತಿಗೇನು ವೈರಾಗ್ಯದ ವಯಸ್ಸಲ್ಲ. ಅವಳ ಜೊತೆಯಲ್ಲಿದ್ದವಳು ಮಾದ್ರಿದೇವಿ ಗಂಡನ ಜೊತೆಯಲ್ಲಿ ಸಹಗಮನ ಮಾಡಿಬಿಟ್ಲು. ಕುಂತಿ ಹೇಳಿದ್ಲು, ನಿನಗಿಂತ ಸೀನಿಯರ್ ನಾನು, ನಾ ಸಹಗಮನ ಮೊದಲು ಮಾಡ್ತೇನೆ. ಆಗ ವಿವೇಕಿಯಾದಂತಹ ಮಾದ್ರಿದೇವಿ ಹೇಳಿದ್ಲು, ನಾ ಸತ್ರ ಲೋಕಕ್ಕೆ ನಷ್ಟ ಆಗೋದಿಲ್ಲ, ನನ್ನ ಬಗ್ಗೆ ಬಹಳ ಗೊತ್ತಿಲ್ಲ ಜನರಿಗೆ ತಾಯಿ. ನೀನು ಕುಂತಿ ಪ್ರಸಿದ್ಧವಾಗಿದ್ದೀಯ, ಕುಂತಿ ಭೋಜನ ಮನೆಗೆ ಸೇರಿದ್ದೀಯ, ವಸುದೇವನ ತಂಗಿ, ಕೃಷ್ಣನಿಗೆ ಸ್ವಂತ ಸೋದರತ್ತೆ. ನೀನು ಉಳಿದು ಈ ಮಕ್ಕಳನ್ನು ಊರಿಗೆ ಕರ್ಕೊಂಡು ಹೋದರೆ, ಯಾಕೆ ಕಾಡಲ್ಲಿ ಹುಟ್ಟಿದವರು ಕಾಡಲ್ಲಿ ಭಿಕ್ಷೆ ಎತ್ತಿ ಬಾಳಬಾರದು. ಅವರ ತಂದೆಗೇನೋ ವೈರಾಗ್ಯ ಬಂತು, ಪಾಂಡು ಮಹಾರಾಜ ಬಂದ. ಆದರೆ ಮಕ್ಕಳು ವೈರಾಗ್ಯದಿಂದ ಇರತಕ್ಕಂಥಲ್ಲ, ಕ್ಷತ್ರಿಯರು ಭಿಕ್ಷೆ ಎತ್ತಬಾರದು. ಇವರನ್ನು ಊರಿಗೆ ಕರ್ಕೊಂಡು ಹೋದರೆ ಇವರು ಪಾಂಡುವಿನ ಮಕ್ಕಳು ಅಂತ ನಂಬಬೇಕಾದ್ರೆ, ನಾ ಹೋದ್ರೆ ನಂಬೋದಿಲ್ಲ, ನೀ ಹೋದ್ರೆ ನಂಬುತ್ತಾರೆ. ತಂದೆಯನ್ನು ಡೌಟ್ ಮಾಡಿದ್ರು, ತಾಯಿನ ಡೌಟ್ ಮಾಡೋದಿಲ್ಲ ಜನಗಳು, ಕೌಂತೆಯರು. ನೀ ಹೋಗುವಂದಾಗ ಆ ತರ್ಕಕ್ಕೆ ಮೆಚ್ಚಿ ಕುಂತಿ ಆ ಗಂಡನನ್ನು ಏನು ಸವತಿಯನ್ನು ಕಳೆದುಕೊಂಡು ಮಕ್ಕಳನ್ನು ಪೋಷಣೆ ಮಾಡಿಕೊಂಡು ಪಾಂಡು ಮಹಾರಾಜನ ಉತ್ತರ ಕ್ರಿಯೆ ಅದು ಚಿತಾಭಸ್ವನ ತಲೆಯ ಮೇಲೆ ಹೊತ್ಕೊಂಡು ಮುದಿ ಪಾಪ ವಯಸ್ಸಾದವಳು. ಚಿಕ್ಕ ವಯಸ್ಸಿನ ತಂದೆ ಹೇಗೆ ಬೆಳೆಸಿದ್ದ, ತುಂಬ ಕೋಮಲಕಾಯಿ. ವ್ಯಾಸರು ಚಿತ್ರ ಕೊಡ್ತಾರೆ, ನಕ್ಕಿ ಚಿತ್ರ. ನೀವೆಲ್ಲ ಸಮ್ ಆಫ್ ಯು ಆರ್ ಲಿಸನಿಂಗ್ ಫಾರ್ ದಿ ಫಸ್ಟ್ ಟೈಮ್. ಬಿಸಿಲು ಶಖೆ ತಾಳ್ತಾ ಇರಲಿಲ್ಲ ಕುಂಚಿ ಮೈ. ನಿತ್ಯ ಇಷ್ಟು ದಪ್ಪ ಗಂಧದ ಉಂಡೆಯನ್ನು ಅರದು ಕೊಡಬೇಕು ಯಾರಾದ್ರೂ ಅವಳಿಗೆ. ಆ ಗಂಧ ಪೂಸ್ಕೊಳ್ಬೇಕು ಅವಳು. ವಿರಾಟನ ನಗರದಲ್ಲಿ ದ್ರೌಪದಿ ದೇವಿ ಭೀಮನಿಗೆ ಹೇಳ್ತಾಳೆ, ನೀ ಗಂಡ ನನ್ನಂಥ ಪತ್ನಿಗೆ, ನಾನು ನಮ್ಮ ಅತ್ತೆ ಕುಂತಿಗೆ ಬಿಟ್ಟು ಯಾರಿಗೂ ಚಂದನವನ್ನು ಅರೆದಿದ್ದಿಲ್ಲ ಕೈಯಲ್ಲಿ, ಕೈಯೆಲ್ಲ ಜಿಡ್ಡು ಕಟ್ಟಿಬಿಟ್ಟಿದೆ. ಈ ದುಷ್ಟನಿಗೆ ಕೀಚಕನಿಗೆ ವಿರಾಟನಿಗೆ ಗಂಧ ಹರಿಯುತ್ತಿದ್ದೇನೆ, ನಿನಗೆ ನಾಚಿಕೆ ಆಗೋದಿಲ್ಲವೇ ಅಂತ ಕೇಳ್ತಾಳೆ ಭೀಮನಿಗೆ. ಪರಪುರುಷನಿಗಾಗಿ ನಾನು ಗಂಧವನ್ನು ಹರಿತಾ ಇದ್ದೆ, ನನ್ನ ಕೈ ನೋಡು ಅಂತ ತೋರಿಸಿದಾಗ ಆ ಕೈಯನ್ನು ಮುಖ ಕಚ್ಚಿಕೊಂಡು ಅಯ್ಯೋ ಗುಳೋ ಅಂತ ಹೇಳ್ತಾನೆ ಭೀಮಸೇನ. ಎಂ ಅಣ್ಣನಾಜ್ಞೆಯ ಗಡಿಯದಂಟಿದನು ಹೋಗಿ ಅಂತ ಕುಮಾರವ್ಯಾಸ ಬದಲಿ ಮಾಡಿಬಿಟ್ಟ. ಅದನ್ನು ವ್ಯಾಸರು ಅತ್ಯಂತ ಸಹಜವಾದ ಚಿತ್ರವನ್ನು ಕೊಡ್ತಾರೆ. ಅಡುಗೆ ಮನೆ ಮಲಗಿರುವ ಆ ಭೀಮನನ್ನು ಹೇಗೆ ಹೋಗಿ ಸಂತೈ ಎಬ್ಬಿಸಲು ಭುಗಿಲೆಂಬನು, ಯಾಕೆ ಬಂದೇನೆ ಅರ್ಧ ತಿಳಿದೇನು ಸೆಟ್ ಮಾಡ್ಕೊಳ್ತಾನೆ ಅಂತ ಹೇಗೆ ಸಮೀಪದಲ್ಲಿ ಹೋದ್ಲು ಅಂದರೆ, ಋಷಭವು ಗಾಂಧಾರವನ್ನು ಸಮೀಪಿಸುವಂತೆ ಸಂಗೀತ ಶಾಸ್ತ್ರ ಪ್ರಕ್ರಿಯೆ ಕೊಟ್ಟಿದ್ದಾರೆ. ಸರಿಮ ಪನಿ ಸನಿ ಪದನಿ ಪರಿಗಾರಿಸ ಅಕಾರಿ ಗಾಂಧಾರ ಋಷಭ. ಆ ಶ್ರೀರಾಗದಲ್ಲಿ ಒಂದಕ್ಕೊಂದಕ್ಕೆ ಸೇರಿಕೊಳ್ಳೋ ಜಾಗದಲ್ಲಿ ಗಾಂಧಾರ ಯಾವುದು ಋಷಭ ಯಾವುದು ಅಂತ ಗೊತ್ತಾಗೋದಿಲ್ಲ. ನಮ್ಮ ಹೃದಯವನ್ನು ಹಿಂಡುತ್ತೆ. ಹಾಗೆ ದ್ರೌಪದಿ ಭೀಮಸೇನನ್ನು ಹೋಗಿ ತಬ್ಬಿಕೊಂಡಳು ಕೊಟ್ಟರು ವೇದವ್ಯಾಸ ವಾಕ್ಯ. ಸಂಗೀತ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಓದಿದ್ರೆ. ಎಷ್ಟು ಶಾಸ್ತ್ರ ಪಂಡಿತರು ವೇದವ್ಯಾಸರು ಭಗವಂತನ ಅವತಾರವಲ್ಲದೆ ಕೋಹ್ಯನ್ಯೋ ಭೂಮೈತ್ರೇಯ ಮಹಾಭಾರತ ಕೃತ್ ಭವೇತ್.
ಕೃಷ್ಣದ್ವೈಪಾಯನಂ ವಿದ್ಧಿ ಸಾಕ್ಷಾತ್ ನಾರಾಯಣಂ ಪ್ರಭುಂ ಕೋಹ್ಯನ್ಯು. ಪರಾಶರರು ತನ್ನ ಮಗನ ಹೇಳ್ತಾರೆ, ಶ್ರೀಮನ್ ನಾರಾಯಣ ಕಾಣೋವನು ಇಲ್ಲಿ ಇಂಥ ಗ್ರಂಥವನ್ನು ಬರೀತಾ ಇದ್ರೆ ಒಂದೊಂದು ಉದಾಹರಣೆ ಕೊಡುವುದರಲ್ಲಿ ಇದು ದ್ರೌಪದಿ ವಿಷಯ. ತಮಗೆ ಯಾಕೆ ಹೇಳಿದ್ರು ಅಂದರೆ ಅಷ್ಟು ಕೋಮಲಕಾಯ ಕುಂತಿ ಬಿಸಿಲು ತಡೀತಿರಲಿಲ್ಲ ಅವಳು, ಪಾಪ ಬಾಡಿಬಿಡೋಳು. ವನವಾಸ ಮಾಡುವಾಗ ತಾಯಿ ಹತ್ರ ಇರಲಿ ಅಂತ ಇಟ್ಕೊಂಡವರು ಪಾಂಡವರು, ಅಜ್ಞಾತವಾಸದಲ್ಲಿ ಇವಳು ಬಳೋದು ಬೇಡ ಅಂತ ವಿದುರನ ಮನೆಯಲ್ಲಿ ಬಿಟ್ಟಿದ್ರೆ ಕೃಷ್ಣ ಸಂಧಾನ ಮುರಿದ ಕಾಲದಲ್ಲಿ ಕೊನೇ ತನಕ ತಾನು ಹಡೆದ ಮೊದಲನೇ ದುಷ್ಟ ಮಗನಿಗೆ ತಾನು ತಾಯಿ ಅಂತ ಹೇಳುವ ಭಾಗ್ಯವೇ ಬರಲಿಲ್ಲ ಕುಂತಿದೇವಿ. ಕೆಲವರು ಆಕ್ಷೇಪ, ಕರ್ಣನೇ ಆಕ್ಷೇಪ ಮಾಡಿ, ನೀನು ಮಾರಿ, ನೀ ತಾಯಿಯಲ್ಲ, ಹಡದಿ ದಿವಸ ನನ್ನನ್ನು ಮಗ ಅಂತ ಯಾತಕ್ಕೆ ಒಪ್ಕೊಳ್ಳಿಲ್ಲ. ಅವಳು ಒಪ್ಕೊಳ್ಳೋ ಸ್ಥಿತಿಯಲ್ಲಿ ಇರಲಿಲ್ಲ. ಒಪ್ಕೊಂಡಿದ್ರೆ ಕುಲುವಂಶಕ್ಕೆ ಯಾರು ಹೆಣ್ಣು ಕೊಡೋಕೆ ಸಿದ್ಧವಾಗಿರಲಿಲ್ಲ. ಭೀಷ್ಮ ಎಲ್ಲಿಯೋ ಹೋಗಿ ಕಾಶಿ ರಾಜನ ಮಕ್ಕಳನ್ನು ಅಪಹಾರ ಮಾಡಿಕೊಂಬಂದು ವಿಚಿತ್ರ ವೀರನ ಮದುವೆ ಮಾಡಿಸ್ಬೇಕು ಅಂದರೆ ದೇರ್ ವಾಸ್ ನಾಟ್ ಒನ್ ಕಿಂಗ್ ಪ್ರಿಪೇರ್ ಟು ಗಿವ್ ಗರ್ಲ್ಸ್ ಟು ದಟ್ ಫ್ಯಾಮಿಲಿ. ಅಷ್ಟು ಕಷ್ಟದಲ್ಲಿ ಬಂತು. ಬೆಸ್ತರು ಸೇರಿದ್ದಾರೆ, ಅವರು ಸೇರಿದ್ದಾರೆ, ಶಂತನುವಿನ ಹೆಂಡತಿ ಸತ್ಯವತಿ ವೇದವ್ಯಾಸರನ್ನು ಹಡೆದವಳು. ಆಗಿನ ಕಾಲದಲ್ಲಿ ಸ್ವಲ್ಪ ಜಾತಿಗೆ ಗೊಂದಲ ಸಾಕಷ್ಟಿತ್ತು, ಒಬ್ಬರು ತಯಾರಿಲ್ಲ. ಹಸ್ರಾವತಿ ಅತ್ಯಂತ ಕ್ಷೀಣವಾದ ಪೀಳಿಗೆ. ಭೀಷ್ಮ ಹೋಗ್ತಾವಂತ ಸರಿಯೇ ತಪ್ಪೇ ವಿಮರ್ಶೆ ಮಾಡೋಣ. ಭೀಷ್ಮನ ಚರಿತ್ರೆ ಪೂರ್ತಿ ಜಾತಕ ನಿಮ್ಮ ಮೆದರಿಗಿಡ್ತೀರಿ, ಒಂದು ಪಾತ್ರ ಪೂರ್ತಿಯಾಗಲಿ, ಜಾತಿ ಕಡಿತೇವೆ. ಕುಂತಿ ಇವನು ನನ್ನ ಮಗ ಅಂತ ಒಪ್ಪಿಕೊಳ್ಳೋ ಸ್ಥಿತಿಯಲ್ಲಿಲ್ಲ. ಅವನಲ್ಲಿ ನಡೆಯಲು ತಳ್ಳಿಬಿಡಬೇಕು ಅಂತ ತಳ್ಳಿಲ್ಲ. ಧೃತರಾಷ್ಟ್ರನಿಗೆ ಸಾಕಷ್ಟು ವಯಸ್ಸು. ರಥ ಸಾರಥ್ಯವನ್ನು ಮಾಡಿದ ಅಧಿರಥ ಎಂಬ ಮಿಶ್ರ ಜಾತಿಯ ಸಂತಾನ, ಅಂಗದೇಶದವರು, ಬೆಂಗಾಲೀಸು. ಅವರು ವಂಶಾವಳಿಯೆಲ್ಲ ಕೊಟ್ಟಿದ್ದಾರೆ. ಅವನು ಮುದುಕನಾಗಿ ಕಣ್ಣು ಕಾಣಿಸೋದಿಲ್ಲ ಬುದ್ಧಿ, ಇನ್ನು ನಿಮ್ಮ ರಥ ನಡೆಸೋಕ್ಕಾಗೋದಿಲ್ಲ ಅಂತ ರಿಟೈರ್ಮೆಂಟ್ ಆದಮೇಲೆ ಬೇರೆಯವ್ರನ್ನ ಇಟ್ಕೊಂಡ್ರು, ಸಂಜಯ್ನ ಅಂತಂದರು, ಆಪ್ತ ಕುಲಕ್ಕೆ ಅಂತ ಹೇಳಿ ಅವನಿಗೆ ಹೇಳಿ, ಅಪ್ಪ ನಾನು ಗಂಗೆಯಲ್ಲಿ ತೇರಿ ಬಿಟ್ಟಾಗಿ ಇಲ್ಲಿ ಬಿಡ್ತೇನೆ ಮಗುವನ್ನು, ನೀನು ಆ ಕಡೆಯಲ್ಲಿ ಹಿಡ್ಕೊಂಡು ಹೋಗು ಅಂತ ತಂತ್ರವನ್ನು ಮಾಡಿ ಬಿಟ್ಟು ನಡುಬೀದಲ್ಲಿ ತಳ್ಳಿಲ್ಲ. ರಾಮ ಹೇಗೆ ಸೀತೆಯನ್ನು ನೀವು ಅವಲ್ಲಿಗಾದೊಡಂಪೋಗೆಂದು ಲಕ್ಷ್ಮೀಶ ಕನ್ನಡದ ಕವಿಗಳು ಎಷ್ಟು ಅಪಚಾರ ಮಾಡಿದ್ದಾರೆ ಮೂಲ ಗ್ರಂಥಕ್ಕೆ. ಅವಲ್ಲಿಗಾದರಂಪೋಗೆಂದು ಹಾಗಿಲ್ಲ. ವಾಲ್ಮೀಕಿ ಆಶ್ರಮ ಇದೆ, ಜಾಹ್ನವ್ಯಾಸ್ತು ಸಮೀಪೇತು ವಾಲ್ಮೀಕೇ. ಜಾಹ್ನವಿ ತೀರದಲ್ಲಿ ಗಂಗಾಶ್ರಮದ ವ್ಯವಸ್ಥಾಪಕರು ಕುಲಪತಿಗಳು ವಾಲ್ಮೀಕಿ ಇದ್ದಾರೆ. ಅವರ ಆಶ್ರಮದಲ್ಲಿ ಲಕ್ಷ್ಮಣ ಸೀತೆಯನ್ನು ಬಿಟ್ಟು ಬಾ ಸ್ಪಷ್ಟವಾಗಿ ಹೇಳ್ತಾನೆ ರಾಮಚಂದ್ರ. ಪರಿತ್ಯಾಗ ಶಬ್ದ ಹೇಳಿದೆ ಅಲ್ಲಿ ಮೂರದಲ್ಲಿ. ರಾಮನಿಗೆ ಅಪಚಾರ ಮಾಡೋ ಹಾಗೆ, ಕೃಷ್ಣನಿಗೆ ಅಪಚಾರ ಮಾಡೋ ಹಾಗೆ ಪಾಂಡು. ಕುಂತಿದೇವಿ ಮೇಲೆ ನಾನು ಕಾದಂಬರಿ ಬರೆದೆ, ಸಂಧ್ಯಾಪೈ ಅವರು ಕೇಳಿದ್ರು ಅಂತ. ಈ ತರಂಗದಲ್ಲಿ ಕುಂತಿ ಮಾತೆ ಕುಂತಿ ಕಂದೆರೆದಾಗ ದಯವಿಟ್ಟು ಆ ಪುಸ್ತಕ ಓದಿ, ಅಲ್ಲಿ ಹೊರಗಡೆ ಇಟ್ಟಿರ್ಬೋದು ಅಂತ ಕಾಣುತ್ತೆ. ಅವಳ ಆತ್ಮಚರಿತ್ರೆ ಹೇಳಿ, ತಮಗೆ ಆ ಪುಸ್ತಕ ಸಿಕ್ಕಿದೆಯೋ ಇಲ್ವೋ, ಅದನ್ನು ಓದಬೇಕು. ಇಪ್ಪತ್ತೊಂದು ಕಂತು, ಇಪ್ಪತ್ತೊಂದು ಕಂತಿಗೆ ಕರೆಕ್ಟಾಗಿ ಕುಯ್ದ ಹಾಗೆ ಮೈಸೂರು ಪಾಕ್ ಕತ್ತರಿಸ್ತಾರಲ್ಲ, ಆ ರೀತಿ ಬರೆದು ಕಳಿಸ್ದೆ. ಅದು ಕುಂತಿ ತನ್ನ ಆತ್ಮಚರಿತ್ರೆ ಬರೆದುಕೊಳ್ತಾಳೆ. ಇವಳು ಹುಟ್ಟಿದ್ದು ವಸುದೇವನ ತಂಗಿಯಾಗಿ, ಅನೇಕರು ಗೊತ್ತಿಲ್ಲ, ಆರನೇ ವರ್ಷದ ಹುಡುಗಿಯಾಗಿದ್ದಾಗ ಕುಂತಿ ಭೋಜನ ಎಂಬ ಇನ್ನೊಬ್ಬ ದೊರೆಗೆ ಮಕ್ಕಳಿರಲಿಲ್ಲ ಅಂತ ಹೆಣ್ಣು ಮಗುವನ್ನು, ಆರನೇ ವರ್ಷದ ಮಗುವನ್ನು ದತ್ತು ಕೊಟ್ಟುಬಿಟ್ರು. ಉದ್ಯೋಗಪುರದಲ್ಲಿ ಕೃಷ್ಣ ಬಂದಾಗ, ಏನಮ್ಮ ಸೌಖ್ಯವಾಗಿದ್ದೀಯಾಗ ಅಂತ ಕೊರಳಲ್ಲಿ ಕೊರಳನ್ನು ಹಾಕಿ ಪಕ್ಷಿಗಳು ಒಂದಕ್ಕೊಂದಕ್ಕೆ ಆಲಾಪ ಮಾಡುವಂತೆ ಸೋದರಳಿನ ತಬ್ಬಿಕೊಂಡು, ಕೃಷ್ಣ ಬಂದಿಯಾ, ನಾ ಹುಟ್ಟದೇ ಚೆನ್ನಾಗಿತ್ತಪ್ಪ ಅಂತ ಕಷ್ಟ ಹೇಳಿಕೊಳ್ಳುವಾಗ, ಲಂಗ ಹಾಡಿಕೊಂಡು ಕೈಯಲ್ಲಿ ಗೊಂಬೆ ಹಿಡ್ಕೊಂಡು ಆಡುವಾಗ, ನಮ್ಮಪ್ಪ ನನಗೇನು ಗೊತ್ತಿಲ್ಲದೆ ಅದು ಕಲ್ದ ದತ್ತಕ ಕೊಟ್ಟುಬಿಟ್ಟ, ಹಡದವರು ಪ್ರೀತಿ ನೋಡಲಿಲ್ಲ, ಸೇರಿಕೊಂಡು ಮನೆಯವರು ಮಕ್ಕಳಿಲ್ಲ, ಮಕ್ಕಳನ್ನು ಪ್ರೀತಿ ಮಾಡೋದಂದ್ರೆ ಏನು ಗೊತ್ತಿಲ್ಲ, ಬರೀ ದುಡ್ಡು ಕಾಸು ಇದ್ರಾಗಲಿಲ್ಲ, ಎರಡೂ ಕಡೆ ಪ್ರೀತಿ ವಂಚಿತಳಾದೆ. ಹೀಗೆಲ್ಲ ಆಗಿ ಹೋಯಿತು. ಅವರು ಬಂದು ದೂರ್ವಾಸರು ವರ ಕೊಟ್ಟರು. ಸೂರ್ಯ ಬಂದು ಎದುರುಗ ನಿಂತುಕೊಂಡ, ನಾನೇನು ತಿಳ್ಕೊಂಡಿದ್ದೆ, ವರ ಕೇಳಿದರೆ ಒಂದು ಬಾಪ ಬೊಂಬೆ ಕೊಡ್ತಾನೆ ತಗೊಂಬರ್ಬೇಕು ಅಂತ ತಿಳ್ಕೊಂಡ್ರೆ, ನಿನ್ನನ್ನು ಸಂಗಮಿಸಬೇಕು ಅಂತ ಹೇಳಿದಾಗ, ಬೇಡ ಬೇಡ ಮಹಾರಾಯ ಅಂತ ನಾನು ಹೇಳಿದರೆ, ನಾ ಬಂದದ್ದು ವ್ಯರ್ಥ ಆಗಬಾರ್ದು, ಬಲಾತ್ಕಾರವಾಗಿ ಸಂಭೋಗ ಮಾಡಿದ. ಕುಂತಿದೇವಿ ಎಷ್ಟು ಕಷ್ಟ, ಚಿಕ್ಕ ವಯಸ್ಸಿಂದ ಪಾಪ ಹುಡುಗಿ. ಕೊನೆ ಎಲ್ಲಿ ತನಕ, ಕರ್ಣ ಬಂದು ಕೌರವರ ಕ್ಯಾಂಪಲ್ಲಿ ಸೇರಿಕೊಂಡು ಪಾಂಡವರ ಮೇಲೆ ವಿನಾಕಾರಣ ದ್ವೇಷ ಕತ್ತಿಯನ್ನು ಮಸೆದು ಮಸೆದು ಮಸೆದು, ಅವನು ಸೂರ್ಯ, ರಾಹುಗ್ರಸ್ತ ಸೂರ್ಯ, ಛಾಯಾಪುತ್ರ, ನೆರಳಲ್ಲಿ ಹುಟ್ಟಿದವನು, ಲೋಕಕ್ಕೆ ಮಂಕು ಕಲಿಸೋದಕ್ಕೆ ಮಹಾಭಾರತದ ಸಕಲ ಅನರ್ಥಗಳಿಗೆ ಕರ್ಣ ಕಾರಣ. ದುರ್ಯೋಧನ ವಾಸಿ, ದ್ರೌಪದಿ ಸೀರೆ ತೆಗೆದು ಅವಮಾನ ಮಾಡು ಕರ್ಣ ಹೇಳ್ಕೊಟ್ಟದ್ದು, ಸಭೆಯಲ್ಲಿ ಘೋಷಯಾತ್ರೆ ಮಾಡು ಕರ್ಣ ಹೇಳ್ಕೊಟ್ಟದ್ದು, ಅರಗಿನ ಮನೆಯ ಪ್ಲಾನ್ ಕರ್ಣಂದು. ಏನು ಮಾತಾಡ್ತೀರಿ ಕರ್ಣನ ಮೇಲೆ ನೀವು? ಕನ್ನಡದ ಕವಿಗಳಿಗೆ
ಕರ್ನಾಟಕ ಅನ್ನೋ ಶಬ್ದದಲ್ಲಿ ಅರ್ಧ ಭಾಗ ಕರ್ಣನ ಹೆಸರೇ ಕೂತಿರೋದ್ರಿಂದ ಬಹಳ ಕೋಪ ಬರುತ್ತೆ. ದುರಭಿಮಾನ ಮೂಲ ಗ್ರಂಥದ ದ್ವೇಷ, ಮೂಲ ಗ್ರಂಥದ ದರ್ಶನವನ್ನು ವಿಕಾರ ಮಾಡಿ ಪಂಪನಿಂದ ಆರಂಭ ಮಾಡಿ ಮೊನ್ನೆ ಯಾರೋ ಒಬ್ಬರು ಪುರಾಣ ಇತಿಹಾಸದ ಮೇಲೆ ಅಬದ್ಧವಾಗಿ ಮಾತನಾಡಿದರು, ಮೈಸೂರಿನಲ್ಲಿ ಜಾಡಿಸಿ ಉತ್ತರ ಕೊಟ್ಟೆ ಪತ್ರಿಕೆಯಲ್ಲಿ, ಉಸರೆತ್ತಲಿಲ್ಲ ಅವರು. ಆಮೇಲೆ ಮಾತಾಡಬೇಡಿ ಪುರಾಣದ ಮೇಲೆ, ಇತಿಹಾಸದ ಮೇಲೆ. ಹತ್ತನೇ ಶತಮಾನದಿಂದ ನಾವು ಪುರಾಣಗಳನ್ನು ಸರಳೀಗೊಳಿಸ್ತಿದ್ದೇವೆ, ಉದಾತ್ತೀಕರಣ ಮಾಡ್ತಿದ್ದೇವೆ. ಹತ್ತನೇ ಶತಮಾನದಿಂದ ಮಬ್ಬು ಹಿಡಿಯಿತು ಭಾರತೀಯ ಸಂಸ್ಕೃತಿ ಕರ್ನಾಟಕದಲ್ಲಿ ಬರೆದೆ ನಾನು. ಪಂಪ ಮಾಡಿಟ್ಟ ಪರಂಪರೆಯಿಂದ ಮುಂದೆ ಬಂದವರೆಲ್ಲ, ಈವನ್ ಕುಮಾರವ್ಯಾಸ ಕುಂತಿಯನ್ನು ಮಾರಿ ಅಂತ ಚಿತ್ರ ಮಾಡಿ ತೊಟ್ಟ ಬಾಣ ತೊಡೆದಿರು ಮಗನೇ, ಯಾವ ತಾಯಿ ಕೇಳ್ತಾಳೆ ಮಗನನ್ನು? ಇಟ್ಟ ಗುರಿ ತಪ್ಪಿಸ್ಬೇಡ, ಇವರ ಕೇಳ ಮೂಲದಲ್ಲಿಲ್ಲ. ಸೂರ್ಯ ಬಂದು ಹೇಳ್ತಾನೆ ಮೂಲದಲ್ಲಿ, ಲೇ ಅವಳು ಸತ್ಯ ಹೇಳೋಕೆ ಬಂದಿದ್ದಾಳೆ. ಯದಾಹ ವೃಥ ಸತ್ಯಂ ತತ್ಕುರುಷ್ವ, ಮಗು ಆ ಮಾತನ್ನು ಕೇಳು ಅಂತ ಹೇಳಿದರೆ, ವಂಚನೆ ಮಾಡೋಕೆ ಬಂದಿದ್ದಾಳೆ ನಿನ್ನ ತಾಯಿ, ಅವಳು ಮಾತು ಕೇಳಬೇಡ ಅಂತ ಹೇಳಿದ ಸೂರ್ಯ. ಕುಮಾರವ್ಯಾಸ ಉಲ್ಟ ಮಾಡಿ ಬರೆದಿದ್ದ, ಮೂಲದಲ್ಲಿರೋದು ಅಂದರೆ ಇವನು ಬರೆದಿದ್ದ. ಮಹಾಪಂಡಿತ ಕುಮಾರವ್ಯಾಸನ ತುಂಬ ಗೌರವ ಉಂಟು ನನಗೆ. ಈ ಕರ್ಣ ಕುಂತಿ ಉದ್ಯೋಗ ಪರ್ವದಲ್ಲಿ ಮಾತ್ರ ನಾನು ಒಪ್ಪುವ, ಯಾಕೆ ನನ್ನ ದರ್ಶನ ಮುಖ್ಯ. ವೇದವ್ಯಾಸರು ಅಂತಹ ಕುಂತಿ ಕೊನೆಯ ತನಕ ಅವಕಾಶ ಸಿಕ್ಕಿದೆ. ಕೃಷ್ಣ ಸಂತಾನವು ಮುರಿದು ಬಿದ್ದ ಮೇಲೆ, ಹಾಗಿದ್ರೆ ಮಗು ನೀನು ನನ್ನ ಮಗ ಕಾಣುವಂತ ಇವತ್ತಾದರೂ ಹೇಳಿ ನೋಡೋಣ, ಯುದ್ಧ ತಪ್ಪುತ್ತೀಯೋ ಅಂತ ಇವನು ಮಾಧ್ಯಾನಿಕ ಮಾಡಿ ಪಶ್ಚಿಮ ಶರದ ಶತಮ ಮಾಡ್ತಾ ಗಂಗೆ ದಡದಲ್ಲಿ ನಿಂತಿದ್ದಾಗ ಹಿಂದಿನಿಂದ ಬರ್ತಾಳೆ ಕುಂತಿ. ಹೃದಯ ಸ್ಪರ್ಶಿ ಸನ್ನಿವೇಶ, ಹೆಜ್ಜೆ ಸಪ್ಪಳವನ್ನು ಕೇಳಿ ಹಿಂದೆ ತಿರುಗಿ ನೋಡ್ತಾನೆ ಕರ್ಣ. ದೂರದಿಂದ ನೋಡಿದ್ದ, ಇವಳೇ ನಮ್ಮ ತಾಯಿ ಅಂತ ಗೊತ್ತಿತ್ತು. ಕುಮಾರವ್ಯಾಸ ಕರ್ಣನಿಗೆ ಕುಂತಿ ಏನಾಗಬೇಕು ಅಂತ ಗೊತ್ತಿರಲಿಲ್ಲ. ಕೃಷ್ಣ ಬಂದು ಭೇದದಲ್ಲಿ ಹೊಕ್ಕಿರಿದನೋ ಮಧುಸೂದನ, ಅಪ್ಪಟ ಸುಳ್ಳು. ಇವಳು ಬಂದು ಹೇಳ್ತಾಳೆ ನೀನು ನನ್ನ ಮಗು ಕಾಣೋ, ಗೊತ್ತು ನನಗೆ, ಜಾನಾಮ್ಯಹಂ, ನನಗೆ ಗೊತ್ತಿದೆ ಅಂತ. ನಾವು ಬೆಳೆಸಿದ ತಂದೆ ಸಾಯೋದಕ್ಕೆ ಮುಂಚೆ ಅರಮನೆ ರಹಸ್ಯವನ್ನು ಕರ್ಣನಿಗೆ ಹೇಳಿ, ನೀನು ನನ್ನ ಮಗನಲ್ಲಪ್ಪ, ನಾ ಬೆಳೆಸಿದ್ದೇನೆ ಕುಂತಿಬೇಕ ಅಂತ ಹೇಳಿ ಸತ್ತಿರಬೇಕು. ಎಲ್ಲಿ ಗೊತ್ತಾಗುತ್ತೆ, ಹತ್ತನೇ ದಿವಸ ಮಹಾಭಾರತ ಯುದ್ಧದಲ್ಲಿ ಭೀಷ್ಮ ಕೆಳಗೆ ಉರುಳಿ ಬಿದ್ದ ಮೇಲೆ, ಭೀಷ್ಮ ಇರೋ ತನಕ ಯುದ್ಧ ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದೆ ಈ ಜಂಬಕೋರ ಕರ್ಣ. ಹದಿನೆಂಟು ದಿವಸದಲ್ಲಿ ಹತ್ತು ದಿವಸ ಮಿತ್ರನಿಗೆ ಕೈ ಕೊಟ್ಟವನು. ಬಳಿ ಜಂಬ ಚಾಡಿ ಯುದ್ಧ ಭೂಮಿಯಲ್ಲಿ ಹೋಗಿ ಭೀಷ್ಮನ ಕಾಲ ಮೇಲೆ ಬಿದ್ದು, ನಾ ಮಾಡಿದ ತಪ್ಪಾಯಿತು, ನಿಮಗೆ ಅಪರಾಧ ಮಾಡಿಬಿಟ್ಟೆ ನಾನು, ನನಗೆ ಕ್ಷಮಿಸು ಅಂತ ಕೇಳಿದಾಗ ನೀನೇನು ಮಾಡ್ತೀಯ, ಜಾತೋಸಿ ಧರ್ಮಲೋಪೇನ, ಧರ್ಮಲೋಪದಲ್ಲಿ ಹುಟ್ಟಿದ್ದೀಯೇ, ನಿನ್ನ ಬುದ್ಧಿ ಹಾಗಾಯಿತು ಹೋಗು ಅಂತ ಭೀಷ್ಮ ಹೇಳುವಾಗ, ನೀ ಕೌಂತೇಯನಪ್ಪ, ಭೀಷ್ಮನ ಗೊತ್ತಿತ್ತು, ನಾರದರು ಹೇಳಿದ್ರಂತೆ, ಅಲ್ಲಿ ಹೇಳ್ತಾರೆ, ನಾಳೆ ತೋರಿಸ್ತೀನಿ. ಆಗ ಕರ್ಣ ಹೇಳ್ತಾನೆ, ಗೊತ್ತಿದೆ ತಾತ, ನನಗೂ ನಾನು ಕುಂತಿಯ ಮಗ ಅಲ್ಲಿ ಹೇಳ್ತಾನೆ. ಅವನು ಗೊತ್ತಿತ್ತು, ಅವನಿಗೆ ಗೊತ್ತಿದ್ದು ಕೆಲಸ. ಕುಂತಿಯನ್ನು ಬೈತಾನೆ ಕೋಪ ಬಂದ, ಅವಳು ಹೇಳ್ತಾಳೆ, ಮಗು ನನಗೆ ನಿನ್ನನ್ನು ಮಗ ಅಂತ ಒಪ್ಪಿಕೊಂಡು ಲೋಕಕ್ಕೆ ತೋರಿಸೋದಕ್ಕೆ ಅವಕಾಶವೇ ಬರಲಿಲ್ಲ ಕಾಣೋ, ನೀನನ್ನು ಹೇಳಲೇ ಇಲ್ಲ, ದೂರ ಸರಿತಾ ಹೋಗಿಬಿಟ್ಟಪ್ಪ, ನಾನೇನು ಮಾಡಲಿ ಈಗ, ನಿಜವಾಗಿ ಪ್ರಾಂಜಲ ಬುದ್ಧಿಯಿಂದ ಬಂದಿದ್ದೇನೆ, ನೀನು ಕರ್ಣ ನನ್ನ ಮಗ ಅಂತ ನಾನು ಲೋಕಕ್ಕೆ ಇವತ್ತು ಪ್ರಕಟ ಮಾಡಿಬಿಡ್ತೇನೆ, ಭೀಷ್ಮ ದ್ರೋಣಾದಿಗಳ ಎದುರುಗಡೆ ನಿನ್ನನ್ನು ಆತ್ಮೀಯವಾಗಿ ಬೆಳೆಸಿದ ದುರ್ಯೋಧನೆಗೆ ನಿನ್ನ ಮೇಲೆ ಪ್ರೀತಿ ಇದ್ದರೆ ನೀನೇ ಚಕ್ರವರ್ತಿ ಆಗುವುದಕ್ಕೆ ಅವನು ಅಡ್ಡ ಬರಬಾರದು, ನೀ ಚಕ್ರವರ್ತಿ ಆದರೆ ಅವನಿಗೂ ನಮ್ಮ ಈ ಉಳಿದ ಮಕ್ಕಳಿಗೂ ಇರೋ ವೈರ ತಾನೇ ಹೋಗಿಬಿಡುತ್ತೆ, ಕೃಷ್ಣನ ಮಾತನ್ನು ಕೇಳಲಿಲ್ಲ, ತಾಯಿ ಮಾತನ್ನಾದರೂ ಕೇಳು ಅಂತ ಹೇಳ್ತಾಳೆ ಕುಂಚಿ. ಎಷ್ಟು ಧೈರ್ಯ ನೋಡಿ ಅವಳಿಗೆ, ತಪ್ಪು ಮಾಡಿದ್ದನ್ನು ಒಪ್ಕೊಳ್ಳು, ಅದಕ್ಕೊಂದು ಸಂದರ್ಭವನ್ನು ಹುಡುಕಿ ಹೇಳಿದ್ರೆ ಈ ಮಾತನ್ನು ಯಾವತ್ತೂ ಹೇಳಬೇಕಾಗಿತ್ತು, ನಾನು ಅವಮಾನ ಮಾಡಿದ್ದಲ್ಲ, ಹೀಗಾಯ್ತಲ್ಲ ಹಾಗಾಯ್ತಲ್ಲ. ಅಷ್ಟು ದುಷ್ಟಸ್ಥಿತಿಯಲ್ಲಿಯೂ ಕರ್ಣ ತಾಯಿ ತುಂಬ ಕೋಮಲಕಾಯಿಯನ್ನು ತಿಳ್ಕೊಂಡು ಬಿಸಿಲಲ್ಲಿ ನಿಂತು ಮಾತಾಡ್ತಾ ಇದ್ದಾರಲ್ಲ ಅಂತ ಉತ್ತರೀಯವನ್ನು ತೆಗೆದು ತಾಯಿ ತಲೆ ಮೇಲೆ ಅದು ನೆರಳನ್ನಾಗಿ ಹಿಡಿದ ಅಂತ ವರ್ಣನೆ ಮಾಡಿದ್ದಾರೆ. ಕರ್ಣನಲ್ಲಿರೋ ಒಣಗುಳಗಳನ್ನು ಎಲ್ಲಿ ಬಿಟ್ಟಿದ್ದಾರೆ ವೇದವ್ಯಾಸರು? ತಾಯಿನೋ ಪ್ರೀತಿ ಇತ್ತು ಅವನಿಗೆ, ಇನ್ಯಾವಳೋ ಪ್ರೀತಿ ತೋರಿಸಿದ್ದು ಆಯಿತು. ಇದು ಯಾತಕ್ಕೆ ಹೀಗಾಯಿತು? ಕರ್ಣ ಯಾತಕ್ಕೆ ದುಷ್ಟಬುದ್ಧಿಯನ್ನು ಪಡ್ಕೊಂಡ? ಅದು ಕರ್ಮಸಿದ್ಧಾಂತ ಅವನು ಮಾಡಿಕೊಂಡಿದ್ದು ಅಂತ ಹೇಳಬೇಕು. ನಮ್ಮ ಕೃಷ್ಣಾವತಾರದ ಕೊನೆಗಳಿಗೆಯಲ್ಲಿ ನಾನು ಸಂವಾದದಲ್ಲಿ ಕರ್ಣನ ಕೇಳಿಸಿದ್ದೀನಿ, ಏ ನನ್ನ ತಾಯಿ ಪರಿತ್ಯಾಗ ಮಾಡಿಬಿಟ್ಲು ಹುಟ್ಟಿದ ದಿವಸವೇ, ಅದಕ್ಕೆ ನನಗೆ ಹೀಗಾಯಿತು, ತಾಯಿ ಪ್ರೀತಿ ಕಂಡಿದ್ದಿದ್ರೆ ನಾನೂ ಚೆನ್ನಾಗಿರ್ತಿದ್ದೆ. ಕೃಷ್ಣ ಹೇಳ್ತಾನೆ, ನಿನ್ನ ಹಾಗೆಯೇ ಹುಟ್ಟಿದ ದಿವಸವೇ ತಾಯಿ ಪರಿತ್ಯಾಗ ಮಾಡಿದ ಇನ್ನೊಂದು ಮಗು ಇತ್ತಲ್ಲ, ಅದಕ್ಕೆ ಕೆಟ್ಟ ಬುದ್ಧಿ ಬರಲಿಲ್ಲ ಗೊತ್ತೇ ನಿನಗೆ ಅಂತ ಕೇಳಿದ್ರೆ, ಯಾರವ್ರು ಗೊತ್ತಿಲ್ಲವಲ್ಲ ಅಂತಂದರೆ, ಮೂರ್ಖ ನಾನೇ ಅಲ್ಲವೇ. ದೇವಿಕಿ ಪುತ್ರ ದೇವಿಕಿ ಕೃಷ್ಣನ ಒಂದು ದೃಷ್ಟಿ ಪರಿತ್ಯಾಗ ಮಾಡಿದ್ಲು,
ಲೋಕಕ್ಕೆ ಕೊಡುಗೆಯನ್ನು ಕೊಟ್ಟಳು. ಆ ಕೊಡುಗೆಯಿಂದ ಲೋಕ ಬೆಳೆಯಿತು. ನನಗೆ ಬುದ್ಧಿ ಕೆಡಬೇಕಾಗಿತ್ತಲ್ಲ, ನನಗೆ ಯಾಕೆ ಕೆಡಲಿಲ್ಲ, ನಿನಗೆ ಯಾಕೆ ಕೆಡ್ತು? ನಿನ್ನ ತಾಯಿ ಕಾರಣವಾಗಿ ನನ್ನ ತಾಯಿ ಕಾರಣ ಬೇಕಲ್ಲ. ಇಲ್ಲಿ ಒಬ್ಬರ ತಪ್ಪಿಗೆ ಲೋಕದಲ್ಲಿ ಇನ್ನೊಬ್ಬರ ಕಾರಣ ಅಂತ ಹುಡುಕುವುದು ಗ್ರೀಕರ ದೃಷ್ಟಿ, ಗ್ರೀಕ್ ಸೆನ್ಸ್ ಆಫ್ ಟ್ರಾಜಿಡಿ, ಫೈಂಡಿಂಗ್ ಈವಿಲ್ ಔಟ್ ಸೈಡ್ ಮ್ಯಾನ್, ಟ್ರಾಜಿಕ್ ಫ್ಲಾ ಅಂತಾರೆ ಅದಕ್ಕೆ. ಶೇಕ್ಸ್ಪಿಯರ್ ಒಪ್ಪಲಿಲ್ಲ. ಮನುಷ್ಯನ ದುರಂತಕ್ಕೆ ಮನುಷ್ಯನ ಒಳಗಡೆಯೇ ಕಾರಣವನ್ನು ಹುಡುಕಬೇಕು, ಕರ್ಮಸಿದ್ಧ ಅಂತ. ನನ್ನ ತಪ್ಪಿಗೆ ಇವತ್ತು ನಾ ದುಃಖಪಟ್ಟಿದ್ದೇನೆ, ಇವತ್ತು ಮಹಾಭಾರತ ಹೇಳಿದ್ರೆ ಅರ್ಥ ಆಗದೇ ಇರೋ ಸ್ಥಿತಿ ಅಂದರೆ ನೀ ಹಾಗೆ ಮಾಡ್ಕೊಂಡಿದ್ದೀಯೇ, ರೇಷ್ಮೆ ಹುಳ ಗೂಡು ಕಟ್ಕೊಂಡು ಹೊರಗೆ ಬರದೇ ಇರೋ ಸ್ಥಿತಿಗೆ ಸುಟ್ಟು ಬೇಯಿಸಿ ತೆಗಿಬೇಕಾಗತ್ತೆ ದಾರಕ್ಕೋಸ್ಕರ. ಯಾರೋ ಮಾಡ್ತಾರೆ ಆಮೇಲೆ ಅದನ್ನು. ಧೃತಿಂ ಕುಂಚಾಹ, ಇಂಥ ಮಹಾಗ್ರಂಥ. ಇದರಲ್ಲಿ ನಾವು ಮೊದಲು ಭೀಷ್ಮನ ಪಾತ್ರವನ್ನು ಇದು ಸಾಕಷ್ಟು ಕಥೆ ನಿಮಗೆ ಅಲ್ಲಲ್ಲಿಯೇ ಕೊಟ್ಟಿದ್ದೇನೆ ರುಚಿ ಬರಲಿ ಅಂತ. ಇದರಲ್ಲಿ ಭೀಷ್ಮನ ಪಾತ್ರ ನಿಮಗೆ ಅರ್ಥ ಆಗುವುದು ಎಲ್ಲಿಂದ, ಇದನ್ನು ಯಾತಕ್ಕೆ ಮಾಡಿಕೊಳ್ತೇನೆ ಅಂದರೆ, ಕೌಟುಂಬಿಕವಾಗಿ, ರಾಜಕೀಯವಾಗಿ, ಸಾಮೂಹಿಕವಾಗಿ, ಸಾಮಾಜಿಕವಾಗಿ ದೊಡ್ಡ ದೊಡ್ಡವರು ಏನು ತಪ್ಪು ಮಾಡ್ತಾರೆ ಅದಕ್ಕೆ ಸಾಮಾನ್ಯ ಪ್ರಜೆಗಳು ವರ್ಷಗಟ್ಟಲೆ ಬಲಿಯನ್ನು ತೆರಬೇಕಾಗುತ್ತೆ. ದಿಸ್ ಈಸ್ ದಿ ಸೋಷಿಯಲ್ ಮೆಸೇಜ್ ಆಫ್ ಮಹಾಭಾರತ. ಅಯ್ಯೋ ಯಾವನ್ ಬಂದ್ರೆ ಏನ್ರಿ, ಎಲೆಕ್ಷನ್ನಲ್ಲಿ ನೀವು ಉದಾಸೀನ ಮಾಡಿದಿರಿ, 40% ಓಟ್ ಬರಲಿಲ್ಲ, ದುಷ್ಟರೆಲ್ಲ ಕಮ್ಯುನಲ್ ಓಟ್ಸ್ ಹಾಕ್ತಾರೆ, ನೀವು ಮನೇಲಿ ಕೂತ್ಕೊಂಡು ಕಾಫಿ ಟೀ ಕುಡಿತಾ ಮಜಾ ಮಾಡ್ತಾ, ಇದು ಪವಿತ್ರವಾದದ್ದು, ನಮ್ಮ ಕರ್ತವ್ಯ. ಕರ್ಮಯೋಗ ಹೇಳಿದ ಕೃಷ್ಣನ ನಾಡಿನಲ್ಲಿ ನಾವು ಓಟ್ ಹಾಕೋದು ನಮ್ಗೆ ಇವತ್ತು ಪ್ರಜೆಗಳೇ ಪ್ರಭು ಆದರೆ ಯು ಹ್ಯಾವ್ ಎವ್ರಿ ಡ್ಯೂಟಿ, ನಾಟ್ ಮಿಯರ್ಲಿ ರೈಟ್ ಟು ಚೂಸ್ ಯುವರ್ ಪರ್ಸನ್. ನೀವು ಮಾಡಲಿಲ್ಲ ಅದನ್ನು, ಆಯಿತು, ಯಾರ ಕೈಲೋ ಹೋಯಿತು. ಅವರು ದುಷ್ಟರು, ದೇ ಆರ್ ಕನ್ಸಾಲಿಡೇಟಿಂಗ್ ದೇರ್ ವೋಟ್ಸ್. ಈ ಬಾಂಗ್ಲಾದೇಶ, ಗ್ರೇಟರ್ ಬಾಂಗ್ಲಾದೇಶ ಆಗಲಿಕ್ಕೆ ಹೊರಟಿದೆ. ಪಾಕಿಸ್ತಾನದವ್ರು ಏನು ಟ್ರಿಕ್ ಮಾಡ್ತಾ ಕೂತಿದ್ದಾರೆ, ಕೇರಳದಲ್ಲಿ ಏನು ಮಾಡ್ತಾ ಕೂತಿದ್ದಾರೆ, ಅಸ್ಸಾಂನಲ್ಲಿ ಏನಾಗ್ತಾ ಇದೆ, ಅದೇ ಚಾಮರಾಜಪೇಟೆಯಲ್ಲಿ ಆಗ್ತದೆ, ಅದೇ ಶಿವಮೊಗ್ಗದಲ್ಲಿ ಆಗ್ತದೆ. ಸೇಮ್ ಥಿಂಗ್ಸ್ ವಿಲ್ ಹ್ಯಾಪನ್. ನಾವು ಮಂಕುಬೂದಿ. ಇದು ಮಹಾಭಾರತ ಹೇಳ್ತಕೊಂಡು ಇವರು ಸಾಮಾಜಿಕ ಯಾಕೆ ಹೇಳ್ತಾರಪ್ಪ, ಅದರಲ್ಲಿರೋದೆಲ್ಲ ಸಾಮಾಜಿಕವೇ, ನಾನೇನು ಮಾಡಲಿ ಅದು ಬಿಟ್ಟು. ಇಲ್ಲಿ ಪಾಲಿಟಿಕ್ಸ್ ಹೇಳ್ತಾರೆ, ಪಾಲಿಟಿಕ್ಸ್ಗಾಗಿಯೇ ಬರೆದಿದ್ದು ಇತಿಹಾಸ ಪುರಾತನ. ಇದು ರಾಜಕೀಯದಲ್ಲಿ ಹೇಗಿರಬೇಕು, ಕಣ್ಣು ಬೆನ್ನಲ್ಲಿ, ಮನುಷ್ಯನಿಗೆ ತಲೆಯಲ್ಲಿ, ಅದನ್ನು ಹೇಳುವುದಕ್ಕೆ ಬರೆದಿದ್ದು ವೇದವ್ಯಾಸರು. ಅದನ್ನು ಬಿಟ್ಟು ಏನು ಮಾಡೋ ಹಾಗಿಲ್ಲ. ಮೊನ್ನೆ ಈ ರುಕ್ಮಿಣಿ ಕಲ್ಯಾಣ ಪೂರ್ವದಲ್ಲಿ ದಶಮಸ್ಕಂದ ಪೂರ್ವಾರ್ಧದಲ್ಲಿ ಕೃಷ್ಣ ತೋರಿಸಿದ ಲೀಲೆಗಳೇ ಒಂದು ಥರ ವಿವರಿಸಿದೆ ಅದನ್ನು. ಈ ಕಾಳಿಯಮರ್ದನ, ಗೋವರ್ಧನ, ವೇಣುಗಾನ ವೈಭವ, ಗೋಪಿಗೀತ, ರಾಸಲೀಲೆ, ಅದರ ರುಚಿಯೇ ಒಂದು. ಕಂಸನ ಹೆಣ ಕೆಳಗೆ ಬಿದ್ದಿದೆ, ಅವನ ಹೆಣದ ಮೇಲೆ ಕಾಲಿಟ್ಟಿದ್ದಾನೆ ಕೃಷ್ಣ. ಅಕ್ರೂರನ್ನು ಕರೆದು ಅಲ್ಲಿಂದ ಅಲ್ಲೇ ರಾಯಭಾರಿಯನ್ನಾಗಿ, ಉಗ್ರಸೇನನ ರಾಯಭಾರಿಯನ್ನಾಗಿ, ಪ್ರತಿನಿಧಿಯನ್ನಾಗಿ ಅವನ ಬಾಯಲ್ಲಿ ತನ್ನ ಸಂದೇಶವನ್ನು ಹಾಕಿ ಧೃತರಾಷ್ಟ್ರಿಗೆ ಹೋಗಿ ಹೇಳು. 13 ವರ್ಷದ ಕೃಷ್ಣ ಇನ್ನು. ಅಲ್ಲಿಂದ ಮುಂದಕ್ಕೆ ಉತ್ತರಾರ್ಧದಲ್ಲಿ ಪೂರ್ತಿ ಪೊಲಿಟಿಕಲ್ ಸೈನ್ಸ್, ಕೃಷ್ಣನ ಪ್ರೌಢಲೀಲೆಗಳಲ್ಲಿ ನೀನು ಸತ್ಯ ಧರ್ಮವನ್ನು ಆಚರಣೆ ಮಾಡಿ ಪಾಂಡುಪುತ್ರರಿಗೆ ಸಮನಾಗಿ ನಡೆಯದೇ ಇದ್ರೆ ಕಂಸನ ಗತಿ ನಿನಗಾಗ್ತದೆ ಅಂತ ಕೃಷ್ಣ ಹೇಳಿದ ಅಂತ ಹೇಳು. ಅಲ್ಲಿಂದ ಆಚೆಗೆ ಪ್ಲ್ಯಾನ್ ಮಾಡಿದ ರೀತಿಯಲ್ಲಿ ಕಂಸನ ಹೆಂಡತಿಯರಿಬ್ಬರು ಅಸ್ಥಿ ಪ್ರಾಪ್ತಿ ಅಂತ, ನೀವು ಮೈನ್ ಸ್ಟ್ರೀಮ್ ಒಳಗೆ ಬಂದರೆ ಬದುಕ್ತೀರಿ, ಮೊದಲೇ ಜೀವನದೊಳಗೆ ನಿಮ್ಮ ಮಗದ ರಾಜ್ಯದ ಕಿತಾಪತಿಯಲ್ಲಿ ಎಬ್ಬಿಸಿದ್ರೆ ನಾ ಸಾಧನೆ ಮಾಡೋದಿಲ್ಲ ಅಂತ ಹೇಳ್ತಾರೆ, ಅವ್ರು ಬಿಟ್ಟೆ ಹೋಗ್ಬಿಡ್ತಾರೆ ಅವರು. ಅದ್ರಲ್ಲಿ ಪಾಲಿಟಿಕ್ಸ್ ನೋಡಿ, ಇವತ್ತು ಕಲ್ತ್ಕೋಬೇಕಾದ ನೀತಿ ಇದೆ ಅದರೊಳಗೆ. ಅವರು ಸಾಧ್ವೀರಿದ್ರು ಬೇಡಪ್ಪ ಕೃಷ್ಣ ಸಾವಾಸ ಅಂತ ಹೋಗಿಬಿಟ್ರು. ಅಲ್ಲಿ ಹೋಗಿ ಅಪ್ಪನಿಗೆ ಹೇಳಿದ್ರು, ಕೃಷ್ಣ ಈಗ ಮಾಡಿಬಿಟ್ಟ, ನಾ ಗಂಡನ ಕೊಂದ್ಬಿಟ್ಟ. ಆಮೇಲೆ ಜರಾಸಂಡನ ಕೊಲ್ಲೋದಕ್ಕೆ ಕಾಲಿಯವನನ್ನು ಮೊದಲು ಸಂಹಾರ ಮಾಡಿ, ನರಕಾಸುರನ ಕಥೆ. ಎಲ್ಲಿಯವನು? ಚೈನಾ ದೇಶದವನು. ಹಾಂ, ಪ್ರಾಗ್ ಜ್ಯೋತಿಷಪುರ, ಚೀನೀ ಸೈನ್ಯ, ಹಳದಿ ಬಣ್ಣದವರು, ಮುಖ ಆಗಿತ್ತು, ನಕ್ರೆ ಕಣ್ಣು ಹಾಕಿ ಕೂಡ್ಸ್ಕೊಳ್ತಿತ್ತು ಅವರಿಗೆ. ಇದೆಲ್ಲ ವರ್ಣನೆ ಮಾಡಿದ್ದಾರೆ ವೇದವ್ಯಾಸರು. ಪ್ರಾಗ್ ಜ್ಯೋತಿಷ, ಇವತ್ತು ಹಾಂಗ್ಕಾಂಗ್ ಮತ್ತೊಂದು ಹೇಳ್ತಾರಲ್ಲ, ಫಾರ್ ಈಸ್ಟ್ ಸೂರ್ಯ ಹುಟ್ಟಿದರೆ ಜ್ಯೋತಿಷ ಕಾಣಿಸ್, ಜ್ಯೋತಿಷ ಮಂಡಲ ಕಾಣಿಸುವ ಮೊತ್ತ ಮೊದಲನೇ ಊರು ಯಾವುದು? ಅಲ್ಲಿಯವನು ಶಲ್ಯ, ಎಲ್ಲಿಯವನು? ಮಧ್ರದೇಶ ಇರಾಕ್, ಇದು ಇರಾಕ್, ಇರಾನು, ಇದೆಲ್ಲ ಭಾರತೀಯರ ಜಾಗ. ಅವತ್ತಿನ ಚರಿತ್ರೆ, ಇವತ್ತಿನ ಚರಿತ್ರೆ, ಅವತ್ತಿನ ಭೂಗೋಳ, ಇದೆಲ್ಲವನ್ನು ಸಮನ್ವಯ ಮಾಡಿ ವೇದವ್ಯಾಸರು ಜ್ಯೋತಿಷಾಂಶಗಳನ್ನು ಎಷ್ಟು ಕೊಟ್ಟು ಮಹಾನುಭಾವರು. ಶಿಶುಪಾಲನ ತಲೆ ಕೆಳಗೆ ಬಿದ್ದಾಗ ಧರ್ಮರಾಜ ಹೇಳ್ತಾನೆ, ಇದು ಯಾತಕ್ಕೆ ಹೀಗಾಯಿತು, ಪರಮಮಂಗಳವಾದ ರಾಜಸೂ ಯಾಗ ಅಮಂಗಳದಲ್ಲಿ ರಕ್ತಪಾತದಲ್ಲಿ ಮುಗೀತಲ್ಲ ಗುರುಗಳೇ, ಯಾತಕ್ಕೆ ಅಂತ ವೇದವ್ಯಾಸರನ್ನು ಕೇಳುವಾಗ ಅವ್ರು ಹೇಳ್ತಾರೆ, ಬೇಕಂತಲೇ ನಿನ್ನ ಜನ್ಮ ನಕ್ಷತ್ರದಲ್ಲೇ ಪಟ್ಟಾಭಿಷೇಕ ಇಟ್ಟಿದ್ದೇನಪ್ಪ ನಿನಗೆ. ಜನ್ಮಚಾರ ಎಲ್ಲಿ ಮಾಡೋದಿಲ್ಲ, ಸಾಮಾನ್ಯವಾಗಿ ಜ್ಯೇಷ್ಠ ನಕ್ಷತ್ರ ರುಚಿ, ಅವು ಜ್ಯೇಷ್ಠ ನಕ್ಷತ್ರ ಇತ್ತು. ಧರ್ಮರಾಜ ಜ್ಯೇಷ್ಠ ನಕ್ಷತ್ರ, ಭೀಮಸೇನ ಮಖಾನಕ್ಷತ್ರ, ಅರ್ಜುನ ಉತ್ತರ ಫಲ್ಗುನಿ ನಕ್ಷತ್ರ,
ನಕ್ಷತ್ರಗಳು ಕೊಟ್ಟಿದ್ದಾರೆ. ಆ ವ್ಯಾಸರು ಹೇಳ್ತಾರೆ, ಇಲ್ಲಿಂದ ಸರಿಯಾಗಿ 13ನೇ ದಿವಸಕ್ಕೆ ನಿನ್ನ ನೆನಪು ಮಾಡಿಕೊಂಡು ಭೂಮಿಯಲ್ಲಿರುವ ರಾಜರೆಲ್ಲ ಸಾಯ್ತಾರೆ. ಮಹಾಭಾರತ ಯುದ್ಧ ಬಂದೇ ಬಿಡ್ತು. ಅಯ್ಯೋ ನನ್ನ ನೆಪ ಮಾಡಿಕೊಂಡು ಹೇಗೆ ಅಂತ ಕೇಳಿದ್ರೆ ಅದು ಕೇಳ್ತಾರೆ, ಅವರು ಕೊಟ್ಟ ಶ್ಲೋಕ ಆಗಿದೆ ನೋಡಿ, ಹೇ ಧರ್ಮರಾಜ, ಇನ್ನು ಸ್ವಲ್ಪ ದಿವಸದಲ್ಲಿ ಎರಡು ಗ್ರಹಗಳು ಗ್ರಹಣಗಳು ಬರ್ತವೆ. ಅದು ಎಂಥ ಗ್ರಹಣಗಳು? ಲೋಕದಲ್ಲಿ ಪಂಚಾಂಗ ಇವತ್ತು ನೋಡ್ತೀವಿ, ಹಿಂದೆನೂ ಬರೀತಿದ್ರು ನೋಡ್ತಿದ್ರು. ಲೋಕದಲ್ಲಿ ಎಷ್ಟು ತರಹ ಗ್ರಹಣಗಳು? ಚತುರ್ದಶೀಂ ಪಂಚದಶೀಂ ಭೂತಪೂರ್ವಂಚ ಷೋಡಶೀಂ ಒಂದು ಪಕ್ಷ ಅಂತ ಹೇಳ್ತೀರಿ. ವಾರ, ಪಕ್ಷ, ತಿಥಿ, ಮಾಸ, ಈ ಕಾಲಗಣನೆ ಇದನ್ನು ಶುರು ಮಾಡಿದವರೇ ಭಾರತೀಯರು. ಅದು ಋಗ್ವೇದದಲ್ಲಿ ದಾಖಲೆಗಳಿವೆ. ಒಂದು ಪಕ್ಷ ಅಂದರೆ ಎಷ್ಟು ದಿವಸ ಬರಬೇಕು? ಗೆರೆ ಕುಯ್ದಾಗ ಡೆಸಿಮಲ್ ಸಿಸ್ಟಮ್ ಅಂತ 15 ಅಂತ ಮಾಡೋಕ್ಕೆ ಬರೋದಿಲ್ಲ. ಈ ಹಾಳು ಚಂದ್ರ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಇಲ್ಲುನೇಷನ್ ಅಂತಿರಲ್ಲ, ಸೂರ್ಯನ ಸುತ್ತ ಸುತ್ತುವಾಗ ತಿಥಿ ಪ್ರಮಾಣ ವ್ಯತ್ಯಾಸವಾಗ್ತದೆ. ಕಂಪ್ಲೀಟ್ 24 ಅವರ್ಸ್ ಬರೋದಿಲ್ಲ. 23 ಬರುತ್ತೆ, 22 ಬರುತ್ತೆ, 24 ಬರುತ್ತೆ. ಈ ತಿಥಿ ಭೇದಗಳಿಂದ ಪಂಚಾಂಗದಲ್ಲಿ ಹಾಕ್ತಾರೆ. ಇವತ್ತು ಇಲ್ಲಿ ತನಕ ಚತುರ್ದಶಿ ಇದೆ, ಇಷ್ಟರ ಮೇಲೆ ದ್ವಾದಶಿ ಬರುತ್ತೆ, ಇಷ್ಟರ ಮೇಲೆ ಇದಾಗುತ್ತೆ. ಲೆಕ್ಕಾಚಾರ ಅಂದ್ರೆ ಲೆಕ್ಕಾಚಾರ ಇದೆ. ನೀವು ಅಪೇಕ್ಷೆ ಪಡುವ ಮೆಕ್ಯಾನಿಕಲ್ ಆಗಿ ಕ್ಯಾಲೆಂಡರ್ಲ್ಲಿ 1, 2, 3 ಡೇಟ್ ಹಾಕ್ತಿರಲ್ಲ, ಹಾಕಿ ಬರೋದಿಲ್ಲ ಚಾಂದ್ರಮಾನದಲ್ಲಿ. ಆದ್ದರಿಂದ ಧರ್ಮರಾಜ, ಪಕ್ಷ ಅಂದರೆ 15 ದಿವಸದ ಬರೋದು ಪೂರ್ತಿ ನೋಡಿದ್ದೇನೆ ನಾನು. ಪಂಚದಶೀಂ ಚತುರ್ದಶೀಂ 14ನೇ ದಿವಸ, 14ನೇ ದಿವಸ ಪಕ್ಷ ಮುಗಿಯೋದು ನೋಡಿದ್ದೇನೆ. ಭೂತಪೂರ್ವಾಂಚ ಷೋಡಶೀಂ 16 ತಿಥಿಗಳು ಬರುವಂತಹ ಪಕ್ಷಗಳನ್ನು ನೋಡಿದ್ದೇನೆ. ಆದರೆ ಈಗ ಮಹಾಭಾರತ ಯುದ್ಧ ನಿಷ್ಕರ್ಷ ಮಾಡಿದ್ದೀರಲ್ಲ, ಇದರ ಆದಿಯಲ್ಲಿ ಇದರ ಅಂತ್ಯದಲ್ಲಿ 18 ದಿವಸ ಈ ಕಡೆ ಆ ಕಡೆ ಒಂದು ಪಕ್ಷ ಬರ್ತದಲ್ಲ. ಇಮಂತು ನಾಭಿಜಾನೇಹಂ ಅಮಾವಾಸ್ಯಾಂ ತ್ರಯೋದಶೀಂ, 13 ದಿವಸದ ಪಕ್ಷ ಕೇಳಿದ್ದೀರಾ? ಎ ಫಾರ್ಟ್ ನೈಟ್ ಕನ್ಸಿಸ್ಟಿಂಗ್ ಆಫ್ ಓನ್ಲಿ 13 ಡೇಸ್ ವಿತ್ ಎ ಲೂನಾರ್ ಎಕ್ಲಿಪ್ಸ್ ಅಟ್ ಒನ್ ಎಂಡ್ ಅಂಡ್ ಎ ಸೋಲಾರ್ ಎಕ್ಲಿಪ್ಸ್ ಅಟ್ ದಿ ಅದರ್ ಎಂಡ್. ಅಂದರೆ ತ್ರಯೋದಶಿ ದಿವಸವೇ ಅಮಾವಾಸ್ಯೆ ಬಂತು, ಚತುರ್ದಶಿ ಲುಪ್ತವಾಗಿ ಹೋಯಿತು. ಚಂದ್ರ ಸೂರ್ಯ ಉಭೌ ಗ್ರಸ್ತವು ಏಕಮಾಸೀಂ ತ್ರಯೋದಶೀಂ ಅಪರ್ವಣಿ ಗ್ರಹೇಣೇತವು. ತ್ರಯೋದಶಿ ದಿವಸ ಅಮಾವಾಸ್ಯೆ, ಅವತ್ತು ಪರ್ವ ಇಲ್ಲ. ಆ ಪರ್ವ ಅಲ್ಲದೆ ತ್ರಯೋದಶಿ ದಿವಸವೇ ಗ್ರಹಣ ಬರ್ತದೆ ಅಂತಂದ್ರೆ ಕಾಲವನ್ನೇ ನುಂಗುವ ಈ ಗ್ರಹಣ, ಲೋಕವನ್ನು ನುಂಗೋದಲೇನೇ ಆಶ್ಚರ್ಯ. ಭೂಮಿಯ ಪ್ರಜೆಗಳು ಹೋಗ್ತಾರೆ ಅಂತ ಹೇಳಿ ಏನು ಕೊಟ್ಟಿದ್ದಾರೆ? ಕಾರ್ತಿಕ ಮಾಸ, ಕೃಷ್ಣ ಪಕ್ಷ, ತ್ರಯೋದಶಿ ದಿವಸ ಒಂದು ಗ್ರಹಣ, ಆಮೇಲೆ ಒಂದು ಗ್ರಹಣ. ಇದರ ಲೆಕ್ಕಾಚಾರ ಹಿಡಿದು ವರಾಹಮಿಹಿರ, ಇನ್ನು ಎಷ್ಟೋ ಜನ ಮಹಾಮಹಾಪಂಡಿತರು, ವಿಕ್ರಮಾದಿತ್ಯನ ಆಸ್ಥಾನದಲ್ಲಿದ್ದವರೆಲ್ಲ ಕೊಟ್ಟಿದ್ದನ್ನು ಇವತ್ತು ನಾವು ಲೆಕ್ಕ ಮಾಡಿದರೆ, ನಾನು ಮಹಾಭಾರತ ಕಾಲ ನಿರ್ಣಯ ಅಂತ ಒಂದು ಪುಸ್ತಕ ಬರೆದಿದ್ದೇನೆ, ಅಲ್ಲಿ ಇಟ್ಟಿದ್ದಾರೆಯೋ ಇಲ್ಲೋ ಗೊತ್ತಿಲ್ಲ, ಇಟ್ಟಿದ್ದಾರ್ಯಾ ಆ ಪುಸ್ತಕದಲ್ಲಿ ಕೊಟ್ಟಿದ್ದೇನೆ ನೋಡಿ. ಕ್ರಿಸ್ತಪೂರ್ವ 3101ನೇ ವರ್ಷ, ಅದು ಅರ್ಲಿಯರ್ ಗ್ರಹ. ಲೇಟರ್ ಹಿಡಿದ್ರೆ ಕ್ರಿಸ್ತಪೂರ್ವ 3067 36 ವರ್ಷ. ಯಾಕೆ? ಯಾದವ ವಂಶಗಳ ಹೋಗುವಾಗ ಅಂಥದ್ದೊಂದು ಗ್ರಹಣ ಬಂತು. ಗ್ರಹಣಕ್ಕೂ ಮನುಷ್ಯನ ಜೀವನಕ್ಕೂ ಸಂಬಂಧ ಎಲ್ಲ ಮೂಢನಂಬಿಕೆ ಅಂತ ಒಬ್ರು ಹೇಳ್ತಾ ಇದ್ರು. ಹೋದ್ರವರು ಈ ಊರಲ್ಲಿದ್ರು ಮಹಾನುಭಾವರು, ಮೈಸೂರಲ್ಲಿಬ್ಬರು ಇದ್ದಾರಂಥವ್ರು, ಯಾವತ್ತು ಹೋಗ್ತಾರೋ ಗೊತ್ತಿಲ್ಲ. ಪೂರ್ವಿಕರು ಹೇಳಿದ್ದೆಲ್ಲ ಮೂಢನಂಬಿಕೆ, ಇವರು ಹೇಳೋದೆಲ್ಲ ಸಾಚ, ಇವರು ಲಾಗ ಹೊಡೆದ್ರು ಸಾಚ. ಹೌ ಮೆನಿ ಜನರೇಷನ್ಸ್ ದೀಸ್ ಫೆಲೋಸ್ ಹ್ಯಾವ್ ಸ್ಪಾಯ್ಲ್ಡ್. ಯಾಕೆ ಹೇಳ್ತೀವಿ ಅಂದರೆ, ಇದು ಸಾಮಾನ್ಯವಾದ ಕಥೆಯಲ್ಲ, ಆ ನಡೆದದ್ದನ್ನೇ, ವಂಶದಲ್ಲಿ ಉತ್ಪತ್ತಿ ಆದದ್ದನ್ನೇ ಸತ್ಯಾಂಶಗಳನ್ನೇ ಇಟ್ಟುಕೊಂಡು ನಮಗೆ ತಿಳಿಸಿದ್ದಾರೆ. ಆದ್ದರಿಂದ ಇಂಥ ಭೀಷ್ಮ ಅಷ್ಟವಸುಗಳಲ್ಲಿ ದ್ಯುನಾಮಕ ವಸುವಿನ ಅಂಶದಲ್ಲಿ ಹುಟ್ಟಿ ಗಂಗೆ ತಾಯಿ ಇವನನ್ನು ಬೆಳೆಸಿ 6 ಜನ ಸಹೋದರನ ಕಳೆದುಕೊಂಡು ಶಂತನುವಿನ ಪತ್ನಿಯಾಗಿ ಇವಳು, ನಾನು ಮಕ್ಕಳನ್ನು ಕೊಂದರೂ ಮಾತಾಡಿಸಬಾರ್ದು ಕೇಳಬಾರ್ದು ಅಂತ ಪ್ರತಿಜ್ಞೆ ಹಾಕಿರ್ತಾಳೆ. ನಾಳೆ ಕತೆ ಹೇಳ್ತೇನೆ. ಇಂಥ ವಿಚಿತ್ರ ತಾಯಿ ಉಂಟೆ ಅಂತ ಕೇಳ್ತೀರಿ, ಅದು ಶಾಪ ಅನುಗ್ರಹ, ಆ ಕಥೆಗಳು ಕೇಳಿದ ಅರ್ಥ ಆಗೋದಿಲ್ಲ. ತಾಯಿ ಜೊತೆಯಲ್ಲಿ 36 ವರ್ಷ ಬೆಳೆದು ಊರಿಗೆ ಬರದೆ ಭೀಷ್ಮ ಆಂಗಿರಸು ಬೃಹಸ್ಪತಿಯಿಂದ ಬೃಹಸ್ಪತಿ ನೀತಿ ಶಾಸ್ತ್ರವನ್ನು, ಶುಕ್ರಾಚಾರ್ಯರಲ್ಲಿ ಶುಕ್ರನೀತಿಯನ್ನು, ವಸಿಷ್ಠರಲ್ಲಿ ಬ್ರಹ್ಮವಿದ್ಯೆಯನ್ನು, ಜಮದಗ್ನಿ ಪುತ್ರರಾದ ಪರಶುರಾಮರಲ್ಲಿ ಅಸ್ತ್ರವಿದ್ಯೆಯನ್ನು ಇಷ್ಟು ಕಲಿಯೋ ಹೊತ್ತಿಗೆ 36 ವರ್ಷ ಆಯಿತು ಭೀಷ್ಮನಿಗೆ. ಆಮೇಲೆ ಹಸ್ತಿನಾಪತಿಗೆ ಬಂದು ಪ್ರತ್ಯಕ್ಷವಾಗಿ ಅಲ್ಲಿ ಮುಂದಿನ ತೊಡಕೆಗಳಲ್ಲಿ ಹೇಗೆ ಸಿಕ್ಕಾಕೊಂಡು ಒಂದರ ಮೇಲೊಂದು ಬರೀ
ರಾಜಕೀಯದ ತಪ್ಪು ಹೆಜ್ಜೆಗಳನ್ನೇ ಇಟ್ಟು ಕುರುವಂಶದ ಎಲ್ಲ ಅನರ್ಥಗಳಿಗೆ ಹೇಗೆ ಭೀಷ್ಮ ಕಾರಣಾದ ಅದನ್ನು ನಾಳೆ ವರ್ಣಿಸ್ತೇನೆ. ಇವತ್ತಿನ ವೇಳೆ ಮುಕ್ತಾಯವಾಯಿತು. ಭೀಷ್ಮನ ಪಾತ್ರ ಇವತ್ತು ನಾನು ವಿಸ್ತಾರವಾಗಿ ತಗೊಳ್ಳಿಲ್ಲ, ನಿರಾಶೆ ಮಾಡಿಕೊಳ್ಳಬೇಡಿ. ದಯವಿಟ್ಟು ಒಂದು ಮಂಗಳ ಶ್ಲೋಕ ಹೇಳೋ ತನಕ ಯಾರು ಹೇಳಬಾರದು, ಸಭಾ ಮರ್ಯಾದೆ ಕಾಯ್ದುಕೊಂಡು ಹೋಗಬೇಕು. ಭೀಷ್ಮದ್ರೋಣ ತಟಾ ಜಯಧ್ವಜ ಜಲ ಗಾಂಧಾರ ನೀಲೋತ್ಪಲ ಶಲ್ಯಗ್ರಾಹವತಿ ಕೃಪೇಣ ವಹಿನಿ ಕರ್ಣೇನ ವೇಲಾಕುಲ ಅಶ್ವತ್ಥಾಮ ವಿಕರ್ಣ ಘೋರ ಮಕರ ದುರ್ಯೋಧನಾವರ್ತಿನಿ ಸೋತ್ತೀರ್ಣ ಖಲು ಪಾಂಡವೈರ್ಣ ನದಿ ಕೈವರ್ತಕೇ ಕೇಶವೇ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಮಂಗಳಂ ಮಂಗಳಂ ಮಂಗಳಂ.